ಬೊಂಬೆ ಆಟ ನೋಡಲು ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಅದರ ಬಗ್ಗೆ ಹಾಗೂ ಶ್ರೀ ಭಾಸ್ಕರ್ ಕಾಮತ್ ಅವರ ಬಗ್ಗೆ ನಾಲ್ಕೇ ವಾಕ್ಯಗಳಲ್ಲಿ ಹೇಳಿ ಮುಗಿಸ್ತೇನೆ. ನಮಗೆ ಗೊತ್ತಿರುವ ಹಾಗೆ ಬೊಂಬೆ ಆಟ ಎಂದರೆ ನಮ್ಮ ಕಣ್ಮುಂದೆ ಬರುವುದು ಕೊಗ್ಗ ಕಾಮತ್ ಅವರ ಕುಟುಂಬ. ನಮ್ಮ ಕರ್ನಾಟಕದ ಕುಂದಾಪುರ ಜಿಲ್ಲೆಯಲ್ಲಿ ಉಪ್ಪಿನಕುದ್ರು ಎಂಬ ಹಳ್ಳಿ, ಇದು ಪ್ರಸಿದ್ಧ ಬೊಂಬೆ ಆಟದ ಭಾಸ್ಕರ ಕೊಗ್ಗ ಕಾಮತ್ ಅವರ ಸ್ಥಳ. ಬೊಂಬೆ ಆಟ ಎಂಬುದು ತುಂಬ ಹಳೆಯ ಕಲೆ. ಇದರಲ್ಲಿ ಭಾಸ್ಕರ್ ಕೊಗ್ಗ ಕಾಮತ್ ಅವರದು ಆರನೆಯ ತಲೆಮಾರು. ಇವರು ತಮ್ಮ ತಲೆಮಾರಿನಿಂದ ಬಂದ ಹಳೆಯ ಕಲೆಯನ್ನು ಉಳಿಸಿಕೊಳ್ಳಲು ತಮ್ಮ ಬ್ಯಾಂಕ್ ವೃತ್ತಿಯನ್ನು ತ್ಯಾಗ ಮಾಡಿದವರು. ಹೆಚ್ಚಾಗಿ ಈ ಬೊಂಬೆ ಆಟವನ್ನು ಪೌರಾಣಿಕ ಕಥೆಗಳನ್ನು ಆಧರಿಸಿ ಆಡಿಸುತ್ತಾರೆ. ಹಿಂದಿನ ದಿನಗಳಲ್ಲಿ ಸಾಮಾಜಿಕ ಪಿಡುಗುಗಳಾದ ವರದಕ್ಷಿಣೆ, ಅನಕ್ಷರತೆ ಮತ್ತು ಬಡತನ ಇವುಗಳನ್ನು ಆಧರಿಸಿ ಆಡಿಸುತ್ತಾ ಇದ್ದರು. ಭಾಸ್ಕರ್ ಕಾಮತ್ ಅವರು ಒಂದು ತರಹ ಮ್ಯಾಜಿಷಿಯನ್ ಇದ್ದ ಹಾಗೆ. ಅವರು ಯಾವ ರೀತಿ ಸೂತ್ರದ ಸಹಾಯದಿಂದ ಬೆರಳುಗಳ ಚಾಕಚಕ್ಯತೆಯಿಂದ ಬೊಂಬೆಗಳಲ್ಲಿ ಜೀವ ತುಂಬುತ್ತಾರೆ ಎಂದರೆ ಎಲ್ಲರೂ ಮಂತ್ರಮುಗ್ಧರಾಗುತ್ತಾರೆ. ಹೀಗೆ ಹೇಳುತ್ತಾ ಹೋದರೆ ತುಂಬ ಸಮಯ ಬೇಕಾಗುತ್ತದೆ. ಈಗ ನೀವು ಎದುರು ನೋಡುತ್ತಿರುವ ಬೊಂಬೆ ಆಟ ಶ್ರೀ ಭಾಸ್ಕರ್ ಕೊಗ್ಗ ಕಾಮತ್ ಮತ್ತು ಬಳಗದವರಿಂದ. ಧನ್ಯವಾದಗಳು. ನಗರ್ಕಾರ್ ಲೈಬ್ರರಿ ಪ್ರತಿಷ್ಠಿತ ಒಂದು ಲೈಬ್ರರಿಯ, ಹುಬ್ಬಳ್ಳಿಯ ಹೆಸರಾಂತ ಲೈಬ್ರರಿಯ ಈ ಒಂದು 125ನೇ ಸುವರ್ಣೋತ್ಸವದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಶ್ರೀ ಗಣೇಶ ಯಕ್ಷಗಾನ ಗೊಂಬೆ ಆಟ ತಂಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ಗಣ್ಯರನ್ನು ಈ ಸುಂದರ ದಿನದಂದು ತಮ್ಮೆಲ್ಲರೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇಂದು ನಾವು ಪ್ರದರ್ಶಿಸುವ ಕಥಾಭಾಗ ಚೂಡಾಮಣಿ ಲಂಕಾದಹನ. ವಿಘ್ನದ್ವಾಂತ ನಿವಾರಣೈಕತರಣೀರ್ ವಿಘ್ನಾಟವೀ ಹವ್ಯವಾಟ್ ವಿಘ್ನಾಗೌಘ ಘನ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾಂ ಆ ಗಜಮುಖ ಗಜಮುಖದವಗೆ ಗಣಪಗೆ ಕರದುಳು ಪರಶುಪಾಶ ಅಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೇ ಆರತಿ ಬೆಳಗಿರೆ ಆರತಿ ಎತ್ತಿರೇ ಗಜಮುಖದವಗೆ ಗಣಪಗೆ ಮುದದಿ ಕೊಂಡಾಡುವೆ ಮುದದಿಂದ
ನಿನ್ನ ಕೊಂಡಾಡುವೆನು ಅನವರತ ಮದೂರ ವಿಘ್ನೇಶ ದೇವ ಜಗದೀಶ ಲಳವಲ್ಲ ಅರರೆ ನಿನ್ನಯ ಮಹಿಮೆಯನು ಬೊಗಳ ಲಳವಲ್ಲ ಧರಣಿಯನು ಪತ್ತಿರ್ಥ ಮಹಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ದರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ಅಂಗಜನಯ್ಯ ಕಾಳಿಂಗ ಮರ್ದ
ಮಂಗಳ ಮಹಿಮನೆ ಗಂಗೆಯ ಬೆತ್ತನೆ ಅಂಗಜನಯ್ಯ ಕಾಳಿಂಗ ಮರ್ದನ ಓಡಿ ಬಾಬಾ ಬಾರು ಮನೆಗೆ ರಂಗಯ್ಯ ಓಡಿ ಬಾಬಾ ಬಾಬಾ ಬಾರು ಮನೆಗೆ ಇಂದಿರೆಗೆ ತಲೆಬಾಗಿ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಾದ್ಯ ಮರರಿಂಗರಗಿ ನಾಂದಿಯುಳು ವಾಲ್ಮೀಕಿಯಂಗ್ರಿಗೆ ನಮಿಸಿ ನಾಂದಿಯುಳು ವಾಲ್ಮೀಕಿಯಂಗ್ರಿಗೆ ನಮಿಸಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ಚೂಡಾಮಣಿ ಲಂಕಾದಹನ ಎಂಬಿ ಕಥಾಮೃತವ ಆ
ತಾದೇಂ ತದ್ದಿನ ತಾದೆ ತದ್ದಿನ ತಾದೇ ಜಯ 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 ರಾಘವ ರಾಮ ಜಯ 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 ರಾಘವ ರಾಮ ಜಾನಕಿ ವಲ್ಲಭ ಜಯ ರಾಘವ ಜಾನಕಿ ವಲ್ಲಭ ಜಯ ರಾಘವ ದಶರಥ ನಂದನ ಜಯ ರಾಘವ ದಶರಥ ನಂದನ ಜಯ ರಾಘವ ಜಯ 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 ರಾಘವ ಜಯ ರಾಘವ ಜಯ ರಾಘವ ರಾಮ 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 ರಕ್ಷಿಸು ನಮ್ಮವರಾದ ವೀರಾದಿ ವೀರರೇ ಕಪಿಲಾಯಕ ಹೀಗೆ ಕೇಳಿರಿ, ನಾನಾಡುವ ಮಾತುಗಳನ್ನ ಚಿತ್ತವಿಟ್ಟು ಅಲಿಸಿರಿ. ಆಗಲು ನಿಮ್ಮನ್ನು ನಾಲ್ಕು ಪಂಗಡವನ್ನಾಗಿ ವಿಂಗಡಿಸಿದ್ದೇನೆ. ಯಾಕೆಂದರೆ ದುಷ್ಟನಾಗಿರುವಂತಹ ದಶಕಂಠ ಜಾನಕಿ ದೇವಿಯನ್ನು ಯಾವ ಎಳೆಯಲ್ಲಿ ಅಡಗಿಸಿಟ್ಟಿರಲಿ, ಒಂದೇ ಒಂದು ತಿಂಗಳೊಳಗೆ ಆ ಪಾವನ ಮಾತೆಯಾದ ಸೀತೆಯನ್ನು ಹುಡುಕಿ ಸುದ್ದಿಯನ್ನು ತರಬೇಕು. ತಪ್ಪಿದರಾದ್ರೆ ಕಿವಿ ಮೂಗುಗಳನ್ನು ಕತ್ತರಿಸುವುದೇ ಸುಗ್ರೀವಾಜ್ಞೆ. ನೆನಪಿರಲಿ ನೆನಪಿರಲಿ, ತೆರಳಿರಿ ಸೀತಾನ್ವೇಷಣೆಗಾಗಿ. ನಿರ್ವಹಿಸಿದರು
ಪಾತಾಳ ಲೋಕಂಗಳಲ್ ಈರ್ವರ ಬೆಸಗೊಳ್ಳುತ್ತಾಗೀರ್ವರ ಬೆಸಗೊಳ್ಳುತ್ತಾಗ ಊರ್ವಿಯ ರಚಿಸಿದಾತನ ಕಂಡು ಆತನ ಕಂಡು ಊರ್ವಿಯ ರಚಿಸಿದಾತನ ಕಂಡು ಕೈಲಾಸ ಪರ್ವತ ಕೈ ತಂದರು ಅಯ್ಯ ಕಪಿನಾಯಕರೇ ಸುಗ್ರೀವನಿಂದ ಆಜ್ಞೆಯನ್ನು ಪಡೆದ ನಾವು ಭೂತಳ ಪಾತಾಳ ಹಾಗೂ ಬ್ರಹ್ಮಲೋಕದಲ್ಲಿ ಶೋಧನೆ ಮಾಡಿದ್ದೇವೆ ಎಲ್ಲ ಕಡೆ ಹುಡುಕಿದ್ದೇವೆ ಯಾವ ಕಡೆ ಶೋಧನೆ ಮಾಡಿದರೂ ಸೀತಾಮಾತೆಯ ಸುಳಿಯುವ ನಮ್ಮ ಪಾಲಿಗಾಗಲಿಲ್ಲ ಇಲ್ಲಿವರೆಗಾಗಲಿಲ್ಲ ನೇರವಾಗಿ ಬಂದಿದ್ದೇವೆ ಕೈಲಾಸ ಪರ್ವತ ಅದು ಆ ಕಡೆ ನೋಡಿ ತೋರುತ್ತಿದೆಯೆಲ್ಲ ಪಾವನವಾಗಿರುವಂತಹ ಶಿವಲಿಂಗ ನಾವೆಲ್ಲವರು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥಿಸೋಣ ಹೀಗೆ ಬನ್ನಿ ಹೀಗೆ ಬನ್ನಿ ಶಂಭೋ ಶಂಕರ ಶಂಭೋ ಶಂಕರ ಗಜ ಚರ್ಮಾಂಬರಧರ ನೀಲಕಂಠ ಗಜ ಚರ್ಮಾಂಬರಧರ ನೀಲಕಂಠೇಶ್ವರ ಕರುಣಾಮೃತವನು ಬೀರೋ ತೋರಿಸುತ್ತ ಕರುಣಾಮೃತವನು ಬೀರೋ ಅನುಗ್ರಹ ಮಾಡು ಧರಣಿ ಜಯಿರವನು ತೋರೋ ರುಂಡಮಾಲ ಕಪರ್ತಿ ಪರಿಪರಿ ವಿಧಲಿ ಕಾಯೋ ಪರಿಪರಿ ವಿಧಲಿ ಕಾಯೋ ನಮ್ಮನ್ನ ರಕ್ಷಣೆ ಮಾಡಿ ನಿನ್ನ ವರನಿಜ ರೂಪವ ತೋರೋ ರೂಪ ನಿನ್ನ ವರನಿಜ ರೂಪವ ತೋ ಶಂಕರ 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 ಓ ಗಿರಿಜಾವಲ್ಲಭ ವಾನರ ಬೀರರೇ ತಂದೆಯೇ ಎದ್ದೇಳಿ ಪರಮಾತ್ಮ ಮನದಿರ ಏನಂತ ಹೇಳಿ ಸೀತಾನ್ವೇಷಣೆಗಾಗಿ ಹೊರಟವರು ನಾವು ಓಹೋ ಮೂರು ಲೋಕದಲ್ಲಿ ಶೋಧನೆ ಮಾಡಿದರೂ ಸೀತಾಮಾತೆಯ ಸುಳಿವು ನಮ್ಮ ಪಾಲಿಗಾಗಲಿಲ್ಲ ಆಗಲಿಲ್ಲವೇ ತಂದೆ ನಿನ್ನ ಸಾನ್ನಿಧ್ಯವನ್ನು ಸೇರಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯ ರೂಪದಿಂದ ಪ್ರಸನ್ನನಾದೆ ನಿಮ್ಮ ಭಕ್ತಿಗೆ ಮೆಚ್ಚಿ ಬಂದೆ ಭಗವಂತ ಏನು ನೀವಾದರೂ ಸಾಮಾನ್ಯದವರೇ 14 ಲೋಕಗಳನ್ನು ತನ್ನ ಹೃದಯದಲ್ಲಿಟ್ಟು ಕಾಪಾಡುವಂಥ ಮಹಾದೇವ ನೀವು ನಮ್ಮ ಮಾತೆ ಸೀತೆಯ ಸುಳಿವನ್ನು ತೋರಿಸಿ ನಮ್ಮನ್ನು ಉದ್ಧರಿಸು ಪ್ರಭು ತಂದೆ ಸದ್ಭಕ್ತರೇ ಚಿಂತಿಸಬೇಡಿ ಮುಂದೆ ಹನುಮಂತನಿಂದ ಕಾರ್ಯ ಸಾಧನೆ ಆಗುತ್ತದೆ ನಿಶ್ಚಿಂತೆಯಿಂದ ಕಿಷ್ಕಿಂದೆಯನ್ನ ಸೇರಿ ಧನ್ಯರಾದೆವು ಧನ್ಯರಾದೆವು ನಮ ಶಿವಾಯ ಹರ ಹರ ಶಂಭೋ ನಟನಾಲಂಕಾರ ನಮ ಶಿವಾಯ ಹರ ಹರ ಶಂಭೋ ನಟನಾಲಂಕಾರ ಚಲ್ವ ಅಗಸ್ತ್ಯೋತ್ತಮ ಸೇವಿತ ಪಾದ ಅಂಧಕ ಭಂಜನ ಚಂದ್ರ ಕಲಾಧರ ನಮ ಶಿವಾಯ ನಮೋ ನಮಃ ಇತ್ತ ಹನುಮ ಓಲಿಸುತನು ರಾಮ ರಾಮ ದಶರಥ ಇತ್ತ ಹನುಮ ಓಲಿಸುತನು ಮತ್ತೆ ಜಾಂಬವಾದಿಗಳು ಮತ್ತೆ ಜಾಂಬವಾದಿಗಳು ಇಕ್ಷ್ವಾಕು
ಕುಲದೀಪಕ ರಾಮ ಸುಜನ ಜನ ಮನೋಭಿರಾಮ ರಕ್ಷಿಸು 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 ಅತ್ತದೆಂಗು ಮುಗದಿ ಪೊರಡದತ್ತ ಸಾಲು ದಶರಥ ಸುತರಾಮ ಎಂಬಾತನ್ಯಾರು ರಾಮ ರಾಮ ದಶರಥ ಸುತರಾಮ ಎಂಬಾತನ್ಯಾರು ದಶಕಂಠ ಜನಕನಂದನೆ ಸುದ್ದಿಯೇನು ದಶಕಂಠ ಜನಕನಂದನೆ ಸುದ್ದಿಯೇನು ಸುವನೀಗಿತ ತಮ್ಮ ಎಂದೆಂಬ ಮಾತ ಅಸುವನೀಗಿತ ತಮ್ಮ ಎಂದೆಂಬ ಮಾತ ಉಸುರಿದರ್ಯಾರು ನಿಮ್ಮೊಳಗೆ ಈ ಮಾತ ಉಸುರಿದರ್ಯಾರು ನಿಮ್ಮೊಳಗೆ ದಶರಥ ಸುತರಾಮ ಎಂಬಾತನ್ಯಾರು ದಶಕಂಠ ಜನಕ ನಂದನೆ ಸುದ್ದಿಯೇನು ಯಾರಯ್ಯ ಯಾರಯ್ಯ ನೀವು ಯಾರಯ್ಯ ಗುಂಪಾಗಿ ಕುಳಿತು ಆಡುತ್ತಿರುವ ಮಾತೆಲ್ಲವನ್ನೂ ಕೇಳಿಸಿಕೊಂಡೆನಪ್ಪ ಕೇಳಿಸಿಕೊಂಡೆಯಾ ನೀವು ಹೇಳಿದ ಮರಣವಣ್ಣ ಜಟಾಯುವಿಗೆ ಅಣ್ಣ ಸಂಪಾತಿ ಎಂಬ ಪಕ್ಷಿರಾಜನು ನಾನು ಸಂಪಾತಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಶ್ರೀರಾಮ ಚರಿತ್ರೆಯನ್ನು ಕೇಳಿದ ಮಾತ್ರದಲ್ಲಿ ಎಂತ ಆಶ್ಚರ್ಯವನ್ನು ಕಂಡೆ ಕರಿಯೆಲ್ಲ ಚಿಗುರಿ ಹೊಸ ಚೈತನ್ಯ ನೋಡ್ತಾ ಇದ್ದೇವಲ್ಲ ಶ್ರೀರಾಮಚಂದ್ರನಿಗೆ ನನ್ನದೊಂದು ಕಿರುಸೇವೆಯೋ ಎಂಬಂತೆ ಲಂಕೆಯನ್ನು ತೋರುವುದಕ್ಕಾಗಿ ನಿಮ್ಮೆಲ್ಲರನ್ನ ಹೊತ್ತು ಸಮುದ್ರ ತೊಡೆಯೊರಿಕೊಂಡು ಹೋಗ್ತೇನೆ ಸಂಪಾತಿ ಏರಿರಿ ಉಭಯವಾಸುಗಳು ಎಲ್ಲರೂ ಕುಳ್ಳಿರಿಸಿ ರಾಮ ಸೇವೆ ಮಾಡುವೆಯ ನಡೆಯಪ್ಪ ನಡೆ ಎಲ್ಲರೂ ಕುಳ್ಳಿರಿಸಿ ಎಲ್ಲರೂ ಏರಿರಿ ಬರದಿದೋ ವಿಸಿದನ ವಿನತಾಸುದನು ಏನು ಮಾಡಲಿ ಅಂಗದ
ಈ ಸಣ್ಣ ಕಾರ್ಯಕ್ಕಾಗಿ ತಾವು ಚಿಂತೆ ಮಾಡುವುದೇ? ವಯೋವೃದ್ಧರು ನೀವು, ಜ್ಞಾನ ವೃದ್ಧರು, ನನಗನುಜ್ಞೆ ಕೊಡುವುದಿದ್ರೆ ಏನು ಮಾಡಿ? ಈ ಶರದಿಯನ್ನ ಹೋರುದಿ ಶರದಿಯನು ಲಂಕಾಪುರವನ್ನು ಸೇರಿ ಕೆಟ್ಟರಕ್ಕಸರನ್ನು ಕೊಟ್ಟಿ ದಶಕಂಠನ ಹತ್ತು ತಲೆಯನ್ನು ಮೆಟ್ಟಿ ಸೀತಾಮಾತೆಯ ಸುಳಿವು ನಾವು ಕಂಡು ಬರ್ತೇನೆ. ಕೊಡಿ ಅಪ್ಪಣೆಯನ್ನ ಕೊಡಿ. ತಡೆ 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 ಅಂಗದ ಸ್ವಾಮಿ, ದುಡುಕಬೇಡು. ಜಾಂಬವರೇ, ಈ ಕಾರ್ಯ ಸಾಧನೆಗೆ ನಿನ್ನನ್ನು ಕಳುಹಿಸುವುದಲ್ಲ, ಅಂದ್ರೆ ನಮ್ಮ ತಂಡದ ನಾಯಕ ನೀನು, ಅದರಲ್ಲಿಯೂ ಯುವರಾಜ. ಸಮರ್ಥರಿಲ್ಲ ನಮ್ಮ ತಂಡದಲ್ಲಿ ಅಂತ ಭಾವಿಸಿದೆಯ? ನೋಡಲಿ, ಪೆಚ್ಚು ಮೋರೆ ಹಾಕಿ ನಿಂತುಕೊಂಡಿದ್ದಾನೆ ಹನುಮಂತ. ಇವನೇ ಹನುಮ ಸ್ವಾಮಿ. ಜಾಂಬವರೇ, ಯಾಕಯ್ಯ ಹೀಗೆ? ಕಲಿ ಹನುಮ ಹನುಮಾ, ನಮ್ಮವರುಳು ನೀನೇ ಕಲಿ ಹನುಮಾ. ಇವರೆಲ್ಲ ಹೇಳ್ತಾರೆ ಅಷ್ಟೇ. ನೀನೆ ಕಲಿಯು ನಮ್ಮ ವಾನರರೊಳಗೆಲ್ಲ ಸಾನಂದದಿಂದ ಸಾಗರ ಒಲಂಗಿ ಪುದಕ್ಕೆ. ಹನುಮ ಸಾನಂದದಿಂದ ಸಾಗರವ ಲಂಗಿ ಪುದಕ್ಕೆ. ಕೊಂಗದೆ ಕೊನರದೆ ಲಂಕೆಯೊಳು ಸಿಲುಗದೆ ಪಂಕಜ ಮುಗಿಸಿದೆಯು ಕಂಡು ಬಹುದಕ್ಕೆ. ನೀನೇ ಕಲಿ ಹನುಮ, ನೀನೇ ಕಲಿ ಹನುಮ ನಮ್ಮವರುಳು, ನೀನೇ ಕಲಿ ಹನುಮ ನಮ್ಮವರುಳು, ನೀನೇ ಕಲಿ ಹನುಮ. ನಮ್ಮವರ ಮನಸ್ಥೈರ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಈ ಸಾಗರವನ್ನು ಕಂಡಾಗ ಚಿಂತಿಸಿದಂತೆ ನಟಿಸಿದೆ. ಓಹೋ, ಆಗ ನೋಡಯ್ಯ ನಮ್ಮವರ ಉತ್ಸಾಹ. ಜಾಂಬವರೇ, ನಾನು ಹೋಗ್ತೇನೆ ತಾನು ಹೋಗ್ತೇನೆ ಅಂತ ಹಾರಾಡುತ್ತಿದ್ದಾರೆ, ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಇವರನ್ನು ಕಳುಹಿಸಿದರೆ ಕಾರ್ಯ ಸಾಧನೆ ಆಗ್ತದೆ. ಆಗ್ಲಿಕ್ಕಿಲ್ವೇ? ನೂರು ಯೋಜನೆ ವಿಸ್ತೀರ್ಣವಾಗಿರುವಂತಹ ಈ ಶರದಿಯನ್ನು
ಆನಂದದಿಂದ ದಾಟಿ ಲಂಕಾಪುರವನ್ನು ಸೇರಿ ರಾವಣನ ಮನೆ ಮನೆಯನ್ನು ಶೋಧಿಸಿ ಜಾನಕಿ ದೇವಿಯನ್ನು ಕಂಡುಬರುವುದಕ್ಕೆ ನಮ್ಮೆಲ್ಲ ವಾನರ ವೀರರಲ್ಲಿ ನೀನೆ ಕಲಿ ಹನುಮ. ಕಾಲ ವಿಳಂಬ ಮಾಡಬೇಡ, ಸ್ವಾಮಿ ಕಾರ್ಯ ಕೈಬೀಸಿ ಕರೆಯುತ್ತಾ ಇದೆ. ನಮ್ಮೆಲ್ಲರ ಹರಕೆ ಆಶೀರ್ವಾದ ನಿನಗಿರಲಿ, ನಿನ್ನ ಕಾರ್ಯಕ್ಕೆ ಮಂಗಳವಾಗಲಿ ಅರುಮ, ಜಯವಾಗಲಯ್ಯ, ಮಂಗಳವಾಗಲಿ. ನಮೋ ಮಹೇಂದ್ರ ಪರ್ವತವನ್ನೇರಿ ರೋಡಿ ಸಿಂಧು ಬೋರ್ ಕುಡಿಸುತ್ತಿವ. ಜೈ ಶ್ರೀರಾಮ. ಜ್ಞಾನವಂತರಾದ ಜಾಂಬವರಿಂದ ಆಶೀರ್ವಾದವನ್ನು ಪಡೆದು ಉನ್ನತವಾದ ಮಹೇಂದ್ರ ಪರ್ವತವನ್ನೇರಿ ನಿಂತೆ. ಓಹೋ, ನಾಲ್ಕು ದಿಕ್ಕನ್ನು ಪರೀಕ್ಷೆ ಮಾಡುವಾಗ ಸಿಂಧುವಿನ ಬೋರ್ ಕೆರವನಿನಾದ ಮನಸ್ಸಿಗೆ ಅತಿಯಾದ ಆನಂದವನ್ನೇ ಉಂಟು ಮಾಡುತ್ತಾ ಇದೆ. ಸರ್ವ ವಿಘ್ನ ನಿವಾರಕ ಗಜವದನ ಗಣೇಶನನ್ನು ಪ್ರಾರ್ಥಿಸಿಕೊಂಡೆ. ಅಂಬರ ಪದದಲ್ಲಿ ನೆರೆದಿರುವಂತಹ ದೇವಾನು ದೇವತೆಗಳಿಗೆ ತಲೆಬಾಗಿ ಹರಿಕೆಯನ್ನು ಕೈಗೊಂಡೆ. ನನ್ನ ಆರಾಧ್ಯ ದೇವನು ಒಡೆಯನೂ ಆಗಿರುವಂತಹ ರಘುವರನ ಪಾದ ಪದ್ಮವನ್ನು ಧ್ಯಾನಿಸುತ್ತಾ ಈ ಕ್ಷಣವೇ ಪುಳ ನೆಗೆದು ಹಾರುತ್ತೇನೆ. ರಘುವರನ ಚರಣ ಧ್ಯಾನಿಸಿ ಧ್ಯಾನಿಸುತ್ತ ಅಂಬರ ಪದದಿ ಗಮಿಸಿದನ ಮರುತ ಭವನು ಜೈ ಶ್ರೀರಾಮ. ರಾಮ ರಾಮ ಪದದಳು ಮಾರ್ಗದಲ್ಲಿ ಹಾರಿ ಬರುತ್ತಿರುವಂತ ಕಾಲ ನೆರಳನ್ನ ಹಿಡಿದು ಭಕ್ಷಿಸುವಂತ ಛಾಯೆ ನನ್ನನ್ನು ಸೆಳೆದು ನುಂಗಿದ್ದಾಳೆ. ಅವಳ ಉದರ ಭೇದಿಸಿ ಹೊರಬಂದು ನಿಂದೆ ಮೈನಾಕನನ್ನ ಮನ್ನಿಸಿದೆ. ಇನ್ನು ವಿಳಂಬತರವಲ್ಲ. ಜೈ ಶ್ರೀರಾಮ.
ಲಂಕಾದ್ವಾರದಲ್ಲಿ ಒಂದು ಮಂಗನ ಮರಿ ಅತ್ತಿಂದೆತ್ತ ಎತ್ತಿಂದತ್ತ ತಿರುಗುತ್ತಾ ಇದೆಯಲ್ಲ. ಏಯ್ ಮಂಗ, ಏನು ಹೇಳು? ಹಲ್ಲಿಗೆ ಹಲ್ಲು ತಾಗದಂತೆ ಕೊಲಂಬೆ ತಮಗಿಸುತ್ತೇನೆ. ಪ್ರಶ್ನೆ ಮೂಳೆ ಎಂಬ ನಿನ್ನೊಡನೆ ನೀತಿಯ ಮಾತನಾಡಿ ಪ್ರಯೋಜನ ಇಲ್ಲ. ಇದು ಬಿಗಿದಿರುವ ಮುಷ್ಟಿಯಿಂದ ನಿನ್ನ ಮುಷ್ಟಿ ಕಸಿ ರಾವಣಗೆ ಬಂತು ದುರ್ದೆಸೆಯನುತ ಕಥನವೆಲ್ಲವನು ರಾಮ ಮರವೇರ್ದು ಕುಳಿದ ನಾ ಕ್ಷಣದೊಳ ಹನುಮ ರಾಮ ಆ ಮಧ್ಯ ರಾತ್ರಿಯ ಕಾಲದಲ್ಲಿ ಸೀತೆಯನ್ನು ಹುಡುಕುತ್ತಾ ಬಂದವ ನಾನು. ನನ್ನ ಶರೀರವನ್ನು ಅನುರೂಪವನ್ನಾಗಿ ಮಾರ್ಪಡಿಸಿಕೊಂಡು ರಾವಣನ ಮನೆ ಮನೆಯಲ್ಲಿ ಜಾನಕಿ ದೇವಿಗಾಗಿ ಶೋಧನೆ ನಡೆಸಿದ್ದೇನೆ. ಅವರನ್ನು ಕಾಣದಾದಾಗ ಲಂಕೆಯನ್ನೇ ಕಿತ್ತು ರಾಮನ ಮುಂದಿಡಲು ಸಿದ್ಧನಾದೆ. ಅಶರೀರವಾಣಿ ನನ್ನನ್ನು ತಡೆದು ಸೂಚಿಸಿದ ವನದೆಡೆಗೆ ಬಂದೆ. ಆಹಾ, ಅದೇನು ಅಲ್ಲಿ ರಾಮನನ್ನೇ ಕುರಿತು ಚಿಂತಿಸುವ ಜಾನಕಿ ದೇವಿಯನ್ನು ನಾನಲ್ಲಿ ಕಾಣುತ್ತಿದ್ದೇನೆ. ಆದರದೇನು ಆ ಕಡೆ ರಕ್ಕಸರು ಈಡೆಗಾಗಿ ಬರುತ್ತಿದ್ದಾರೆ. ಬರಲಿ, ಬಂದವರೇನು ಮಾಡುತ್ತಾರೆ ನೋಡೋಣ. ಮರವೇರಿ ಕುಳಿತು ಅನುರೂಪದಲ್ಲಿ ಪರೀಕ್ಷೆ ಮಾಡೋಣ. ನೋಡುವ ಸಕಲರು ಗಾಢ ನಿದ್ರೆಯಲ್ಲಿ ಪರವಶರಾಗಿದ್ದಾರೆ.
ಈ ದಶಕಂಠ ರಾವಣೇಶ್ವರನಿಗೆ ನಿದ್ರೆ ಬೀಳುವುದಿಲ್ಲ ನೋಡಿ. ಕಾರಣ ಇಷ್ಟೇಯ, ಲೋಕೈಕ ಸುಂದರಿಯಾದಂತಹ ಸೀತೆಯನ್ನ ತಂದು ಇರಿಸಿದ್ದೇನೆ ನನ್ನದೇ ಆದ ಅಶೋಕವನದಲ್ಲಿ. ನನ್ನತ್ತ ಮಾಡುವ ಪ್ರಯತ್ನ ಮಾಡಿದ ಪ್ರಯತ್ನವೆಲ್ಲ ನೀರ ಮೇಲಣ ಹೋಮ. ಆಳು ಮಾಡಿದ್ದು ಹಾಳು. ಇದನ್ನರಿತ ನಾನು ರಾತ್ರಿಯ ಕಾಲದಲ್ಲಿಯೇ ಶೃಂಗಾರಭರಿತನಾಗಿ ಸುಂದರ ರಾವಣೇಶ್ವರನಾಗಿ ಬಂದು ನಿಂತಿರುವುದೇ ಅಶೋಕವನ. ಕಾಣುತ್ತಿದ್ದಾಳಲ್ಲ ಸೀತೆ, ಕರೆದು ಮಾತನಾಡಿಸಬೇಕು. ಓ ಸೀತಾದೇವಿ, ಒಂದು ಮಾತಾಡು, ಒಂದೇ ಒಂದು ಮಾತಾಡೆ. ಮಾತಾಡ ಮೌನ. ಮಾತನಾಡಬಾರದೇನೆ ಸೀತಾದೇವಿ ಎನ್ನೊಡನೆ ಎನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಸೌಂದರ್ಯವತಿಯೇ ನೀನು. ರಾಮ ಬಿರಿದ ಹೂವಿನ ಮಕರಂದ ಇರಲು ಬಂದಂತ ಮರಿದುಂಬಿಗಳ ಸಾಲು ಎಂಬಂತೆ ಆ ಮುಂಗುರುಳು. ರಾಮ ಬಿದಿಗೆಯ ಚಂದ್ರನಂತೆ ಆ ಹಣೆ ತಳ ತಳನೆ ಹೊಳೆಯುವಂತಹ ಕಪೋಲಗಳು. ರಾಮ ತಂಡೆ ಹಣ್ಣನ್ನು ಇಬ್ಬಾಗ ಮಾಡಿದಂತಹ ತುಟಿ. ರಾಮ ಬಲ್ಮುರಿಯ ಶಂಕದೋಪದಿಯಲ್ಲಿ ತೋರುತ್ತಿದೆ ಆ ಕುತ್ತಿಗೆ. ರಾಮ ಮರಿ ಆನೆಯ ಸೊಂಡಿಲಂತೆ ಉಭಯ ತೋಳುಗಳು. ಸೀತಾ ರಾಮ ರಾಮನಾಸಿಯನ್ನ ಬಿಟ್ಟು ಬಿಡು, ವನವಾಸಿ ರಾಮ ನನ್ನ ಮೇಲೆ ಮನಸ್ಸನ್ನಿಡು. ನಾನಾದರೂ ಸಾಮಾನ್ಯದವನೇ, ಚತುರ್ಥ ಶೋಭವನದಲ್ಲಣ. ನಿನ್ನ ಸೇವೆಗಾಗಿ ಯಾರು ಬೇಕು? ಸುರ ನರ ಗರುಡ ಗಂಧರ್ವಾದಿಗಳನ್ನ ನೇಮಕ ಮಾಡ್ತೇನೆ. ಸೀತಾ ನನ್ನ ಅವಸ್ಥೆ ಏನಾಗಿದೆ ಬಲ್ಲಯ್ಯ? ವಿರಹ ಅನ್ನುವ ವ್ಯಾಧಿ ನನ್ನನ್ನ ಆವರಿಸಿದೆ. ಇದಕ್ಕೆ ಉಪಶಮನ ಎನ್ನ ಉಭಯ ತೋಳುಗಳಲ್ಲಿ ಆಶೀತ ನನ್ನ ಅಪ್ಪಿ ನನ್ನನ್ನು ತೃಪ್ತಿಗೊಳಿಸು, ಸಮಾಧಾನಗೊಳಿಸು. ದುರ್ಜನ ದುರಹಂಕಾರಿ ಅಸುರರೊಳಗೊದಿ ನಾಯಿ ತಿಟ್ಟೆ ಪಾಪಿ ಮುಚ್ಚಬಾಯಿ. ನೀನಪ್ಪ ಚತುರ್ದಶ ಭವನದಲ್ಲ ನಾನೇ ನನ್ನ ಸ್ವಾಮಿಯ ಎದುರಿನಲ್ಲಿ ನೀನೊಂದು ತೃಣಕ್ಕೆ ಸಮಾನ. ರಣಹೇಡಿ ಹೆಂಗಳ ನೀಚ ಮಾಡಿದೆ ತರುಳು ಕತ್ತರಿಸು, ತರುಳು ಕತ್ತರಿಸು.
ಪ್ರಯೋಜನಕ್ಕೆ ಬಾರದ ನಿನ್ನನ್ನು ಕಡಿದು ಕೈಯುತ್ತೇನೆ. ಇದು ಚಂದ್ರಾಯುಧ ಸ್ವಾಮಿ. ತಡಿರಿ, ಯಾರು? ಆವೇಶ ಪಡಬೇಡಿ ಸ್ವಾಮಿ. ಮಂಡೋದರಿ, ಹಾ ಏನು? ಸ್ತ್ರೀ ಶಕ್ತಿಗೆ ಮನೆ ಮಾಡುವುದೇ ನೀವು? ಹಾ, ನಿಮ್ಮ ಸಮಾಧಾನಕ್ಕೆ ನಾನಿಲ್ಲವೆ. ಬನ್ನಿ ಸ್ವಾಮಿಯರ ಮನೆಗೆ, ನಿನ್ನೆಚ್ಚೆ ಅಂತ ಸಮಾಧಾನ ಮಾಡಿ. ಸರಿಯೇ, ನಿಮ್ಮಂತವರಿಗಿದು, ನಡಿರಿ. ರಾಮ ಮರಗೊನೆಯ ಅಣುರೂಪಿನೂ ರಾಮ ಇದನೆಲ್ಲವೂ ಕಾಡುತ್ತಲಿರ್ದು ಹನುಮನು ಎಂತಹ ಇದನೆಲ್ಲವೂ ಕಾಣುತ್ತಲಿರ್ದು ಹನುಮನು ಭಾಗ್ಯವಂತ. ನಾನು ಭಾಗ್ಯವಂತ. ಇಳಕುಲದ ಸೌಭಾಗ್ಯದಿಂದ ಮಣಿಗೆ ಆ ನನ್ನ ಪ್ರಭು. ಇಳಕುಲದ ಸೌಭಾಗ್ಯ ಚಿಂತ ಮಣಿಗೆ ತಕ್ಕ ವನಿತೆ, ತಕ್ಕ ವನಿತೆ, ತಕ್ಕ ವನಿತೆ ಅಹುದೆಂದು ಕೊಂಡಾಡಿ. ಧನ್ಯನಾದೆ, ಧನ್ಯನಾದೆ. ಕೊಂಡಾಡಿ ಜನಕಾತ್ಮಜಯ ಅಮ್ಮ. ತನ್ನೊಳು ತಾನೇ ಮಾತನಾಡಿದನು. ಸಾಧಕವಾಯಿತು ನನ್ನ ಕೆಲಸ ಕೇಳುವಂತೆ. ಓ ಜಗನ್ಮಾತೆ, ಅಮ್ಮ ನನ್ನ ಹೆಸರು ಹನುಮಂತನೆಂದು, ರಾಮ ಸೇವಕನಮ್ಮ ನಾನು. ನಿಮ್ಮನ್ನ ವಿಶಾಲವಾದ ಸಾಗರವನ್ನು ಲಂಘಿಸಿ ನಾನು ಇಲ್ಲಿಗೆ ಬಂದೆನಮ್ಮ. ದಯಮಾಡಿ ನನ್ನ ಮಾತನ್ನು ಕೇಳಿ ಹಾಗೂ ನಂಬಿ ತಾಯಿ, ನಂಬಿ. ಹಗಲಿರುಳು ನನ್ನ ಸ್ವಾಮಿಯನ್ನೇ ಧ್ಯಾನಿಸುತ್ತಾ ಕುಳಿತಿರುವ ನನಗೆ ಮರಗೊಂಬೆಯೋಳು ಇಂತೆಂದ ಏನದು ಸಿರಿವಾಕ್ಯವೂ ಕೇಳಿದು. ನನ್ನ ಸ್ವಾಮಿಯ ವಾರ್ತೆ ಮರಗೊಂಬೆಯೋಳು ಇಂತೆಂದ ಸಿರಿವಾಕ್ಯವೂ ಕೇಳಿದು ಸೀತೆ ಮೊಗನೆಗಹುತ್ತ. ನಂಬಿಬಿಡಲೆ ನಾನಿದನ್ನು. ದುರುಳರ ಮಾಯ ಕೈರುದಿರೆ ಖಂಡಿತ ಖಂಡಿತ. ದುರುಳರ ಮಾಯ ಕೈರುದಿರೆ ಕೇಳಿ ಬರುತ್ತಿದೆಯಲ್ಲ ನನ್ನವರದೇ ವಾರ್ತೆ ಅದು. ಆದರೆ ನಾನು ನಂಬಲೇ, ಇಂತಹ ರಕ್ಕಸ ಕೊಳ್ಳಕ್ಕೆ ನನ್ನವರ ಸನ್ನಿಧಿಯಿಂದ ಯಾರು ತಾನೇ ಬರಲು ಸಾಧ್ಯ? ರಕ್ಕಸ ಮಾಯೆ ಇದು, ಅವರಾಡಿಕೊಳ್ಳಲಿ, ಸುಮ್ಮನಿದ್ದು ಬಿಡೋಣ, ಮೋಸ ಹೋಗಬಾರದು. ಪುನಃ ಕ್ಷಣದೊಳ ಆಡಿಕೊಳ್ಳಲಿ, ಆಡಿಕೊಳ್ಳಲಿ. ಮರವಿಳಿದ ಕ್ಷಣದೊಳ ಹನುಮ ಮರದ ಮೇಲೆ ಪ್ರಯೋಜನ ಇಲ್ಲ. ಕೈ ಮುಗಿಯುತ್ತಿಂತ ನಿಮ್ಮ ಅಡಿದವರಿಗೆ ವಂದಿಸಿಕೊಂಡಿದ್ದೇನೆ. ಅಂಗನೇ ಮಾತಲ್ಲ ಆ ಅಂಗನೇ ಈ ಮಾತಲ್ಲ ಇದೆಲ್ಲವೂ ಸುಳ್ಳ. ಸುಳ್ಳಾದರೆ
ಅಮ್ಮ ತಾಯಿ ಸೀತಾಮಾತೆ ಓ ಜಾನಕಿ ದೇವಿ ಇದು ಜೋಡಿಸಿ ಸಿರಬಾಗಿ ಅಡಿದಾವರಿಗೆ ವಂದಿಸಿ ಆಡುತ್ತಿರುವ ಮಾತು ಚಿತ್ತ ಬಿಟ್ಟಾಲಿಸಬೇಕಮ್ಮ ನಿಮ್ಮನ್ನು ನೋಡಿದಾಕ್ಷಣವೇ ನನ್ನ ಜೀವನ ಪಾವನವಾಯಿತು ನಾನು ಕೃತಾರ್ಥನಾದೆ ತಾಯಿ ನನ್ನ ಯಾವ ಮಾತಿನಿಂದಲೂ ನಿಮಗೆ ಭರವಸೆ ಆಗಲಿಲ್ಲವೇನಮ್ಮ ಮನೆಯ ಒಂದೇ ಒಂದು ಪ್ರಯತ್ನ ನಿಮ್ಮ ಪತಿಯ ಬೆರಳಿನಲ್ಲಿ ರಾರಾಜಿಸುತ್ತಿರುವಂತ ಈ ಮುದ್ರೆ ಉಂಗುರ ಹೌದೇ ನೋಡಿ ತಾಯಿ ತೆಗೆದುಕೊಳ್ಳಿ ತಾಯಿ ಹನುಮನ ಕೈಯೋಳು ಭರವಸೆ ಆಗಿದೆಯಪ್ಪ ನನಗೆ ಹನುಮನ ಕೈ ನನ್ನವರದೇ ಸತ್ಯೋಳು ಚೂಡ ಮಣಿಯ ಚೂಡಾಮಣಿ ಚೂಡಾಮಣಿಯ ಅತಿ ಭರವಸೆಯಿಂದ ನಿನ್ನ ಹೆಸರು ಹನುಮಂತನೆಂದೆಯ ಹೌದು ಮನಸ್ಸಿನೊಳಿದ್ದುದನೆಲ್ಲವ ನೆನೆಸುತ್ತ ಕಾಂದೆ ಬೇರ್ದಳು ಮಾರುತಿಗೆ ಈ ಸ್ಥಿತಿಯನ್ನು ನೋಡಲಾ ಹನುಮ ಅಮ್ಮ ಈ ಉಂಗುರವನ್ನು ಕಂಡಾಗ ನನ್ನ ಪತಿಯನ್ನೇ ಕಂಡಷ್ಟು ಸಂತೋಷವಾಗುತ್ತಿದ್ದೇನೆ ಅವರ ಸನ್ನಿಧಿಯಿಂದಲೇ ಬಂದವನಲ್ವೇ ನೀನು ಹೌದು ಭರವಸೆ ಆಗಿದೆಯಪ್ಪ ನನಗೆ ಇಕೋ ನೋಡು ಕುರುಹಿಗಾಗಿ ಚೂಡಾಮಣಿ ಎಂಬ ರತ್ನವನ್ನು ಕೊಡುತ್ತಿದ್ದೇನೆ ಸಂತೋಷದಾಯಿ ನನ್ನ ಸ್ವಾಮಿಯನ್ನು ಕಾಣುವಂತ ಭಾಗ್ಯ ನನಗೆ ಬರ್ತದೇನಪ್ಪ ಹೆಚ್ಚಿಗೆ ದಿವಸವೇ ಇಲ್ಲ ನಾಳೆ ದಿವಸದಲ್ಲಿ ಹೋಗಿ ವಿಷವೆಲ್ಲವನ್ನು ಹೋಗಿ ಹೇಳಿ ಅನೇಕ ಕಪಿಸೇನೆಯನ್ನು ಕೂಡಿಕೊಂಡು ಏಲಂಕೆಯನ್ನೇ ಲಗ್ಗೆ ಮಾಡಿ ರಾವಣಾದಿ ರಕ್ಕಸರನ್ನೆಲ್ಲ ಸಂವರಿಸಿ ನಿಮ್ಮನ್ನು ಯಥಾಸ್ಥಾನಕ್ಕೆ ಕೊಂಡೊಯ್ಯುವ ಪ್ರಯತ್ನ ನಾನು ಆದಷ್ಟು ಬೇಗನೆ ಮಾಡ್ತೀನಿ ಮಾತೆಯಿಂದ ಚೂಡಾಮಣಿಯನ್ನು ಪಡೆದು ಮುಂದೆ ಬಂದಿದ್ದೇನೆ ಬಂದಿರುವುದೇ ರಾಜೋದ್ಯಾನ ಸಿಕ್ಕಿರುವ ತೋಟವನ್ನ ಪುಡಿಗೈತೇನೆ ನೋಡೋಣ ಯಾರು ಬರ್ತಾರೆ ನೋಡೋಣ ಬರಲಿ ಇವರ ಸಾಮರ್ಥ್ಯವನ್ನು ನೋಡಬೇಕು ನಾನು ಏನು ಎಲ್ಲೋ ಮಾರ್ಕಟ ಏನು ಏನು ಬೆದರಿಕೆ ಇಲ್ಲದೆ ಬೆದರಿಕೆ ಇಲ್ಲದೆ ನಮ್ಮ ವನವನ್ನೆಲ್ಲ ನಾಶ ಮಾಡಿದ್ದು ಮಾತ್ರ ಅಲ್ಲ ಗೆದ್ದಿದ್ದೇನೆ ಎಂಬ ಹೆಮ್ಮೆ ಬಿಡು ಯಾರು ಯಾರು ಸಾವಿರ ಆನೆ ಬಲ ಉಳ್ಳ ಸಾವಿರ ಎಂಬೋ ಬಾಲಿ ಮಂಗ ಏನು ನಿನ್ನ ಬಾಲ ಹಿಡಿದು ನೆಲಕ್ಕೆ ಬಡಿ ಬಾಲ ಹಿಡಿತಾನೆ ಬಾಲ ಆ
ಹೋಗಾತೆ. ಕಪಿಯೊಂದು ಕಪಿ ಕಾಡ ಕಪಿಯೊಂದು ಎಮ್ಮ ನಾಡ ಹಾಳ್ಗೈದು ಕಾಡ ಕಪಿಯೊಂದು ಎಮ್ಮ ನಾಡ ಹಾಳ್ಗೈದು ಒಡೆಯ ಓಡಿಯ ವನ ಪಾಲಕ ಅಡ್ಬಿದ್ದೆ ಒಡೆಯ ಎದ್ದೇಳು ಆಗ್ಲಿ ಬಿಡಿಯ ವನದಿಂದಲೇ ಬಂದವ ಹೌದು ಆಸ್ಥಾನಕ್ಕೆ ಬರುವಾಗ ಹೌದು ಬರೀ ಕೈಯಲ್ಲಿ ಬರಬಾರದಂತ ಗೊತ್ತುಂಟಲ್ಲ ಗೊತ್ತುಂಟು ಕಣ್ಣೀರು ಸುರಿಸುತ್ತ ಹೌದು ಒಬ್ಬೆ ಹೊಡೆಯುತ್ತಿದ್ದ ಹೌದು ಏನು ವಿಶೇಷ ವನದ ವಾತಾವರಣ ಈಗ ಸರಿ ಇಲ್ಲ ವಾತಾವರಣ ಸರಿ ಇಲ್ಲ ಸರಿ ಇಲ್ಲ ಕೆಟ್ಟಿದೆ ಹೌದು ಯಾರಿಂದ ಹೇಗೆ ಒಡೆಯ ಮಂಗ ದೌಡೆ ಹಲ್ತಕ್ಕಿದೆ ಎಲ್ಲಿ ಅಲ್ಲಿ ವನದಲ್ಲಿ ಹೌದು ಮಂಗಗಳಿರುವುದೇ ವನದಲ್ಲಿ ನಿನ್ನಂತ ಮಂಗ ಆಸ್ಥಾನಕ್ಕೆ ಬಂದದ್ದು ಯಾಕೆ ಅಯ್ಯೋ ಆಗಲ್ಲ ಮತ್ತೆ ಎಲ್ಲಿಂದಲೂ ನಮ್ಮ ಹಂಗ ಬಂದು ವನವನ್ನೆಲ್ಲ ನಾಶ ಮಾಡಿ ಜಂಬೂ ಮಾಲಿಯರನ್ನು ಸದಬಿಡಿ ಏನು ನಮ್ಮ ವನವನ್ನು ನಮ್ಮವರನ್ನೆಲ್ಲ ಕೊಂದು ಕಳೆದ ಕೆಟ್ಟ ಮರ್ಕಟನ ಸೇನಾ ಸಮೇತನಾಗಿ ಹೋಗಿ ಕಟ್ಟಿಕೊಂಡು ನಮೋ ನಮಃ ದುರ್ಜೇಶ್ವರು ಅನಿಮಿಷಿ ಎಲ್ಲಿ ನಮ್ಮ ಚತುರಂಗ ಸೇನೆ ಸಿದ್ಧವಾಗಲಿ ಅವನೇ ಸೇನೆ ಮಂದಿ ಮಾರ್ಪಲ ಓರ ಚತುರಂಗ ಬಲವು ಸೇರಿಸಿ ಅನಿಮಿಷ ನೋಡೋಣ
ಕಾಡ ಕೋಡಗನ ಸಾಮರ್ಥ್ಯವನ್ನ ಬಿಡಬಾರದು. ಒಂದು ಕಾಲದಲ್ಲಿ ಇಂದ್ರನನ್ನೇ ಜಯಿಸಿ ಬಂದಂತ ಇಂದ್ರಜಿತು ಇಂದ್ರಾರಿ ನಿನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕೊಂಡೊಯ್ಯುವ ಪರಿಯನ್ನ ನೋಡು, ಪ್ರಯೋಗಿಸು ನಿನ್ನ ವಿದ್ಯೆಗಳನ್ನು. ಎಷ್ಟು ವಿದ್ಯೆ ಕಲ್ತಿದ್ದೀಯೋ ಕಳನೊಟ್ಟೋಲಗೇ ಮಂತ್ರಿ ಪ್ರಹಸ್ತ ಮಹಾಪ್ರಭು ನೋಡು ನನ್ನ ಮಗನ ಪ್ರತಾಪವನ್ನು. ಮಂಗನನ್ನು ಬ್ರಹ್ಮಾಸ್ತ್ರದಿಂದ ಬಿಗಿದು ಕುಂಭಕರ್ಣನ ವಜ್ರ ರಥದ ಮೇಲಿಟ್ಟು ಎಳೆತಂದಿದ್ದಾನೆ. ತುಂಬಿರುವಂತ ನಮ್ಮ ರಾಜಸ್ಥಾನ ಕೋಡಗನನ್ನು ವಿಚಾರ ಮಾಡು ನೋಡೋಣ. ರಾಜಾಜ್ಞೆ. ಓ ಕಪಿವೀರ, ಯಾವ ದೇಶದಿಂದ ಬಂದೆ ವೀರ ಕಪಿರಾಯ, ಯಾವ ದೇಶದಿಂದ ಬಂದೆ ವೀರ ಕಪಿರಾಯ, ನೀನು ವೀರ ಕಪಿರಾಯ ಮುಂದೆ ಯಾವಲ್ಲಿಗೆ ಪಯಣವಯ್ಯ, ಯಾವಲ್ಲಿಗೆ ಪಯಣವಯ್ಯ ಜಾನ ಕಪಿರಾಯ, ಯಾವಲ್ಲಿಗೆ ಪಯಣವಯ್ಯ ಜಾನ ಕಪಿರಾಯ. ಏನಯ್ಯ ಅಪರಿಚಿತನಾದಂತ ನೀನು? ನಮ್ಮ ಲಂಕೆಯ ಅತಿಕ್ರಮಣ ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ಅಕ್ಷಮ್ಯಾಪರಾಧ ಬೆಸಗಿದ ಕಾರಣ ನಿನ್ನನ್ನು ಬ್ರಹ್ಮಾಸ್ತ್ರದಿಂದ ಬಿಗಿದು ತಂದಿರಿಸಿದ್ದೇವೆ. ಇದು ರಾವಣನ ಸಭಾಸ್ಥಾನ, ಮಾತಾಡುವಾಗ ಎಚ್ಚರ ಇರಲಿ. ಹೌದಾ? ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳು. ನೋಡೋಣ. ನಿನ್ನ ಹೆಸರೇನು? ಹಡೆದ ಪಡೆದ ತಂದೆ ತಾಯಿಗಳು ಯಾರು? ನಿನ್ನ ಊರಾವುದು? ಇಲ್ಲಿವರೆಗೆ ಬಂದ ಉದ್ದೇಶ ಏನು? ಅಂಜನಾದೇವಿಯ ಗರ್ಭ ಸಂಭೂತನಾದ ನನ್ನನ್ನು ಆಂಜನೇಯ ಅಂತ ಕರೆಯುತ್ತಾರೆ. ಓಹೋ,
ಪ್ರಪಂಚವೇ ಕೊಂಡಾಡುತ್ತಿದೆಯೇ ಹನುಮ ಹನುಮ ಎನ್ನುವುದಾಗಿ. ಇಲ್ಲಿಗೆ ಬರುವುದಕ್ಕೂ ಕಾರಣ ಇದೆ. ಏನದು? ಜಗದೇಕ ವೀರನಾಗಿರುವಂತಹ ರಾಘವನ ಅರಸಿಯನ್ನು ದಶಕಂಠ ಎಂಬ ಕೆಟ್ಟ ದಾನವ ಕದ್ದುಕೊಂಡು ಬಂದನಂತೆ. ಆ ಕಳ್ಳನನ್ನು ನೋಡಿ ಬಾ. ಇಂಥ ರಾಘವ ಕಳುಹಿಸಿದ ಕಾರಣ ವಿಶಾಲವಾದ ಸಾಗರವನ್ನು ಲಂಘಿಸಿ ಈ ಮಾರ್ಗವಾಗಿ ಬಂದನಯ್ಯ. ಓಹೋ, ನಮ್ಮ ಪ್ರಭುವಾದ ರಾವಣೇಶ್ವರನನ್ನ ನೋಡುವ ಉದ್ದೇಶದಿಂದ ಬಂದವು. ಉದ್ದೇಶ ಅದೇ. ಹಾಗಿದ್ರೆ ನೇರವಾಗಿ ಸಭಾಸ್ಥಾನ ಸೇರಬಹುದಿತ್ತಲ್ಲ. ನೇರ ಇದನ್ನು ಬಿಟ್ಟು ವನನಾಶ ಮಾಡಿದೆ. ನಮ್ಮವರು ಎಷ್ಟೋ ಮಂದಿಯನ್ನೆಲ್ಲ ಕೊಂದು ಕಳೆದೆ. ಯಾರು? ಯಾಕೆ ಈ ಕೆಟ್ಟ ಕೃತ್ಯ ಎಸಗಿ? ಯಾರು? ನೀನು ಬೇಡವೆಂದರೆ ಮಾತ ಕೇಳದೆ ಎನಗಿಂತ ಕೇಳು ಮಾಡಿದುದೆನ್ನ ಬಾಲವೈದೆ. ನಾನಲ್ಲ 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 ಬೇಡ 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 ಬೇಡವೆಂದರೆ ಮಾತೆ ಕೇಳದೆ ಎನಗಿಂತ ಕೇಳು ಮಾಡಿದುದೆನ್ನ ಬಾಲವೈಸೆ. ಕೆಟ್ಟ ಬಾಲವೈಸೆ, ದುಷ್ಟ ಬಾಲವೈಸೆ. ರೋಡಿ ಬಾಲಗರು ಜ್ಞಾನವನ್ನು ನಿರ್ಮೂಲನ ಮಾಡಿದಂತ ದುಷ್ಟ ಪಾಪಿದು. ಕೆಟ್ಟ ಬಾಲವಿದು, ದುಷ್ಟ ಪಾಪಿದು. ಮಂತ್ರಿಗಳೇ, ನಿಮ್ಮ ವನವನ್ನು ನಾಶ ಮಾಡಿರುವುದಾಗಲಿ, ನಿಮ್ಮವರನ್ನ ಕೊಂದಿರುವುದಾಗಲಿ ನಾನಲ್ಲ, ಮತ್ತಾರು? ಬೇಡ 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 ಅಂತ ಸಾವಿರ ಬಾರಿ ಹೇಳಿದ್ದೇನೆ. ಆದ್ರೆ ನನ್ನ ಮಾತನ್ನ ಧಿಕ್ಕರಿಸಿ ಈ ಎಲ್ಲ ಕೃತ್ಯಗಳಿಗೆ ಕಾರಣರಾರು ಬಲ್ಲಿರ? ಯಾರು? ಹಿಂದೆ ನೋಡಿ, ಕುಣಿಯುತ್ತಿದೆಯಲ್ಲ, ಇದೇ ಪಾಪಿ ಬಾಲ, ದುಷ್ಟ ಬಾಲ, ನೀಚ ಬಾಲ. ಪ್ರಭುಗಳೇ, ಕೇಳಿದ್ರೆ ಈತ ನೋಡುವ ಮಾತಿನಲ್ಲಿ ಜೋಡ ಕಪಿ ಈತರಿಸ್ತಬಹುದು. ಹೌದು, ಎಂತಹ ಉದ್ದಟತನ! ಯಾರಲ್ಲಿ ದೂತರು? ಈ ಮಂಗನ ಬಾಲಕ್ಕೆ ಸರಿಯಾಗಿ ಬಟ್ಟೆಯನ್ನು ಸುತ್ತಿರಿ, ಆಮೇಲೆ ತೈಲವನ್ನು ಸುರಿದು ಬೆಂಕಿ ಇಡಿರಿ. ನೋಡೋಣ ಬಾಲದ ಕಥೆ ಏನಾಗುತ್ತದೆ. ಬಾಲವಂತೆ ಬಾಲ ಕಾರ್ಯ ನನ್ನ ಮನಸ್ಸಿದ್ದಂತೆಯೇ ಆಗಿ ಹೋಯಿತು. ಬಾಲದ ತುದಿಯಲ್ಲಿ ಪ್ರಜ್ವಲಿಸಿ ಉರಿತಿರುವಂತ ಅಗ್ನಿ ಜ್ವಾಲೆಯಿಂದ ಭಕ್ತನಾದ ವಿಭೀಷಣನ ಮನೆಯೊಂದನ್ನು ಉಳಿದು ಸಮಸ್ತ ಭವನವನ್ನು ರಾವಣನ ಕೊನೆ ಮೀಸೆಯನ್ನು ಭಸ್ಮೀಭೂತಗೈದು ಆಮೇಲೆ ಬಾಲವನ್ನು ಶರದಿಯಲ್ಲಿ ಎದ್ದಿ ರಾಮಸನ್ನಿಧಿ ಸೇರುತ್ತೇನೆ. ಜೈ ಶ್ರೀರಾಮ. ಹಾಗೆ ಕಾಲ ಭೈರವ ಮುಖದ
ಪ್ರಾತ್ಯಕ್ಷಿಕೆಯ ಪ್ರದರ್ಶನ ಮುಗಿದಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಈ ತೆರೆಮರೆಯ ಕೈಗಳ ಸ್ಪಷ್ಟ ಪ್ರಯತ್ನವನ್ನು, ಗೊಂಬೆ ಆಟ ಅಂದ್ರೇನು, ಗೊಂಬೆಗಳ ನಿರ್ಮಾಣದ ಹಿಂದೆ ಯಾವ ಒಂದು ಪ್ರಯತ್ನ ಇದೆ ಅನ್ನುವುದನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಈ ಒಂದು ಏಕೈಕ ತಂಡ ಹೇಗೆ ಬೆಳ್ಕೊಂಡು ಬಂದಿದೆ, ಯಾವ ರೀತಿಯಾಗಿ 20 ರಾಷ್ಟ್ರವನ್ನು ಈ ಕಲೆ ತಲುಪಿದೆ ಅನ್ನುವುದನ್ನು ತಿಳಿಸ್ಲಿಕ್ಕೋಸ್ಕರ ಸ್ವಲ್ಪ ಹೊತ್ತು ತಮ್ಮ ಮುಂದೆ ಈ ಪರಂಪರೆಯ ಸಂಸ್ಕೃತಿಯ ಸಂಪ್ರದಾಯದ ಸೊಗಡನ್ನು ತಮ್ಮ ಮುಂದೆ ಇಡಲಿಕ್ಕೆ ಕಲಾವಿದರು ಸಿದ್ಧರಾಗ್ತಾ ಇದ್ದಾರೆ. ಗುರುಭ್ಯೋ ನಮಃ. ಗುರುಗಳನ್ನು, ಹಿರಿಯರನ್ನು, ಇಲ್ಲಿ ನೆರೆದಿರುವಂಥ ಕಲಾಭಿಮಾನಿಗಳನ್ನು ಒಂದು ಜಾನಪದ ತಂಡದ ಕಲಾವಿದ ನೆಲೆಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ ಇದು ಗುರು ಶಿಷ್ಯ ಪರಂಪರೆ. ಇಂತಹ ಒಳ್ಳೆಯ ಅವಕಾಶವನ್ನು ಒಂದು ತಂಡಕ್ಕೆ ಸಿಗ್ತದೆ ಅಂತ ಹೇಳಿದರೆ ಇದು ಪೂರ್ವ ಜನ್ಮದ ಪುಣ್ಯ ಇರಬಹುದು, ಹಿರಿಯರ ಆಶೀರ್ವಾದ ಇರಬಹುದು, ನಿಮ್ಮೆಲ್ಲರ ಹಾರೈಕೆ ಇರಬಹುದು. ಹಾಗಾಗಿ ಇಂತಹ ಪರಂಪರೆ ನಮ್ಮ ನಾಡಿನಲ್ಲಿ ಉಳ್ಕೊಂಡು 6ನೇ ತಲಾಂತರದಲ್ಲಿ ಬೆಳೀತಾ ಇದೆ ಅಂತ ಹೇಳಿದರೆ ನನಗಂತೂ ಹೆಮ್ಮೆ ಇದೆ. ಇದು ಕನ್ನಡದ ಒಂದು ಮಣ್ಣಿನ ಸೊಗಡು. ಹಾಗಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಒಂದಿಷ್ಟು ವಿಚಾರವನ್ನು ಹಂಚಿಕೊಂಡು ಹೋಗಬೇಕು. ಯಾಕೆ ಹೇಳಿದರೆ ಗೊಂಬೆ ಆಟ ಇತ್ತೀಚಿನ ದಿನದಲ್ಲಿ ತುಂಬ ಕಷ್ಟ. ನಿಮಗೆಲ್ಲರೂ ಅರ್ಥ ಆಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ನಾವೇನಾಗ್ತಾ ಇದ್ದೇವೆ ಕೇಳಿದರೆ ವಿ ಆರ್ ಪೇಪರ್ ಟೈಗರ್ಸ್. ನಾವು ಕಾಗದದ ಹುಲಿ ಆಗ್ತಾ ಇರುವ ಹಾಗೆ ನನಗನ್ನಿಸ್ತು, ಬ್ಯಾಂಕ್ ಉದ್ಯೋಗವನ್ನು ಬಿಟ್ಟು ಈ ಮರದೊಂದಿಗೆ ಮಾತಾಡೋದು ಅತ್ಯಂತ ಸುಖ ಕೊಟ್ಟ ವಿಷಯ. ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಶಿಲೆಯಲ್ಲಿ ಶಂಕರನನ್ನು ನೋಡಬೇಕಿದ್ರೆ ಅದಕ್ಕೆ ಹೊಂದಿಕೊಂಡಿರುವಂಥ ಅರ್ಚಕರ ಒಂದು ಪ್ರಯತ್ನ, ತ್ಯಾಗ, ನಿಷ್ಠೆ ಇದ್ದಾಗ ಮಾತ್ರ ಶಿಲೆ ಶಂಕರನಾಗ್ತದೆ ಎಂಬುದನ್ನು ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ದರು. ಅದೇ ರೀತಿಯಾಗಿ ಒಂದು ಮರದೊಂದಿಗೆ ಒಬ್ಬ ಕಲಾವಿದನ ಶ್ರಮ ಹೇಗಿರ್ತದೆ ಅನ್ನೋದು ಹೆಚ್ಚಿನವರಿಗೆ ತಿಳಿದಿಲ್ಲ. ಆದರೆ ಇಂತಹ ಒಳ್ಳೆಯ ಸಂದರ್ಭದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹುಬ್ಬಳ್ಳಿ ಒಂದು ಸಾಂಸ್ಕೃತಿಕ ನಾಡು. ಇಲ್ಲಿ ಈ ಕಲೆ ಈ ಮಟ್ಟದಲ್ಲಿ ಇದೆ ಅಂತಾದರೆ ತುಂಬ ನ್ಯೂನತೆಗಳು ಸಹಜವಾಗಿ ಇರ್ತದೆ. ಆದರೆ ಈ ಕಲೆ ಈ ಮಟ್ಟದಲ್ಲಾದರೂ ಉಳಿಲಿಕ್ಕೆ ಕಾರಣೀಕರ್ತರಾದಂಥ ಹುಬ್ಬಳ್ಳಿಯ ಒಂದು ಶಕ್ತಿ, ಅವರು ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಸುಧಾಮೂರ್ತಿಯವರನ್ನು ನಾನು ಮೊತ್ತ ಮೊದಲಾಗಿ ಈ ವೇದಿಕೆಯ ಮೂಲಕ ಧನ್ಯವಾದವನ್ನು ಚಿರರಣಿಯಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಕೇಳಿದರೆ ವಿದೌಟ್ ಅಪ್ಲಿಕೇಶನ್ ನಮ್ಮ ಸಂಸ್ಥೆ ಯಾವ ಮಟ್ಟದಲ್ಲಿ ಇದೆಯೋ ಅದಕ್ಕೆ ಸರ್ಕಾರ, ಸಂಸ್ಕೃತಿ ಇಲಾಖೆಗಳು ಎಷ್ಟು ಕಾರಣವೋ ನನಗೆ ಗೊತ್ತಿಲ್ಲ. ಎಲ್ಲೇ ಯಾವುದೇ ಅಪ್ಲಿಕೇಶನ್ ಇಲ್ಲ, ಯಾವುದೇ ಗ್ರ್ಯಾಂಟ್ ಇಲ್ಲದೆ ಈ ಸಂಸ್ಥೆ ಹೀಗೆ ಬೆಳೀತದೆ ಅಂತ ಹೇಳಿದರೆ ಅದರ ಹಿಂದೆ ಅನೇಕ ಒಳ್ಳೆಯವರ ಆಶೀರ್ವಾದ ಇದೆ, ಪ್ರೋತ್ಸಾಹ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಸುಧಾಮೂರ್ತಿಯವರಿಗೆ ಗೊಂಬೆ ಆಟದಿಂದ ಏನೂ ಆಗಬೇಕಾದಿಲ್ಲ. ಆದರೆ ಈ 6ನೇ ತಲಾಂತರದ ಓರ್ವ ಕಲಾವಿದ ವೇದಿಕೆಗೆ ಬಂದು ಬೆಳಕಿನಲ್ಲಿ ಏನು ಹೇಳಬಹುದು ಅಂತ ಕೇಳಿದರೆ ವಿಶ್ವಾಸೋ ಫಲದಾಯಕ. ನನಗೆ ದೇವರು ಕೆಟ್ಟದ್ದು ಮಾಡಲಿಲ್ಲ, ಒಳ್ಳೆಯವರು ಪ್ರಪಂಚದಲ್ಲಿ ಇದ್ದಾರೆ, ಪಂಚಮರಲ್ಲಿ ಪರಮೇಶ್ವರ. ನನಗೆ ದೇವಸ್ಥಾನದಲ್ಲಿ ಶಿವನನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಮನುಷ್ಯರಲ್ಲಿ ನೋಡ್ತಾ ಇರುವುದರಿಂದ, ನಿಮ್ಮೆಲ್ಲರಲ್ಲೂ ಆ ಶಿವನನ್ನು ನೋಡ್ತಾ ಇರುವುದರಿಂದ ನಾನು ಸುಧಾಮೂರ್ತಿಯವರ ಹೆಸರನ್ನು, ಡಾಕ್ಟರ್ ದಯಾನಂದ ಪೈಯವರ ಹೆಸರನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇನೆ, ಅದು ಗುರುಸ್ಥಾನದ ವತಿಯಿಂದ. ಹಾಗಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಮೊದಲು ನಾವು ಗುರುಗಳಿಗೆ ಗೌರವವನ್ನು ನೀಡಬೇಕಾದದ್ದು ನಮ್ಮ ಆದ್ಯತೆ, ಕರ್ತವ್ಯ. ಆ ನಿಟ್ಟಿನಲ್ಲಿ ನನ್ನ ಗುರುಗಳು ಇಲ್ಲಿಲ್ಲ. ಆದರೆ ಒಂದು ಪರಂಪರೆ ಯಾವ ರೀತಿಯ ಶಿಕ್ಷಣವನ್ನು ನಮ್ಗೆ ಕೊಟ್ಟಿದೆ ಅಂತ ಹೇಳಿದರೆ ಆ ಸ್ಥಾನವನ್ನು ಇವತ್ತು ಯಾರಿಗೆ ಕೊಡಬಹುದು? ಅಲ್ಲೂ ಕೂಡ ಸೂಕ್ತವಾಗಿ ನನಗೆ ದಾರಿಯನ್ನು ತೋರಿಸಿದ್ದಾರೆ ಹಿರಿಯರು. ಯಾಕೆ ಹೇಳಿದರೆ ಇವತ್ತು ಈ ಬೆಳಕಿನಲ್ಲಿ ಈ ಒಂದು ಸುವರ್ಣಾವಕಾಶವನ್ನು ನೀಡಿದಂಥವರು ನನಗೆ ಆ ಗುರುಸ್ಥಾನದಲ್ಲಿ ಕಾಣಸಿಗ್ತಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥ ನಗರ್ಕಾರ್ ಲೈಬ್ರರಿಯ ಗಣ್ಯರು ನನಗೆ ಗುರುಸ್ಥಾನದಲ್ಲಿ ಕಾಣಸಿಗ್ತಾರೆ. ಅವರಿಗೆ ದಯವಿಟ್ಟು ನಾವು ಕರತಾಡನದ ಮೂಲಕ ಗೌರವವನ್ನು ಸಲ್ಲಿಸೋಣ. ಗುರುಭ್ಯೋ ನಮಃ ಅಂತ ಹೇಳಿದ್ದಾರೆ. ಇದು ನನ್ನ ಪರಂಪರೆ, 3S ಹೇಳ್ತೇವೆ, ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರ. ಇದು ಇವತ್ತು ಎಲ್ಲೋ ಕಾಣೆಯಾಗ್ತಾ ಇದೆ. ಆದರೆ ಇಂತಹ ಜಾನಪದ ಕಲೆಗಳಲ್ಲಿ ಯಾವ ರೀತಿಯ ತೊಡಕಿದ್ರೂ ಕೂಡ ಅಲ್ಲಿ ಉಳ್ಕೊಂಡಿದೆ ಅನ್ನೋದನ್ನು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ.
ಈ ಗುರುಭ್ಯೋ ನಮದ ಉದ್ದೇಶ ಅಷ್ಟೇ. ಗುರುಗಳಿಗೆ ನಾವು ತಲೆಬಾಗಿದ್ರೆ ನಾವು ಬೆಳಿಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಈ ಸಂಸ್ಕೃತ ನನಗೆ ಹೇಳಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಈ ಪರಂಪರೆಗೆ ಅವಕಾಶ ಕೊಟ್ಟಂಥ ನಗರ್ಕಾರ್ ಲೈಬ್ರೇರಿಯ ಪ್ರಮುಖರು ದಯವಿಟ್ಟು ವೇದಿಕೆಗೆ ಬರಬೇಕು. ನಾವು ನೀಡುವ ಗೌರವವನ್ನು ಸ್ವೀಕರಿಸಿ ನಮ್ಮನ್ನು ಹರಿಸ್ಬೇಕಂತ ಕೋರ್ತಾ ಇದ್ದೇವೆ. ನೀವೆಲ್ಲರೂ ಏನು ಮಾಡಬೇಕು ಅನ್ನೋದನ್ನು ನನ್ನ ಸಂಸ್ಕೃತಿ ನನಗೆ ಹೀಗೆ ಹೇಳಿಕೊಟ್ಟಿದೆ. ಹೆಜ್ಜೆ ಹೆಜ್ಜೆಗೂ ನಾವು ನೆನಪು ಮಾಡ್ಕೊಂಡು ಹೋಗ್ತೇನೆ. ಇದು ಯಾರಿಗೋಸ್ಕರ ಅಲ್ಲ, ಇದು ಸಂಸ್ಕೃತಿಯ ಜ್ಞಾನವನ್ನು ಕೇವಲ ಮನೋರಂಜನೆಗಾಗಿ ಮಾತ್ರ ನಾನು ಇಲ್ಲಿ ಬಂದಿಲ್ಲ. ಸಂಸ್ಕೃತಿಯೊಟ್ಟಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಕರಗಳ ತಟ್ಟಿದವ ದುರಿತವ ನಟ್ಟಿದವ ಅಂತ ಹೇಳಿದ್ದಾರೆ. ಕರಗಳನ್ನು ತಟ್ಟುವುದು ಯಾವುದಕ್ಕೆ ಅನ್ನೋದು ಕೂಡ ನನ್ನ ಗುರುಗಳು ಸ್ಪಷ್ಟವಾಗಿ ಸಣ್ಣದಾಗಿ ಹೇಳಿಕೊಟ್ಟಿದ್ದಾರೆ. ಕರಗಳನ್ನು ತಟ್ಟುವುದು ಕೇವಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವುದಷ್ಟಕ್ಕೆ ಅಲ್ಲ, ಇಲ್ಲಿರುವ ದುಷ್ಟಶಕ್ತಿಯನ್ನು ದೂರ ಮಾಡುವುದಕ್ಕೂ ಕೂಡ ಕರಗಳನ್ನು ತಟ್ಟಬೇಕಂತ ಹೇಳಿದ್ದಾರೆ. ಹಾಗಾಗಿ ನೀವು ಜೋರಾಗಿ ಕರಗಳನ್ನು ತಟ್ಟಿ. ಈ ಸಂಸ್ಥೆಯ ಪ್ರಮುಖರು ವೇದಿಕೆಗೆ ಬರ್ತಾ ಇದ್ದಾರೆ, ಅವರನ್ನು ನಾವು ಗೌರವಿಸಬೇಕು. ಹಾಗೆ ನಮಗೆ ನಿನ್ನೆಯಿಂದ ಆತ್ಮೀಯತೆಯಲ್ಲಿ ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಗೌರವದಿಂದ ಕಂಡಂಥ ನಾಗಭೂಷಣ್ ಅವರು ನಮಗೆ ಅತ್ಯಂತ ಹತ್ತಿರವಾಗಿ ಬಿಟ್ಟಿದ್ದಾರೆ. ಇವತ್ತು ಅವರ ಕೈಯಲ್ಲಿ ಸೂತ್ರ ಇದೆ, ಅವರಿಬ್ಬರನ್ನೂ ಕೂಡ ಕರತಾಡದ ಮೂಲಕ ನಾವು ಗೌರವಿಸೋಣ. ಇದು ನನ್ನ ಸಂಸ್ಕೃತಿ, ನನ್ನ ಗುರುಗಳು ಹೇಳಿಕೊಟ್ಟಂಥ ಮಾತು. ನಿಮ್ಮೆಲ್ಲರ ಪರವಾಗಿ ಈ ಇವ್ರ ವ್ಯಕ್ತಿಯಲ್ಲ ದಿವ್ಯಶಕ್ತಿ ಇಬ್ಬರನ್ನು ಎಂಥ ಆತಿಥ್ಯ ಕೊಟ್ಟಿದ್ದಾರೆ ಅದನ್ನು ಒಂದು ಮಾತ್ರ ನಾನು ನೆನಪು ಮಾಡ್ಕೊಳ್ತೇನೆ. ಸಮಯಕ್ಕೆ ಸರಿಯಾಗಿ ನಮಗೆ ಗೌರವ ಕೊಟ್ಟಿದ್ದಾರೆ, ಆತಿಥ್ಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ಕಲೆ ಅಷ್ಟು ವಿಷಯವನ್ನು ಗೌರವವನ್ನು ನಮ್ಗೆ ಕೊಟ್ಟಿದೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಇವರನ್ನು ಕರತಾಡನದ ಮೂಲಕ ಗೌರವವನ್ನು ಕೊಡೋಣ. ಒಂದು ಯಾವತ್ತೂ ಶಕ್ತಿ ಅಲ್ಲ, ಎರಡು. ಹಾಗಾಗಿ ನಾಗಭೂಷಣ್ ನಾಗಪ್ರಸಾದ್ ಮಾಮ ಅವರು ನನಗೆ ವಿಶೇಷ ವ್ಯಕ್ತಿಯಾಗಿ ತೋರ್ತಾರೆ. ಯಾಕೆ ಹೇಳಿದ್ರೆ ನಿನ್ನೆಯಿಂದ ನಮ್ಮೊಟ್ಟಿಗೆ ಇದ್ದಾರೆ. ಈ ಯಶಸ್ವಿ ಪ್ರದರ್ಶನ ಹಿಂದೆ ಅವರ ಪ್ರಯತ್ನ ಇದೆ. ಅವರಿಗೂ ಕೂಡ ಕರತಾಡನವನ್ನು ಕೊಡಿ. ನಾವು ಮಾಡಬೇಕಾದಂಥ ಕೆಲಸ. ಯಾಕೆ ಹೇಳಿದರೆ ಇದು ವ್ಯಕ್ತಿಗತ ಮುಖ್ಯತೆ ಇಲ್ಲ ಇಲ್ಲಿ. ಇದು ಒಂದು ಸಾಂಘಿಕ ಪ್ರಯತ್ನ, ಇದರಲ್ಲಿ ಎಲ್ಲರ ಶ್ರಮ ಇದೆ, ನಿಷ್ಠೆ ಇದೆ. ಆದರೆ ಇದು ಒಂದು ಯಕ್ಷಗಾನ ಶೈಲಿಯಲ್ಲಿ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ. ಹೆಚ್ಚಿನವರಿಗೆ ಯಕ್ಷಗಾನ ಅಂತ ಹೇಳಿದರೆ ಸ್ವಲ್ಪ ಜ್ಞಾನ ಇರಬಹುದು, ಗೊಂಬೆ ಆಟದ ಬಗ್ಗೆ ಇದೆಯೋ ಗೊತ್ತಿಲ್ಲ. ಹಾಗಾಗಿ ನಾನು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಯಕ್ಷಗಾನ ಗೊಂಬೆ ಆಟ ನನ್ನದು ಖಾಲಿ ಗೊಂಬೆ ಆಟ ಅಲ್ಲ. ಯಕ್ಷಗಾನದ ಗೊಂಬೆ ಆಟದಲ್ಲಿ ಯಕ್ಷಗಾನದ ಗಾನ ಇದೆ, ತಾಳ ಲಯ ಜ್ಞಾನ ನಂತ್ರವಿಜ್ಞಾನ ಈ ಎಳೆಯನ್ನು ಇಲ್ಲಿ ಸ್ವಲ್ಪ ಹೊತ್ತು ಮಾಡಿ ತೋರಿಸಲಿಕ್ಕೆ ನನ್ನ ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಮೊತ್ತ ಮೊದಲಾಗಿ ಈ ಒಂದು ಸಂಪ್ರದಾಯದಲ್ಲಿ ಗಣಪತಿ ಸ್ತುತಿಯೊಂದಿಗೆ ನೃತ್ಯದ ಮೂಲಕ ಗಣಪತಿಗೆ ನಾವು ನೆನೆಸಿಕೊಳ್ತಿದ್ದೇವೆ. ನಮ್ಮ ಶ್ರಮ ಅವನಿಗೆ ಅರ್ಪಿತ ಆಗ್ತದೆ ಅನ್ನುವ ಕಲ್ಪನೆಯಿಂದ ಗಣಪತಿ ಸ್ತುತಿಯಿಂದ ನನ್ನ ಈ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಹೇಳ್ತಾ ಇದ್ದೇನೆ. ಕೊಂಬು ಗ್ರೀವ ಕಮನೀಯ ಕರಾಂಬುರುಗ ಗಿಡ ಗಿಡದ ಕೊಂಬು ಗ್ರೀವ ಕಮನೀಯ ಕರಾಂಬುರುಗ ಪಾಶಾಂಕುಶರವರ ಶಂಬರಾರಿವಿದು ತನಯ ಮಧುರಗೇಹ ಪಾಶಾಂಕುಶರವರ ಶಂಬರಾರಿವಿದು ತನಯ ಮಧುರಗೇಹ ಜಂಬವೈರಿವಿನು ತಾಮರ ವಂದಿತ ಲಂಬೋದರ ವಿಘ್ನಾಂಬುದಿ ಕುಂಭಜ ವಾರಣಾಸ್ಯ ವರದಾಯಕ ಸನ್ನು
ಅನುತ ನಾರದಾದಿ ಮುನಿ ವಂದಿತ ಪದಯುಗ ತ್ರೈಲೋಕ್ಯ ಸುಮೋಹನ ವಾರಣ ವದನ ನಿರ್ವಿಘ್ನ ಕಾರಕನಾದ ಶ್ರೀ ಗಣೇಶನನ್ನ ವಂದಿಸಿದ್ದೇವೆ. ಎಲ್ಲ ಚಟುವಟಿಕೆಯಲ್ಲೂ ಕೂಡ ಆರಾಧ್ಯ ದೇವನಾದ ಗಣಪತಿಗೆ ಮೊದಲ ಸ್ಥಾನ. ಇದು ಯಕ್ಷಗಾನ ಶೈಲಿಯಲ್ಲಿ ನಾವು ತೋರಿಸಿದ್ದೇವೆ. ಅದ ನಂತರ ಇದು ಯಕ್ಷಗಾನ ಗೊಂಬೆ ಆಟ. ಆವಾಗಲೇ ಹೇಳಿದೆ ಇದರ ಕಲ್ಪನೆ ಹೇಗಿದೆ ಕೇಳಿದರೆ, ಶಿಲೆಯಲ್ಲಿ ಶಂಕರನ್ನು ನೋಡಬೇಕಿದ್ರೆ ಶ್ಲೋಕವನ್ನು ಹೇಳಿಬಿಟ್ಟೆ. ಆ ರೀತಿಯ ಕಲ್ಪನೆಯನ್ನು ಇದರಲ್ಲಿ ಇರಿಸಿದ್ದಾರೆ. ಇಂತಹ ಕಲ್ಪನೆ ಇವತ್ತು ನಿನ್ನಿದಲ್ಲ. ಸೂತ್ರದ ಕಲ್ಪನೆ ನಾಟಕದಕ್ಕಿಂತಲೂ ನಾಟಕ ರಂಗಭೂಮಿಯಕ್ಕಿಂತಲೂ ಹಿಂದಿನದು ಅನ್ನುವುದನ್ನು ನಮಗೆ 12ನೇ ಶತಮಾನದಲ್ಲಿ ದಾಸ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯದಲ್ಲಿ ನಮಗೆ ಈ ಕಲ್ಪನೆ ಕಂಡುಬರ್ತದೆ. ಈ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆ ಆಟ ಎಂತಹ ಒಂದು ಮಾತು ನೋಡಿ. ಇಂತಹ ಕಲ್ಪನೆಯಲ್ಲಿ ಈ ಗೊಂಬೆಯನ್ನು ಹಿಡಿದು ಯಾಕೆ ಹೇಳ್ತಾರೆ ಅನ್ನೋದನ್ನು ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ. ಯಾಕೆ ಹೇಳಿದರೆ ಇಂತಹ ಪರಂಪರೆ ನಾಡಿನ ಮಣ್ಣಿನ ಗುಣವನ್ನು ಹೊಂದಿಕೊಂಡು ಬೆಳೀತಾ ಇದೆ. ಇದು ವ್ಯವಸ್ಥೆಗೆ ಬರಲಿಲ್ಲ. ಆದರೆ ಇಂತಹ ಕಲ್ಪನೆ ನಮ್ಮಂಥ ಕಲಾವಿದರನ್ನು ಬೆಳೆಸಿದೆ. ಈ ಒಂದು ಗೊಂಬೆ ಆಟ ನನಗೆ 20 ರಾಷ್ಟ್ರವನ್ನು ತೋರಿಸಿದೆ ಅಂತ ಹೇಳಿದರೆ ನನ್ನ ಸಂಸ್ಕೃತಿಯ ಬಗ್ಗೆ, ನನ್ನ ಸಂಸ್ಕಾರದ ಬಗ್ಗೆ, ಸಂಪ್ರದಾಯದ ಬಗ್ಗೆ ನನಗೆ ಗೌರವ ಇದೆ. ಕಾರಣ ಇದು ಹಣಕ್ಕಾಗಿ ನಾವು ಮಾಡ್ತಾ ಇರುವುದಲ್ಲ. ಇದು ನನಗೆ ಒಳ್ಳೆಯ ಗೌರವವನ್ನು ಕೊಟ್ಟಿದೆ, ಊಟವನ್ನು ಕೊಟ್ಟಿದೆ, ನಾಡನ್ನು ತೋರಿಸಿದೆ. ಅದಾದ ನಂತರ ಇದರಲ್ಲಿ ಏನಿದೆ ಅನ್ನೋದನ್ನು ಹೇಳುವ ಒಂದು ಪ್ರಯತ್ನವನ್ನಾದರೂ ಮಾಡಬೇಕು. ನಗರ್ಕರ್ದ ಲೈಬ್ರರಿಯವರಿಗೆ ಯಾಕೆ ಗೊಂಬೆ ಆಟದ ಕಲ್ಪನೆ ಬಂತು ನನಗೆ ಗೊತ್ತಿಲ್ಲ. ನಾನು ಎಲ್ಲೂ ಅಪ್ಲಿಕೇಶನ್ ಹಾಕೋದಿಲ್ಲ. ಆದರೆ ಅವರು ಆತ್ಮೀಯತೆಯಿಂದ ನನಗೆ ಕರೆಸಿ ಗೌರವದೊಂದಿಗೆ ಈ ಅವಕಾಶ ಕೊಟ್ಟಿದ್ದ ನಂತರ ನಾನು ನಮ್ಮ ತಂಡದ ಒಂದು ಹೇಳಿದೆ, ಸ್ವಲ್ಪ ನಮ್ಮ ತಂಡದ ಹಿನ್ನೆಲೆಯನ್ನು ಈ ಶಿಕ್ಷಣವನ್ನು ಹಂಚಿಕೊಂಡು ಹೋಗುವ. ಹಾಗಾಗಿ ಇದರಲ್ಲಿ ಇದನ್ನು ಮರದಿಂದ ನಿರ್ಮಿಸುತ್ತೇವೆ. ಇದರಲ್ಲಿ ಮರದ ಕಲ್ಪನೆ ಇದೆ, ಮರದಿಂದ ಈ ಆಕಾರವನ್ನು ಕೊಡ್ತೇವೆ. ಯಕ್ಷಗಾನದಲ್ಲಿ ಇರುವ ಹಾಗೆ ಇದರಲ್ಲಿ ಆಭರಣ ಇದೆ, ಮುಖವರ್ಣಿಕೆ ಇದೆ, ಸೂತ್ರ ಇದೆ, ಮೂರು ಮರದ ಅಥವಾ ಕಟ್ಟಿಗೆ ತುಂಡು ಅಂತ ಹೇಳ್ತಾರೆ. ನಮ್ಮ ಕಡೆಯಲ್ಲಿ ಮರ ಅಂತ ಹೇಳ್ತೇವೆ, ಇಲ್ಲಿ ಕಟ್ಟಿಗೆ ಅಂತ ಹೇಳ್ತೇವೆ, ಇಲ್ಲದಿದ್ದರೆ ಭಾಷೆ ತೊಂದರೆ ಇರಬಹುದು. ಇದರಲ್ಲಿ ಸಣ್ಣ ಮೂರು ಕಟ್ಟಿಗೆ ತುಂಡಿದೆ, ಅದಕ್ಕೆ ಸೂತ್ರದ ಕೋಲು ಅಂತ ಕರಿತೇವೆ. ಇದರಲ್ಲಿ 11 ಜೋಡಣೆ ಇದೆ, 6 ಸೂತ್ರ ಇದೆ, 3 ಸೂತ್ರದ ಕೋಲಿದೆ. ಇಷ್ಟೇ ನನಗೆ ಒಂದು ಸಾಧ್ಯತೆಯನ್ನು ದೇವರು ಕೊಟ್ಟಿದ್ದಾನೆ. ಆದರೆ ಇದರನ್ನು ಯಾಕೆ, ಇದರ ವಿವರ ಹೇಗೆ ಕೊಟ್ಟಿದ್ದಾನೆ ಅಂತ ಕೇಳಿದರೆ, ಈ ಯಕ್ಷಗಾನ ರಂಗಭೂಮಿಯಲ್ಲಿ ತಾಳ ಇದೆ, ಲಯ ಇದೆ, ಜ್ಞಾನ ಇದೆ, ನಂತರ ವಿಜ್ಞಾನ. ಹಿಂದಿನವರು ಯಾರೂ ಹೆಡ್ರಲ್ಲ. ವಿಜ್ಞಾನದವರೆಗೂ ಸಂಬಂಧವನ್ನು ಇಟ್ಟಿದ್ದಾರೆ. ಆಲೋಚನೆಯನ್ನು ನಾವು ಮಾಡಬೇಕು, ಶ್ರಮವನ್ನು ನಾವು ಮಾಡಬೇಕು. ಅದಕ್ಕಾಗಿ ನನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ಮಾತನ್ನು ಹೇಳ್ತೇನೆ, 3D ಅಂತ ಹೇಳಿದ್ದಾರೆ. 3D ಅಂತ ಹೇಳಿದರೆ ಡಿಟರ್ಮಿನೇಷನ್, ಡೆಡಿಕೇಷನ್, ಡಿಸಿಪ್ಲಿನ್. ಇದು 3 ಇದ್ದರೆ ಯಶಸ್ಸನ್ನು ಕಾಣಬಹುದು ಅನ್ನುವುದನ್ನು ನನ್ನ ಪರಂಪರೆ ನನಗೆ ಹೇಳಿಕೊಟ್ಟಿದ್ದರಿಂದ ಈ ಒಂದು ಗೊಂಬೆಗಳಲ್ಲಿ ನಮಗೆ ಏನನ್ನು ತೋರಿಸ್ಬೋದು ನೋಡಿ. ಇದರಲ್ಲಿ 3 ಸೂತ್ರದ ಕೋಲಿನನ್ನು ನಾವು ತ್ರಿಶಕ್ತಿಗೆ ಹೋಲಿಸ್ತೇವೆ. ತ್ರಿಶಕ್ತಿ ಅಂತ ಹೇಳಿದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಯಾಕಪ್ಪ ಈ ಗೊಂಬೆಗಳನ್ನು ಹಿಡಿದು ನೀವೆಲ್ಲ ಹೀಗೆ ಕೂತ್ಕೊಂಡ್ರೆ ನಾವು ಎಲ್ಲವನ್ನು ತೋರಿಸ್ಲಿಕ್ಕೆ ಹೊರಡ್ತೇವೆ. ಯಾಕೆ ಹೇಳಿದರೆ ಬ್ರಹ್ಮನ ಕಲ್ಪನೆಯನ್ನು, ತ್ರಿಶಕ್ತಿಯನ್ನು ಒಂದು ಗೊಂಬೆ ಆಟದ ಮರದ ಗೊಂಬೆಗಳಲ್ಲಿ ತೋರಿಸ್ತಾರಂತ ಹೇಳಿದರೆ ನನಗಂತೂ ಆಶ್ಚರ್ಯ ಅನ್ನಿಸ್ತದೆ. ಬ್ರಹ್ಮನ ಕಲ್ಪನೆ ಏನಪ್ಪ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡ ಆತನ ಕೈಯಲ್ಲಿದೆ ಅನ್ನೋದನ್ನು ನನಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ನಂಬುದೇ ಅಂತಾದರೆ ಈ ಗೊಂಬೆ ಆಟದ ಮಧ್ಯದ ಈ ಒಂದು ಸೂತ್ರದ ಕೋಲಿನಲ್ಲಿ ನಾವು ಬ್ರಹ್ಮ ಅಂತ ಕರಿತೇವೆ, ಕ್ರಿಯೇಟರ್. ಯಾಕೆ ಕೇಳಿದರೆ ಅದೇ ತತ್ವವನ್ನು ಈ ಆ ಕಲೆಯಲ್ಲಿ ಕೊಟ್ಟಿದ್ದಾರೆ. ಎಂಥ ಅರ್ಥಪೂರ್ಣ ನೋಡಿ. ಇದನ್ನು ಹಿಡಿದ್ರೆ ಗೊಂಬೆಗಳು ನಿಲ್ತದೆ, ಇದನ್ನು ಕೈ ಬಿಟ್ಟರೆ ಗೊಂಬೆಗಳು ಬೀಳ್ತದೆ. ಅದಕ್ಕೆ ಬ್ರಹ್ಮ ಅಂತ ಕರಿತೇವೆ. ಇದು ಒಂದು ಸಾಂಕೇತಿಕ ಸಿಂಬಾಲಿಕ್ ಥಿಯೇಟರ್. ಅದ ನಂತರ ನಿಮ್ಮೂರಿನ ಗೊಂಬೆ ಆಟದಲ್ಲೂ ಕೂಡ ವಿಷ್ಣುವಿನ ಕಲ್ಪನೆಯೂ ಕೂಡ ಇದೆ. ಆಶ್ಚರ್ಯ ಪಡಬೇಕಾದಿಲ್ಲ, ಆಲೋಚನೆಯನ್ನು ಪಡಬೇಕಾದ ವಿಷಯ ಇದೆ. ಹಿಂದಿನ ಕೋಲನ್ನು ಹಿಡಿದು ವಿಷ್ಣು ಅಂತ ಹೇಳಿದ್ರೆ ಏನು, ವಿಷ್ಣು ಅಂತ ಹೇಳಿದರೆ ಚಲನೆ, ಮೂಮೆಂಟ್. ಮೂಮೆಂಟನ್ನು ವಿಷ್ಣು ಅಂತ ಕರಿತೇವೆ. ಇದನ್ನು ಈ ಹಿಂದಿನ ಕೋಲಿನಿಂದ ಈ ಗೊಂಬೆಗೆ ಚಲನೆಯನ್ನು ಹೇಗೆ ಕೊಡ್ತಾ ಇದ್ದಾರೆ ನೋಡಿ.
ರಾಮನ ಬಗ್ಗೆ ತಿಳ್ಕೊಂಡಿದ್ದಾಯಿತು, ವಿಷ್ಣುವಿನ ಬಗ್ಗೆ ನೋಡಿದ್ದಾಯಿತು, ಇನ್ನೊಂದು ಶಕ್ತಿಯನ್ನು ಮಹೇಶ್ವರ ಅಂತ ಕರಿತೇವೆ. ಲಯಕರ್ತ ಮಹೇಶ್ವರನನ್ನು ಅಂಗಭಾಷೆಯ ಗೊಂಬೆ ಆಟದಲ್ಲಿ ಎಲ್ಲವೂ ಕೂಡ ಅಸಾಧ್ಯ. ಅಂಗಗಳ ಮೂಲಕ ಲಯವನ್ನು ಸಾಂಕೇತಿಕವಾಗಿ ಹೀಗೆ ತೋರಿಸ್ತಾ ಇದ್ದೇವೆ. ಹೀಗೆ ಆಲೋಚನೆ ಮಾಡಿದರೆ ಇದರಲ್ಲಿ ತ್ರಿಶಕ್ತಿಯ ಕಲ್ಪನೆ ಇದೆ. ತ್ರಿಶಕ್ತಿ ಇದೆ ಅಂತ ಹೇಳಿದ ನಂತರ ನಾವು ಅದನ್ನು ದೇವರು ಅಂತ ಕರಿತೇವೆ. ದೇವರು ಅಂತ ಯಾಕೆ ಕರಿತೇವೆ ಹೇಳಿದರೆ ಅದರಲ್ಲಿ ಶಕ್ತಿ ಇರಬೇಕು. ಶಕ್ತಿ ಇದೆ ಅನ್ನೋದನ್ನು ತಿಳಿಸಿದ ನಂತರ ನಾನು ಇದನ್ನು ದೇವರು ಅಂದ್ಕೊಳ್ತೇನೆ. ಕಾರಣ ಇಷ್ಟೇ, ಇದು ನನಗೆ ಅನೇಕ ದೇಶಗಳನ್ನು ತೋರಿಸಿದೆ. ಯಾಕೆ ತೋರಿಸಿದ್ದು ಕೇಳಿದರೆ ನನ್ನನ್ನು ನೋಡಿ ಕರೆದದಲ್ಲ ಅವರು, ಈ ಕಲೆಯಲ್ಲಿರುವ ವಿಶೇಷವನ್ನು ನೋಡಿ ನನ್ನ ಅವಕಾಶ ಕೊಟ್ಟಿದ್ದಾರೆ. ದೇವರು ಅಂತ ಇಂಗ್ಲೀಷಿನಲ್ಲಿ ನಾವು ಗಾಡ್ ಅಂತ ಕರಿತೇವೆ. ಯಾಕೆ ಹೇಳಿದರೆ ನಾನು ಇದು ಹೇಳಬೇಕಾದ ಅನಿವಾರ್ಯತೆ ಇದೆ. ಗಾಡ್ ಅಂತ ಹೇಳಿದರೆ ದೇವರು ಅಂತ ಹೇಳ್ತೇವೆ, ದೇವರು ಅಂತ ಹೇಳಿದರೆ ಗಾಡ್ ಅಂತ ಹೇಳ್ತೇವೆ. ಇದನ್ನು ಹೇಳಲಿಕ್ಕೆ ಜಾನಪದ ಕಲೆಯಲ್ಲಿ ಇನ್ನೊಂದು ಹೆಜ್ಜೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಗಾಡ್ ಅಂತ ಹೇಳಿದರೆ ಕೇವಲ ದೇವರು ಅಲ್ಲ, ಅದರ ಹಿಂದೆ ತ್ರಿಶಕ್ತಿಯ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಜಿಒಡಿ, ಜಿಒಡಿ ಅಂದರೆ ಜಿ ಫಾರ್ ಜನರೇಟರ್, ಒ ಫಾರ್ ಆಪರೇಟರ್, ಡಿ ಫಾರ್ ಡಿಸ್ಟ್ರಾಯರ್. ಪ್ರಪಂಚದ ಯಾವ ಮೂಲೆಯಲ್ಲೂ ಹೋಗಿ ಈ ವಿಷಯವನ್ನು ಹೇಳಿದರೆ ಅಲ್ಲಿ ಅವರು ಒಪ್ಪಲೇಬೇಕಾದಂಥ ಸಂಸ್ಕೃತಿ ನಮ್ಮದು. ಹಾಗಾಗಿ ಈ ಒಂದು ಗೊಂಬೆಯನ್ನು ನಾವು ದೇವರು ಅಂತ ಕರೀತಾ ಇದರಲ್ಲಿ ತಾಳಗಳ ವೈವಿಧ್ಯತೆ ಇದೆ. ಶಕ್ತಿ ಅಂದ ನಂತರ ಅದರಲ್ಲಿ ತಾಳ ಲಯವನ್ನು ಹೇಗೆ ತೋರಿಸ್ಬೋದು? ಇದನ್ನು ತೋರಿಸ್ಬೇಕಿದ್ರೆ ನಮಗೆ ಒಂದು ವಿಷಯ ಬೇಕು, ವಿಶ್ವಾಸವು ಫಲದಾಯಕ. ನಾವು ಯಾವುದೇ ವಿಷಯ ವ್ಯಕ್ತಿಯಲ್ಲಿ ಅಥವಾ ಮರದಲ್ಲಿ ವಿಶ್ವಾಸ ಇಟ್ಟರೆ ಏನಾಗ್ಬೋದು ನೋಡಿ. ಯಕ್ಷಗಾನದಲ್ಲಿ 7 ತಾಳಗಳಿವೆ. ಆದಿತಾಳ, ಏಕತಾಳ, ಜಂಪೆತಾಳ, ತ್ರಿವಿಡೆತಾಳ, ಮಟ್ಟೆತಾಳ, ರೂಪಕತಾಳ. ಆದಿತಾಳ ಈ ರೀತಿಯಾಗಿದೆ: ತಾ ಹಸ್ತ ದಿಂದ ದಿಗುತಗ, ತಾ ತೋಂ ತದ್ದಿನ್ನಕ, ತಾ ಹಸ್ತ ದಿಂದ ದಿಗುತಗ, ತಾ ತೋಂ ತದ್ದಿನ್ನಕ, ತಾ ಹಸ್ತ ದಿಂದ ದಿಗುತಗ, ತಾ ತೋಂ ತದ್ದಿನ್ನಕ, ತಾ ಹಸ್ತ ದಿಂದ ದಿಗುತಗ, ತಾ ತೋಂ ತದ್ದಿನ್ನಕ. ಇದು ಆದಿತಾಳ. ಕೋರೆ ತಾಳವನ್ನ ತಿತ್ತಿತ್ತೈ ತಿತ್ತೈ ತಿತ್ತಿತ್ತೈ ತಿತ್ತೈ ತಿತ್ತಿತ್ತೈ ತಿತ್ತೈ ತಿತ್ತಿತ್ತೈ. ಏಕತಾಳವನ್ನ ಅಷ್ಟತಾಳವನ್ನ ತೀಮ್ ತಕ್ಕ ಧೀಮ್ ತಕ್ಕ ತಕ್ಕ ಧೀಮ್ ತೀಮ್ ತಕ್ಕ ಧೀಮ್ ತಕ್ಕ ತಕ್ಕ ಧೀಮ್. ಹೀಗೆ ಪ್ರಯತ್ನ ಪಟ್ಟರೆ ಇದರಲ್ಲಿ ತಾಳ ಲಯವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಗೊಂಬೆಗಳು ಕೇವಲ ಸಿಂಬಾಲಿಕ್ ಥಿಯೇಟರ್ ಅಲ್ಲ, ಇದರಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಶ್ರದ್ಧೆಯನ್ನು ಇರಿಸಿದರೆ ಜ್ಞಾನ ಸಿಗ್ತದೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆದರೆ ಇದು ಯಕ್ಷಗಾನ ಎಷ್ಟೊಂದು ಪ್ರಭಾವಶಾಲಿ ಮಾಧ್ಯಮ ಅಂತ ಹೇಳಿದರೆ ಇದರಲ್ಲಿ ಕಲಾವಿದರ ಪಾತ್ರ ತುಂಬ ಕನಿಷ್ಠ ಮಟ್ಟದಲ್ಲಿರ್ತದೆ. ಯಾಕೆ ಹೇಳಿದರೆ ಇದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಪ್ರಪಂಚದ ಯಾವುದೇ ದೇಶಕ್ಕೆ 20 ದೇಶ ಹೋದ ನಂತರ ನನಗನ್ನಿಸ್ತು ಇದರ ಎಕ್ಸ್ಪ್ಲನೇಷನ್ ನಾನು ಕೊಡಬೇಕಾದಿಲ್ಲ. ಯಾವುದೇ ದೇಶದಲ್ಲಿ ಭಾಷೆ ಬರೆದವರಿಗೂ ಕೂಡ ಈ ಪಾತ್ರದ ವೈವಿಧ್ಯತೆಯನ್ನು ಇದೇ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅಂತ ಹೇಳ್ತಾರೆ. ಹೇಗೆ ನೋಡಿದ್ರಗತ್ತೆ ಆ ವಿದೇಶಿಗರು ಹೇಳ್ತಾರೆ ಡಮನ್ ಪಪೆಟ್. ಎಂಥ ಆಶ್ಚರ್ಯ ನೋಡಿ, ಬೇರೆ ಯಾವ ರಂಗಭೂಮಿಯಲ್ಲೂ ಕೂಡ ಈ ರೀತಿಯ ಕಲ್ಪನೆ ಇಲ್ಲ. ಅಲ್ಲಿ ವೆಪನ್ಸ್, ಆಯುಧಗಳನ್ನು ನೋಡಿ ಪಾತ್ರದ ಅಥವಾ ಶಬ್ದವನ್ನು ನೋಡಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇದರಲ್ಲಿ ಈ ಒಂದು ಪ್ಲಸ್ ಪಾಯಿಂಟ್ ಇದೆ. ಇದನ್ನು ಯಾಕೆ ನಾನು ಇಲ್ಲಿ ತಂದಿದ್ದನ್ನು ಕೇಳಿದರೆ ನಾವು ಕಲಾವಿದರಾಗಿ ಬೆಳಿಬೇಕಾದ ಅನಿವಾರ್ಯತೆ ಇದೆ. ಕಲೆ ಬೆಳಿಬೇಕಿದ್ರೆ ನಾವು ಶ್ರದ್ಧೆಯನ್ನು ನಿಷ್ಠೆಯನ್ನು ಹಾಕಬೇಕು. ನಿಷ್ಠೆಯನ್ನು ಹಾಕಿ ಇದೇ ಗೊಂಬೆ ಹಿಂದಿ ಭಾಷೆಯಲ್ಲಿ ಸಿಟ್ಟು ಯಾಕೆ ಬರ್ತದೆ, ಹೇಗೆ ಬರ್ತದೆ ನೋಡಿ. ಇದೇ ಗೊಂಬೆ, ಇದೇ ಮರ ಹೇಗೆ ಅಳತದೆ ನೋಡಿ. ಪತಿ ಮಡಿದ ದುಃಖದಲ್ಲಿ ಸಹೋದೇವರೇ
ಮಾಡಲಿ ದುಃಖದಲ್ಲಿ ಸತಿಸುಗಿ ಯಾರಲ್ಲಿ ಹೇಳಿಕೊಳ್ಳಲಿ ಯಾರಿದ್ದಾರೆ ನನಗೆ ಅತಿ ವ್ಯಥೆಯಿಂದ ಯಾರಿದ್ದಾರೆ ನನಗೆ ಅತಿ ಮಹಿಳೇವರಿ ಕಂಸ ಮದನ ಮದುವೆಗಾಗಿ ಬಳಿಕ ಶಿವನೇ ಎಂತಹ ದುರ್ವಿಧಿ ನನ್ನದ್ದು ಯಾರಲ್ಲಿ ಹೇಳಿಕೊಳ್ಳಿ ನಾನು ನನ್ನ ಅಳಲನ್ನು ದೇವರಿ ಶಿವನೇ ನವರಸದಲ್ಲಿ ಹಾಸ್ಯವೂ ಕೂಡ ಒಂದು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ನನ್ನ ಹತ್ರ ಏನಿದೆ ಅದನ್ನು ತೋರಿಸ್ಲಿಕ್ಕೆ ಹೆದರಬಾರದಂತೆ ಹಾಗಾಗಿ ಮರದಲ್ಲಿ ಹಾಸ್ಯವನ್ನು ಪ್ರಕಟಿಸುವುದು ಸ್ವಲ್ಪ ಕಷ್ಟ ಸಾಧ್ಯ ಆದರೆ ಒಂದು ಸಮೂಹ ಪ್ರಯತ್ನದಲ್ಲಿ ಹಾಸ್ಯ ಹೀಗೆ ಪ್ರಕಟ ಆಗ್ತಾ ಇದೆ ಭಾಷೆಯನ್ನ ಮೀರಿದ ಒಂದು ಪ್ರಯತ್ನ ಕುದುರೆ ಸವಾರಿ ಸಾಧ್ಯ ಇದೆ ಆದರೆ ಇಷ್ಟು ಮಾತ್ರ ಅಲ್ಲ ನನಗೆ ಅವಕಾಶ ದೇವರು ಕರೆದುಕೊಟ್ಟಿದ್ದಾನೆ ಜಾನಪದ ತಂಡ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ ಪ್ರತಿ ತಿರುಗಾಟದಲ್ಲೂ ಕಲ್ತಿದ್ದೇನೆ ಪ್ರತಿ ವ್ಯಕ್ತಿಗಳಿಂದ ತಿಳ್ಕೊಂಡಿದ್ದೇನೆ ಈಗ ನನಗೆ ಅನಿಸಿದ್ದಿದೆ ರೈಲ್ವೆ ಟ್ರ್ಯಾಕ್ ನೆವರ್ ಜಾಯಿಂಟ್ಸ್ ನನಗೆ ಆಶ್ಚರ್ಯ ಅನಿಸ್ತಾ ಇದೆ ಸುಧಾಮೂರ್ತಿಯವರಿಗೆ ನಮ್ಮ ಕಲೆಯನ್ನು ಉಳಿಸಬೇಕು ಇದು ನನ್ನ ಪರಂಪರೆ ಯಾವುದು ಹಳ್ಳಿಯಲ್ಲಿದ್ದೇವೆ 350 ವರ್ಷಗಳನ್ನು ದಾಟಿ 6ನೇ ತಲಾಂತರದಲ್ಲಿದ್ದೇವೆ ಸುಧಾಮ ಆವಾಗಲೇ ಹೇಳಿದೆ ಸುಧಾಮೂರ್ತಿಯವರಿಗೆ ಇದ್ರೆ ಏನೂ ಆಗಬೇಕಾದಿಲ್ಲ ಆದರೆ ನಾನು ಪ್ರತಿದಿನ ಪ್ರತಿ ಕ್ಷಣ ಆ ಹೆಸರನ್ನು ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಕಾರಣ ಇಷ್ಟೇ ಈ ಪರಂಪರೆಯನ್ನು ದೇಶದಿಂದ ಆಚೆಗೆ ಬೆಳೆಸಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ ಮತ್ತೊಮ್ಮೆ ಚಪ್ಪಾಳೆಯನ್ನು ಕೊಡಬೇಕು ಯಾಕೆ ಕೇಳಿದರೆ ಐ ಆಮ್ ನಾಟ್ ಎ ಡಾಕ್ಟರ್ ಐ ಆಮ್ ನಾಟ್ ಎ ಇಂಜಿನಿಯರ್ ಒಬ್ಬ ಕಲಾವಿದನಿಗೆ ನಿಮ್ಮಂಥ ಪ್ರೇಕ್ಷಕರು ಸಿಕ್ಕಿದರೆ ದಿಸ್ ಇಸ್ ನಾಟ್ ಫಾರ್ ಮಾಸ್ ಆಡಿಯನ್ಸ್ ದಿಸ್ ಇಸ್ ಓನ್ಲಿ ಫಾರ್ ಕ್ಲಾಸ್ ಆಡಿಯನ್ಸ್ ನನಗೆ ಗೊತ್ತಿದೆ ಎಲ್ಲರೂ ಮನೋರಂಜನೆಯನ್ನು ಕೈಯಲ್ಲಿ ನೋಡುವಂಥ ಕಾಲದಲ್ಲಿ ನಮ್ಮ ಮರ ಹಿಡ್ಕೊಂಡು ತಿರುಗುತ್ತಾ ಇದ್ದೇನೆ ಅಂತ ಹೇಳಿದರೆ ಇದರಲ್ಲಿ ನಾವೇನೋ ಮಾಡಬೇಕಾಗಿದೆ ಈ ಸಂಸ್ಕೃತಿಯನ್ನು ಮತ್ತೊಬ್ಬರು ಒಪ್ಪುವ ಹಾಗೆ ಬೆಳಿಬೇಕಾಗಿದೆ ಇದನ್ನು ಹೇಗೆ ಬೆಳೆಸ್ಬೋದು ನೋಡಿ ಇದರಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಈ ಗೊಂಬೆ ಆಟದ ಒಂದು ಸೊಗಡನ್ನು ಬೇರೆ ರಾಷ್ಟ್ರದವರಿಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಇದು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ನನ್ನಲ್ಲಿದೆ ನೆಸೆಸಿಟಿ ಈಸ್ ಎ ಮದರ್ ಆಫ್ ಇನ್ವೆನ್ಷನ್ ಹಾಗಾಗಿ ಈ ಗೊಂಬೆಗೆ ಇಂಗ್ಲೀಷ್ ಭಾಷೆಯಲ್ಲಿ ಸಿಟ್ಟು ಹೀಗೆ ಬರ್ತಾ ಇದೆ ಗೆಟ್ ರೆಡಿ ವೇಕ್ ಅಪ್ ವಿತ್ ದ ಸ್ಟೋನ್ ಸೋಲ್ಜರ್
for destroying proud gods. Keep our votes ready. ಸಂಪ್ರದಾಯದ ಬಗ್ಗೆ ಸಣ್ಣ ಅನುಭವವನ್ನು ಹಂಚಿಕೊಂಡಿದ್ದೇನೆ. ಇದ ನಂತರ ಇಲ್ಲಿ ನನ್ನ ಕೇವಲ ಮನೋರಂಜನೆಗೆ ಮಾತ್ರ ಬಂದಿದ್ದಲ್ಲ, ಈಗಲೇ ಹೇಳಿದ್ದೇನೆ, ಇದರೊಟ್ಟಿಗೆ ಒಂದು ಸಂಶೋಧನೆಯನ್ನು, ಶಿಕ್ಷಣವನ್ನು ಒಂದು ತಂಡ ಯಾವುದೇ ಗ್ರ್ಯಾಂಟ್ ಇಲ್ಲದೆ ಮಾಡ್ತದಂತ ಹೇಳಿದರೆ ನಾವು ನೀವೆಲ್ಲರೂ ಆಲೋಚನೆಯನ್ನು ಮಾಡಬೇಕು. ನಮ್ಮ ಗುರುಗಳು ಒಂದು ಮಾತನ್ನು ಹೇಳಿದ್ದಾರೆ, ಸಮಾಜವನ್ನು ಮೂರು ವರ್ಗದಲ್ಲಿ ಗುರುತಿಸಿಕೊಟ್ಟಿದ್ದಾರೆ. ನಿಮ್ಮಲ್ಲಿ ಎಷ್ಟು ವರ್ಗ ನೋಡ್ತೀರೋ ಗೊತ್ತಿಲ್ಲ, ದೋಷಜ್ಞರು, ಪ್ರಾಜ್ಞರು, ಪಂಡಿತರು. ಪಂಡಿತರ ಕೆಲಸ ಏನಪ್ಪ ಕೇಳಿದರೆ ಒಳಿತು ಕೆಡುಕುಗಳ ಬಗ್ಗೆ ಸಾಕ್ಷಿ ಪುರುಷರಾಗಿರ್ತಾರೆ. ದೋಷಜ್ಞರು ನನ್ನ ದೋಷಗಳನ್ನಷ್ಟೇ ಹೇಳುವರಾಗ್ತಾರೆ, ಪ್ರಾಜ್ಞರು ನನ್ನ ಒಳಿತನ್ನು ಹಾರೈಸ್ತಾರೆ. ಮೂರು ವರ್ಗದವರನ್ನು ಧನ್ಯತೆಯಿಂದ ಸ್ಮರಿಸುತ್ತಾ ಗೊಂಬೆ ಆಟ ಇದು ಮಾತ್ರ ಅಲ್ಲ, ಸಂಸ್ಕೃತಿಯ ಹೊರಗೂ ಕೂಡ ಒಂದಿಷ್ಟು ಪ್ರಯತ್ನವನ್ನು ಮಾಡಬಹುದು. ಪಪೆಟ್ಸ್ ಎಕ್ಸ್ಪ್ಲೈನ್ 1000 words, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಹೇಗೆ ಮಾಡ್ಬೋದು ಹೇಳಿ. ಇದು ಯಾವುದೇ ಗ್ರ್ಯಾಂಟಿನಿಂದ ಅಲ್ಲ, ಒಳ್ಳೆಯ ಮನಸ್ಸಿನಿಂದ, ವ್ಯವಸ್ಥಿತವಾದ ಮನಸ್ಸಿನಿಂದ ಒಂದು ಮರದೊಂದಿಗೆ ಹೇಗೆ ಮಾತಾಡ್ಬೋದು ನೋಡಿ. ಇದರಲ್ಲಿ ಕಣ್ಣು ಹಾಗೂ ಬಾಯಿಗೆ ಚಲನೆಯನ್ನು ಕೊಟ್ಟಿದ್ದೇವೆ. ಇದರ ಒಂದು ಲೈವ್ಲಿನೆಸ್ ಅಂತ ಏನು ಕರಿತೇವೆ ಅದು ಹೀಗೆ ಪ್ರಕಟ ಆಗ್ತಾ ಇದೆ. ಜನ ಸುಖಾಯ ಬಹುಜನ ಹಿತಾಯ, ನಿಮ್ಗೆಲ್ಲರೂ ಖುಷಿ ಆಗಬೇಕಿದ್ರೆ ನಾವು ಖುಷಿ ಪಡಬೇಕು. ಆದರೆ ಇದು ಕಷ್ಟದ ಕೆಲಸ, ಒಂದೊಂದು ಗೊಂಬೆಗಳು 15-20 kg ಭಾರ ಇರ್ತದೆ. ಆದರೆ ಇಂತಹ ಕಲೆಗಳನ್ನು ಉಳಿಸ್ಕೊಳ್ಬೇಕು. ನಾವು ಹೆಜ್ಜೆ ಹೆಜ್ಜೆಗೂ ಎಲ್ಲರೂ ಎಂಟರ್ಟೈನ್ಮೆಂಟ್ ಅಲ್ಲ, ಮಧ್ಯ ಮಧ್ಯ ನಿಮಗೆ ಸ್ವಲ್ಪ ಕಿರಿಕಿರಿ ಆಗಬೇಕು. ಯಾಕೆ ಹೇಳಿದರೆ ಆಲೋಚನೆಯನ್ನು ಮಾಡಬೇಕು. ಅಷ್ಟು ಕಷ್ಟದಿಂದ ನಮ್ಮನ್ನು ಕರೆದಿದ್ದಾರೆ. ನಮ್ಮಲ್ಲಿ ಎಷ್ಟು ವ್ಯವಸ್ಥೆ ಇದೆ ನೋಡಿ ಸ್ವಾಮಿ, ಹೆಜ್ಜೆ ಹೆಜ್ಜೆಗೂ ಅಕಾಡೆಮಿಗಳನ್ನು ಕೊಟ್ಕೊಂಡಿದ್ದೇವೆ. ಕನ್ನಡ ಕಲ್ಚರಲ್ ಡಿಪಾರ್ಟ್ಮೆಂಟು, ಯಕ್ಷಗಾನ ಅಕಾಡೆಮಿ, ಬಯಲಾಟ ಅಕಾಡೆಮಿ, ಜಾನಪದ ಅಕಾಡೆಮಿ, ಎಲ್ಲವುದು ನಿಮ್ಮದಲ್ಲ, ನನ್ನದು. ಅವ್ರು ಯಾರಿಗೂ ಇದು ಇರುವುದೇ ಗೊತ್ತಿಲ್ಲ. ಎಂಥ ಆಶ್ಚರ್ಯ ನೋಡಿ, ನನಗೆ ಪ್ರತಿ ವರ್ಷ ಕೊರೋನಾ ಇದ್ದುದರಿಂದ ನಾನು ಸ್ವಲ್ಪ ಹಿನ್ನಡೆ ಆಗಿದೆ. ಅಲ್ಲದೆ ಇದ್ದರೆ USAಗೆ ದುಬೈಗೆ ಹೋಗ್ತಿದ್ದೆ, 22-23 ಪ್ರಯತ್ನ ಆಗ್ತಾ ಇತ್ತು. ಆದರೆ ಇಷ್ಟು ನಂಬಿಕೆಯಿಂದ ಹೇಳ್ತೇನೆ, ಪಂಚಮರಲಿ ಪರಮೇಶ್ವರ, ನಮಗೆ ಒಳ್ಳೆಯವರು ಸಿಕ್ಕಿದ್ದಾರೆ. ಹಾಗಾಗಿ ಈ ಚಿಂತನೆಯನ್ನು ಇಟ್ಟಿದ್ದೇನೆ. ಇದು ಯಾಕೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಕೇಳಿದರೆ, ಇದು ನಮ್ಮ ಊರಿನ ಶಾಲಾ ಮಕ್ಕಳಿಗೆ ತೋರಿಸಬೇಕಾದ ಅನಿವಾರ್ಯತೆ ಇತ್ತು. ನಾನು ಲಂಡನ್ನಲ್ಲಿ 2 ತಿಂಗಳ ಕಾಲ ಎಲ್ಲ ಶಾಲೆಯಲ್ಲಿ ತಿರುಗಿದೆ. ಜಪಾನಿಗೆ 3 ಬಾರಿ ಹೋದೆ, ಹೆಗ್ಗಳಿಕೆಗಲ್ಲ, ಚಪ್ಪಾಳೆಗಲ್ಲ. ಆದರೆ ನನ್ನ ಊರಿನ ಶಾಲೆಯಲ್ಲಿ ಇವತ್ತಿಗೂ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ವಿ ಆರ್ ಟೇಕಿಂಗ್ ಡಿಸಿಷನ್ ಇನ್ AC ರೂಮ್. ಇದು ತಪ್ಪಬೇಕಂತಿದ್ರೆ ಇಲ್ಲಿರುವಂಥ, ದಿಸ್ ಇಸ್ ನಾಟ್ ಮಾಸ್ ಆಡಿಯನ್ಸ್, ಕ್ಲಾಸ್ ಆಡಿಯನ್ಸ್, ಇರುವ ಜನರಲ್ಲಿ ಯಾರಿಗಾದರೂ ಒಳ್ಳೆಯವರಿಗೆ ಇದರ ಮನಸ್ಸಿಗೆ ನಾಟಿದೆ ಅಂತ ಹೇಳಿದರೆ ನಾಳೆ ನಗರ್ಕಾರ್ ಲೈಬ್ರರಿ ಅವರ ಆಶಯಕ್ಕೂ ನಮ್ಮ ಉದ್ದೇಶ ಸಾರ್ಥಕ ಆಗ್ಬೋದು, ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವುದು ಅನ್ನುವ ಆಶಯ ನಮ್ಮಲ್ಲಿದೆ. ಹಾಗಾಗಿ ಹನುಮಂತನ ಗೊಂಬೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಹನುಮಂತನನ್ನು ನನ್ನ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ. ನಾವು ಅದನ್ನು ಭಜನೆ ಮೂಲಕ, ಶ್ಲೋಕಗಳ ಮೂಲಕ ಹನುಮಂತನನ್ನು ಆರಾಧಿಸುತ್ತೇವೆ. ಆದರೆ ಕಲಾವಿದರ ಕೈಯಲ್ಲಿ ಹನುಮಂತನ ವಿರಾಟ ಸ್ವರೂಪವನ್ನು ಹೀಗೆ ನೋಡಬಹುದು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ
ಎಲ್ಲರನ್ನ ಪ್ರೀತಿ ಮಾಡಬೇಕಂತೆ, ಯಾರನ್ನು ಕೂಡ ದ್ವೇಷ ಮಾಡಬಾರದು ಅನ್ನೋದನ್ನು ನನ್ನ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಗೊಂಬೆ ಆಟ ಇದು ಮಾತ್ರ ಅಲ್ಲ, ಏನೇನೋ ಕಲ್ಪನೆಗಳನ್ನು ಕಟ್ಟಿಕೊಂಡು ಕುಣಿತಾ ಇದ್ದೇವೆ. ಈ ಗೊಂಬೆಯಲ್ಲಿ ಭಾವನೆಗಳನ್ನು ಹೇಗೆ ಬದಲಾಯಿಸಬಹುದು ಇದನ್ನು ಆಲೋಚನೆಯನ್ನು ಮಾಡಿ. ಮರದಲ್ಲಿ ಜೀವಂತಿಕೆಯನ್ನು ಕೊಡಬೇಕಿದ್ರೆ ನೀವು 3D ಡಿಟರ್ಮಿನೇಷನ್, ಡೆಡಿಕೇಷನ್, ಡಿಸಿಪ್ಲಿನ್ ತೋರಿಸಲೇಬೇಕು. ಇದು ಕೇವಲ ಕಲೆಗೆ ಮಾತ್ರ ಅಲ್ಲ, ನೀವು ಮಾಡುವ ಯಾವುದೇ ಉದ್ಯೋಗದಲ್ಲಿ ಇದನ್ನು ಮಾಡಿದರೆ ಯಶಸ್ಸು ಕೊಟ್ಟಿಟ್ಟ ಬುತ್ತಿ ಅನ್ನೋದನ್ನು ತಿಳಿಸಿಟ್ಟುಕೊಟ್ಟಿದ್ದಾರೆ. ಈ ಗೊಂಬೆಯಲ್ಲಿ ಭಾವನೆಯನ್ನು ಹೇಗೆ ಬದಲಾಯಿಸಬಹುದು ನೋಡಿ. ಮನೆಗೆ ಬಂದು ಕಣ್ಣು ಮನುಜರು ತಂದೆಯ ರೂಪವು ಮರೆಗೊಳಿಸಿ ಘೋರ ರೂಪವನ್ನು ಮರೆ ಮುಚ್ಚುತ್ತೇನೆ. ಕಂಡರೆ ಮದನಾನಂತ ಗಂಡು ಸಾಗಿ ಹನೀತ ಕಂಡರೆ ಮದನಾನಂತ ಗಂಡು ಸಾಗಿ ಹನೀತ ಕೊಂಡೊಯ್ದು ಮನೆಗೆನ್ನ ಗಂಡನ ಮಾಳ್ಬೇ ಕೊಂಡೊಯ್ದು ಮನೆಗೆನ್ನ ಗಂಡನ ಮಾಧವನಾಗಬೇಕಂತೆ. ಜನ ಜನಾರ್ದನ್ನಾದಾಗ ಮಾತ್ರ ಒಳ್ಳೆಯದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಯಕ್ಷಗಾನ ಮಾತ್ರ ಗೊಂಬೆ ಆಟ ಅಲ್ಲ, ಇದು ನನ್ನ ಸಂಸ್ಕೃತಿ. ಈಗ ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಕೇಳಿದರೆ, ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕಿದ್ರೆ ನಾವೇ ಕುಣಿಬೇಕಾದ ಅನಿವಾರ್ಯತೆ ಇದೆ. ಯಾಕೆ ಹೇಳಿದರೆ 25 ವರ್ಷ ನಾನು ಟ್ರಸ್ಟ್ ಸ್ಟಾರ್ಟ್ ಮಾಡಿ ಇತ್ತೀಚೆಗೆ ಹಳ್ಳಿಯಡೆಗೆ ಗೊಂಬೆ ನಡಿಗೆ ಫ್ರೀ ಕಾರ್ಯಕ್ರಮವನ್ನು ಮಾಡಿದೆ. ಪುನಃ ನಾನು ಅದೇ ಹೆಸರನ್ನು ಹೇಳಬೇಕು, ಸುಧಾಮೂರ್ತಿಯವರು ನನ್ನ ಗೌರವವನ್ನು, ತಂಡದ ಗೌರವವನ್ನು ಉಳಿಸಿಕೊಟ್ರು. ಹಾಗಾಗಿ ನಾನು ಅನಿಸಿದೆ, ಯಾರಿಗೆ ಯಾವುದು ಬೇಕು ಗೊತ್ತಿಲ್ಲ, ಎಲ್ಲರಲ್ಲೂ ಕಲಾವಿದನಿದ್ದಾನೆ, ನನಗೆ ಬೆಳಕು ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಸ್ವಲ್ಪ ಶ್ರಮ ಹಾಕ್ತೇನೆ, ಅದು ನೀವು ಕಲಾವಿದರಂತ ಕರಿತೀರಿ. ಎಲ್ಲರಲ್ಲೂ ಕಲಾವಿದನಿದ್ದಾನೆ, ಯಾರಿಗೆ ಯಾವುದು ಬೇಕು ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕಂತ ಒಂದೇ ಒಂದು ಉದ್ದೇಶದಿಂದ ಇದರಲ್ಲಿ ಒಂದು ಪರಂಪರೆಯ ಇಟ್ಟುಕೊಳ್ಳುವ ಸೊಗಡನ್ನು ಇಟ್ಟಿದ್ದೇವೆ. 15 ಮಂದಿ ಕಲಾವಿದರಿದ್ದಾರೆ. ಯೋಗದ ಗೊಂಬೆಯನ್ನು ತಂದಿದ್ದೀಯಾಕೆ ಕೇಳಿದರೆ, ವಿದ್ಯಾರ್ಥಿಗಳು ಯೋಗ ಒಂದು ನಮ್ಮ ವಿಶ್ವಕ್ಕೆ ಭಾರತ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ. ಹಾಗಾಗಿ ಯೋಗದ ಬಗ್ಗೆ ನಾನು ಯಾಕೆ ಪ್ರಯತ್ನ ಪಡಬಾರದು ಅಂತ ಅಂದ್ಕೊಂಡೆ. ಯೋಗದ ಪ್ರಯತ್ನವನ್ನು ಇಲ್ಲಿ ತರ್ತಾ ಇದ್ದೇನೆ. ನಿಮಗೆ ಖುಷಿಯಾದರೆ ದಯವಿಟ್ಟು ಯಾರಾದರೂ ಮಕ್ಕಳು ಇಂತಹ ಪ್ರಯತ್ನವನ್ನು ಮಾಡಲಿ ಅನ್ನುವ ಹಾರೈಕೆಯೊಂದಿಗೆ ಯೋಗದ ಪ್ರಯತ್ನ ಹೀಗೆ ನಡೀತಾ ಇದೆ. ಪ್ರಯತ್ನ. ಹಾಗಾಗಿ ಇದರ ಉದ್ದೇಶ ಅಷ್ಟೇ. ಎಲ್ಲ ವಸ್ತುಗಳನ್ನು ಬಳಸ್ಕೊಂಡಿದ್ದೇವೆ, ಎಲ್ಲ ವಸ್ತುಗಳಲ್ಲೂ ಗೊಂಬೆ ಆಟದ ಕಲ್ಪನೆಯನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಮಾತು ಹಾಗೂ ಕೃತಿ ಒಂದೇ ಆದರೆ ಹೆಚ್ಚಿನ ವ್ಯತ್ಯಾಸ ಇಲ್ಲ, ಧರ್ಮಾತ್ಮ ಎನಿಸ್ಕೊಳ್ತಾನೆ. ಮಾತು ಹಾಗೂ ಕೃತಿ ಹೇಳದ ಹಾಗೆ ಮಾಡದೇ ಇದ್ದರೂ ಹೇಗೆ ಹೇಳ್ತಾರೆ ನೋಡಿ ನಮ್ಮ ಪರಂಪರೆ, ದುರಾತ್ಮ ಎನಿಸ್ಕೊಳ್ತಾನೆ. ಹಾಗಾಗಿ ನಾವು ಏನು ಹೇಳ್ತೇವೋ ಹಾಗೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಟಾಲ್ ಟಾಯ್ಸ್, ಆಮೆಯ ನಡಿಗೆಯನ್ನು ಅನುಸರಿಸುವುದು ಬೇಡ. ಕಲಾವಿದರ ಕೈಯಲ್ಲಿ ಆಮೆ ಹೀಗೆ ನಡೀತಾ ಇದೆ. ಆಮೆ ನಡಿಗೆ ಎಂಬ ಬೀಳುಗಳ ಹದಿರಿ ಆಮೆ ಆಗಿರಿಯನ್ನೇ ಹೊತ್ತಿದೆ, ಆಮೆ ಆಗಿರಿಯನ್ನೇ ಹೊತ್ತಿದೆ. ಆಮೆ ನಡಿಗೆ ಎಂದು ಬೀಳುಗಳ ಗದಿರಿ ಆಮೆ ಆಗಿರಿಯನ್ನೇ ಹೊತ್ತಿದೆ, ಮಂದರಗಿರಿಯನ್ನೇ ಹೊತ್ತಿದೆ, ಮಂದರಗಿರಿಯನ್ನೇ ಹೊತ್ತಿದೆ, ಮಂದರಗಿರಿಯನ್ನೇ ಹೊತ್ತಿದೆ, ಮಂದರಗಿರಿಯನ್ನೇ ಹೊತ್ತಿದೆ. ಇದು ಆಮೆಯ ಕಥೆಯಾದರೆ ಸಣ್ಣ ಗೊಂಬೆಯಲ್ಲಿ ಹೊಸ ಚಿಂತನೆಯನ್ನು ಇನ್ನೋವೇಷನ್ ಎಕ್ಸ್ಪರಿಮೆಂಟ್ ಅಂತ ಕರಿತೇವೆ. ಅದರಲ್ಲಿ ವಸ್ತು ಯಾವುದೋ ಆಗಿರ್ಬೋದು, ಪಾತ್ರ ಯಾವುದೋ ಆಗಿರ್ಬೋದು, ಕಲಾವಿದರ ಮನಸ್ಸು ಒಂದು ಕಡೆ ಬಂದರೆ ಏನಾಗ್ತದೆ ನೋಡಿ. ಈ ರೀತಿಯಾಗಿ ಒಂದು ಹೊಸ ಕಲ್ಪನೆಯನ್ನು ಜನದ ಮುಂದೆ ಇಡಲಿಕ್ಕೆ ಕಾರಣ ಗೊಂಬೆ ಆಟ ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ಸಂಪ್ರದಾಯ ಮಾತ್ರ ಅಲ್ಲ, ಅದಕ್ಕಿಂತ ಹೊರತು ಕೂಡ ಕಲ್ಪನೆಯನ್ನು ಬೆಳೆಸ್ಬೋದು ಸಹಾಯ ಸಹಕಾರ ಸಿಕ್ಕಿದರೆ. ಹಾಗಾಗಿ ಈ ಒಂದು ಸಣ್ಣ ಗೊಂಬೆಯಲ್ಲಿ ಹೊಸ ಚಿಂತನೆ ಹೀಗೆ ನಡೀತಾ ಇದೆ. ಕಣಿಯ ಹೇಳಲು ಬಂದ ಕೊರವಂಜಿ ನಾನು, ಕಣಿಯ ಹೇಳಲು ಬಂದ ಕೊರವಂಜಿ ನಾನು, ಕಣಿಯ ಕೇಳಿರುವ ನೀವೀಗ, ಕಣಿಯ ಕೇಳಿರುವ ನೀವೀಗ, ಕಣಿಯ ಕೇಳಿರುವ ಕಣಿ ಖಣಿ ಖಣಿ ಇದ್ದದ್ದು ಇದ್ದಾಗೆ ಬಪ್ಪೋದು ಬಪ್ಪಾಗೆ, ಇದ್ದದ್ದು ಇದ್ದಾಗೆ ಬಪ್ಪೋದು ಬಪ್ಪಾಗೆ, ಚಾಚು ತಪ್ಪದೆ ನಾ ಕಣಿ ಹೇಳುವೆ, ಚಾಚು ತಪ್ಪದೆ ನಾ ಕಣಿ ಹೇಳುವೆ. ಖಣಿ ಇದು ಒಂದು ಕಥೆಯಾದರೆ ಯಕ್ಷಗಾನದ ಗೊಂಬೆ ಆಟವನ್ನು ಮಾಡೋದು ಕಷ್ಟ ಸಾಧ್ಯ. ಯಾಕೆ ಹೇಳಿದರೆ ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಕಷ್ಟಪಡಲಿಕ್ಕೆ ನಾವೆಲ್ಲರೂ ಅನುಮಾನ ಮಾಡ್ತೇವೆ. ಆದರೆ ನಿಮ್ಮೆಲ್ಲರಲ್ಲೂ ಕಲಾವಿದನಿದ್ದಾನೆ ಅನ್ನೋದನ್ನು ನಾ ತಿಳ್ಕೊಂಡಿದ್ದೇನೆ, ಹೇಳಿದ್ದೇನೆ. ಅಂಥವರಲ್ಲಿ ಯಾರಿಗಾದರೂ ಮಕ್ಕಳಿಗೆ ಅತ್ಯಂತ ಸರಳವಾಗಿಯೂ ಕೂಡ ಗೊಂಬೆ ಆಟ ಮಾಡಬಹುದು, ಇದಕ್ಕೆ ಯಾವುದೇ ಖರ್ಚಿಲ್ಲ. ಈ ವರ್ಮ್ಸ್ ಅಂತ ಏನು ಕರಿತೇವೆ ಅತ್ಯಂತ ಸರಳವಾಗಿ ಕಲಾವಿದರ ಕೈಯಲ್ಲಿ ಹೀಗೆ ನಡೀತಾ ಇದೆ. ಸ್ಪರ್ಧಾ ವರ್ಧತಾ ವಿದ್ಯ, ಸಮಯ ಕಳೀತಾ ಇದೆ, ತೋರಿಸ್ಬೋದಲ್ಲ? ಎಲ್ಲರೂ ಒಪ್ಪಿದ್ರೆ ಮಾತ್ರ, ಯಾಕೆ ಹೇಳಿದರೆ ಸಮಯ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಮುಗಿತಾ ಇದೆ. ಆದರೆ ನನಗೆ ನಿಮ್ಮಂಥ ಕುಳಿತುಕೊಂಡವರ ಸಂಖ್ಯೆ ನೋಡಿದರೆ ನನಗನ್ನಿಸ್ತು ನಾಳೆ ದಿನ ನನಗೆ ಇಲ್ಲಿ ಇರಲಿಕ್ಕೆ ಕಷ್ಟ. ಆದರೆ ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡು ನಾನು ಏನೆಲ್ಲ ಮಾಡಿದ್ನೋ ತುಂಬ ವಿಷಯ ಇದೆ, ಅದನ್ನು ಎಲ್ಲ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾದ ಕೆಲವನ್ನು ವಿಷಯ ತೋರಿಸ್ಬೇಕು. ಕಾರಣ ಕೇಳಿದರೆ ನಾವು ಇವತ್ತಿನ ನಂತರ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು, ಇಂತಹ ಕಲೆಗಳನ್ನು ಯಾಕೆ ಬೆಳೆಸ್ಕೊಳ್ಬೇಕು, ನಾವು ಏನು ಮಾಡ್ತಾ ಇದ್ದೇವೆ. ದೇರ್ ಇಸ್ ಎ ಟೂ ಲೆವೆಲ್ ಆಫ್ ಪೀಪಲ್. ನಾನು ಹಿಂದೆ ಭಾಷಣಕ್ಕೆ ಚಪ್ಪಾಳೆಯನ್ನು ಕೊಟ್ಟುಕೊಂಡು ಬೆಳೆದವನು. ನನ್ನ ಮನಸ್ಸಲ್ಲಿ ಅನ್ನಿಸ್ತು ನನ್ನ ಹಿರಿಯರು ಅನೇಕ ಪಿ ಎಚ್ ಡಿಗಳನ್ನು ಮಾಡಿದರು,
ಯಾರಿಗೆ ನಿಂದಿಸ್ಲಿಕ್ಕಲ್ಲ, ದಯವಿಟ್ಟು ಅನ್ಯತ್ತ ಭಾವಿಸಬೇಡಿ. ಅದನ್ನು ತಿಳ್ಕೊಂಡೆ ಅವರಿಂದ ಏನೋ ಒಂದು ಒಳ್ಳೆಯದಾಗ್ತದೆ, ಒಳ್ಳೆಯದಾಗಿರ್ಬೋದು. ಆದರೆ ರೈಲ್ವೆ ಟ್ರ್ಯಾಕ್ಸ್ ನೆವರ್ ಜಾಯಿಂಟ್ಸ್. ನಾನು ಕೆಲಸ ಮಾಡ್ತಾ ಇದ್ದೇನೆ, ಅವ್ರು ಹೇಳ್ತಾ ಇದ್ದಾರೆ. ಒಂದು ಮಾತನ್ನು ಹೇಳ್ತೇನೆ, ಈ ಪರಂಪರೆ ನನಗಿಷ್ಟು ಒಳ್ಳೆಯದು ಈ ತಂಡಕ್ಕೆ ಮಾಡ್ತದೆ ಅಂತ ಹೇಳಿದರೆ, ನನ್ನ ತಾತನವರ ಕಾಲದಲ್ಲಿ ಈ ತಂಡದಲ್ಲಿ ಶ್ರುತಿಗಾಗಿ ಶ್ರುತಿ ಬುರುಡೆ ಇತ್ತು. ಯಾರಾದರೂ ವಿದ್ವಾಂಸರಿಗೆ ಅಥವಾ ನೋಡಿದವರಿಗೆ ತಿಳಿದಿರ್ಬೋದು. ಒಬ್ಬರಿಗೆ ಕೆಲಸ ಆಗ್ತಿದ್ದು ಜಾನಪದ ಅಂತ ಹೇಳಿದರೆ ದೊಡ್ಡ ವಿಷಯ ಅಲ್ಲ. ನಾವು ಎಲ್ಲರೂ ಸೇರಿ ಒಪ್ಪುವಂಥ ವಿಷಯವನ್ನು ಅನುಸರಿಸುವಂಥ ವಿಷಯ ಮಾಡಿದರೆ ಜಾನಪದ ಆಗ್ತದೆ. ಆವಾಗ ನನ್ನ ತಾತನವರ ಕಾಲದಲ್ಲಿ ಶ್ರುತಿಗಾಗಿ ಟ್ಯೂನಿಗಾಗಿ ಶ್ರುತಿ ಬುರುಡೆ ಇತ್ತು. ಒಬ್ಬ ಊದ್ತಾ ಇದ್ದೆ, ಕೆಲಸ ಆಗ್ತಾ ಇತ್ತು. ಆವಾಗ ಅದೇ ಹಿರಿಯರು ಹೇಳಿದರು, ಇದು ಉಳಿಸ್ಬೇಕು ಬೆಳೆಸಬೇಕು. ನಾನು ಖುಷಿಯಾಯಿತು, ಏನೋ ಆಗ್ತದೆ ಅಂತ ನಿರೀಕ್ಷೆ ಮಾಡಿಕೊಂಡು ಬಂದೆ. ನಂತರ ನನ್ನ ತಂದೆಯವರ ಕಾಲದಲ್ಲಿ ಆ ಸ್ಥಾನದಲ್ಲಿ ಹಾರ್ಮೋನಿಯಂ ಬಂತು. ಬಹುಶಃ ಇರಬಹುದು, ಏನೋ ನನಗಷ್ಟು ಮನಸ್ಸಿಗೆ ಅನಾಟಲಿಲ್ಲ. ಏನೇ ಇರಲಿ, ಹಾರ್ಮೋನಿಯಂ ಬಂತು, ಒಪ್ಪಿದೆ. ಆವಾಗಲೂ ವಿದ್ವಾಂಸರು ಹೇಳ್ತಾ ಇದ್ರು, ಉಳಿಸ್ತೇವೆ, ಬೆಳೆಸ್ತೇವೆ, ಬೆಳೆಸಬೇಕು. ಯಾರಿಗೂ ಏನನ್ನೋದು ಗೊತ್ತಿಲ್ಲ. ನಂತರ ನನ್ನ ಕಾಲದಲ್ಲಿ ನನಗೆ ಅರ್ಧ ಆಯುಷ್ಯ ಮುಗೀತು. ನೋಡ್ತೇನೆ, ಹಿಂತಿರುಗಿ ನೋಡ್ತೇನೆ, ಇವತ್ತು ಕಲಾವಿದರ ಹತ್ರ ಇಲೆಕ್ಟ್ರಾನಿಕ್ ಹಾರ್ಮೋನಿಯಂ ಇದೆ. ಇವತ್ತು ನಾನು ಏನು ಕೇಳ್ತಾ ಇದ್ದೇನೆ ಕೇಳಿದ್ರೆ, ಇದು ಉಳಿಸ್ಬೇಕು, ಬೆಳೆಸಬೇಕು. ಸರ್ಕಾರ ಜಾನಪದ ಅಕಾಡೆಮಿಯನ್ನು ಕಟ್ಟಿದೆ, ಯೂನಿವರ್ಸಿಟಿಯನ್ನು ಕಟ್ಟಿದೆ. ನನಗೆ ಆಶ್ಚರ್ಯ, 350 ವರ್ಷ ಇಲ್ಲಿ ನನ್ನ ಒಟ್ಟಿಗೆ ಇರುವಂಥ ಕಲಾವಿದರು 30, 40, 50 ವರ್ಷ ಕೆಲಸ ಮಾಡಿದ್ದಾರೆ. ನೀವು ಆಲೋಚನೆಯನ್ನು ಮಾಡಿ, ವಿಶ್ವಾಸ ಫಲದಾಯಕ. ಇವರು ವಿಶ್ವಾಸದಂತೆ ನನ್ನೊಟ್ಟಿಗೆ ಬರ್ತಾರೆ ಅಂತ ಹೇಳಿದರೆ, ಇವತ್ತು ಜಾನಪದ ಅಕಾಡೆಮಿಯಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಕೇಳಿದರೆ, ವಾಟ್ ಈಸ್ ಪಪೆಟ್ರಿ, ವೇರ್ ಈಸ್ ಪಪೆಟ್ರಿ ಕೇಳ್ಬೋದು, ಕೇಳ್ತಾರೆ. ನನ್ನ ಹತ್ರ ವೆಬ್ಸೈಟ್ ಇದೆ, 25 ವರ್ಷದಿಂದ ವೆಬ್ಸೈಟನ್ನು ಮಾಡಿದ್ದೇನೆ, ಯಕ್ಷಗಾನ ಪಪೆಟ್ಸ್ .org. ಯಾರು ಬೇಕಾದ್ರೂ ನೋಡ್ಬೋದು, ಅದೇ ನನಗೆ ಅವಕಾಶ ಕೊಟ್ಟಿದೆ. ಆದರೆ ನನಗೆ ಆಶ್ಚರ್ಯ, ಟೂರಿಸಂ ಡಿಪಾರ್ಟ್ಮೆಂಟ್ ಥೈಲ್ಯಾಂಡಲ್ಲಿ ಹೋದಾಗ ನೋಡಿದೆ, ಗ್ರೀಸಲ್ಲಿ ಹೋಗಿ ನೋಡಿದೆ, ಅಲ್ಲಿ ಒಂದು ಸಮಾಧಿಯನ್ನು ತೋರಿಸಿ ಹಣ ತಗೊಳ್ತಾರೆ, ಹಣ ಮಾಡ್ತಾರೆ. ಇಲ್ಲಿ ನಮ್ಮ ಹತ್ರ ಕಲೆ ಇದೆ, ಬೆಳೆಸಲಿಕ್ಕೆ ನಮ್ಮ ಹತ್ರ ಮನಸ್ಸಿಲ್ಲ. ದೇರ್ ಇಸ್ ಎ 2 levels ಆಫ್ ಪೀಪಲ್. ಒನ್ ಇಸ್ ಗ್ರೌಂಡ್ ಲೆವೆಲ್, ಏನಾದರೂ ಒನ್ ಇಸ್ ಪ್ಯಾರಚೂಟ್ ಲೆವೆಲ್. ಗ್ರೌಂಡ್ ಲೆವೆಲ್ನವರಿಗೆ ಕೆಲಸ ಮಾಡಿದರೆ ನಾಳೆ ದಿನ ಇರ್ತದೆ, ಅವನು ಅದನ್ನು ತೋರಿಸ್ಲಿಕ್ಕೆ ಬದ್ಧನಾಗಿರ್ತಾನೆ, ತೋರಿಸ್ತಾನೆ. ಪ್ಯಾರಚೂಟ್ ಲೆವೆಲ್ನವರು ಏನು ಕತೆ ಅಂತ ಹೇಳಿದರೆ, ನಮ್ಮ ಕಣ್ಣು ಮುಂದೆಯೇ ಎಲ್ಲವನ್ನು ಕೊಂಡು ಹೋಗ್ತೇವೆ ನಾವು, ಅವರಿಗೆ ಕ್ಲೆವರ್ ಅಂತ ಚಪ್ಪಾಳೆ ಕೊಡ್ತೇವೆ. ಇದನ್ನು ಆರಿಸಬೇಕಾದ ನೀವು ಯಾಕೆ ಕೇಳಿದರೆ, ಇದರಲ್ಲಿ ಪ್ರಾಕ್ಟಿಕಲಿಗೆ ಅವಕಾಶ ಕೊಟ್ಟರೆ ಒಂದು ಸಂಸ್ಥೆ ಬೆಳೀತದೆ. ನಾನು ಎಲೆಕ್ಟ್ರಾನಿಕ್ ವಿಷಯವನ್ನು ಇಟ್ಟುಕೊಂಡ್ರೆ ಹಣ ಮಾಡ್ಬೋದಿತ್ತು, ಇಷ್ಟು 7-8 ಜನ ನನಗೆ ಬೇಕಂತಿಲ್ಲ. ಆದರೆ ನೋಡಿ ತಿಳಿ ಮಾಡಿ ಕಳಿ, ಎಲ್ಲಿ ಏನು ಇದಕ್ಕೆ ಯಾರ ಸಹಾಯ ಬೇಕಿಲ್ಲ. ಆದರೆ ಇದನ್ನು ನಾವು ಆಲೋಚನೆ ಮಾಡಿದರೆ ಇನ್ನೊಬ್ಬರು ನೋಡಿ ಇದನ್ನು ಕಲಿತಾರೆ, ಅದರಿಂದ ಉಳಿತದೆ ಅನ್ನೋದನ್ನು ನಂಬಿಕೊಂಡು ಸ್ಪರ್ಧಾ ವರ್ಧತಾ ವಿದ್ಯಾ, ವಿದ್ಯೆಯನ್ನು ಬೆಳೆಸಬೇಕಿದ್ರೆ ತುಂಬ ಕಷ್ಟಪಡಬೇಕಾದಿಲ್ಲ. ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದಿದ್ರೆ ಸ್ಪರ್ಧೆಯನ್ನು ಮಾಡ್ತೇವೆ. ಆದರೆ ಒಂದು ಕಲೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರೆ, ನಿಮ್ಗೆ ಗೊತ್ತಿರುವ ವಿಷಯದಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಏನಾಗ್ಬೋದು ನೋಡಿ. ಇದು ಒಂದು ಕೋಲಾಟದ ಚಿಂತನೆ. ಅನೇಕ ಗೊಂಬೆಗಳನ್ನು ಓರ್ವ ಕಲಾವಿದ ಕೆಲವು ಸೂತ್ರಗಳ ಮೂಲಕ ಹೇಗೆ ನಿಯಂತ್ರಿಸ್ತಾನೆ ನೋಡಿ. ಪೊಡವಿಗೆ ಅಧಿಕವಾದ ಉಡುಪಿಗೆ ನಮ್ಮ ಕೃಷ್ಣ, ಪೊಡವಿಗೆ ಅಧಿಕವಾದ ಉಡುಪಿಗೆ ನಮ್ಮ ಕೃಷ್ಣ, ಹಡಗೇರಿ ಬಂದು ನೆಲೆಸಿದ, ಹಡಗೇರಿ ಬಂದು ನೆಲೆಸಿದ, ಕೋಲು ಕೋಲು ನೀರೆ ಹೇರನ್ನದ, ಕೋಲು ಕೋಲು ನೀರೆ ಹೇರನ್ನದ, ಕೋಲು ಕೋಲು ನೀರೆ. ಕೋಲು ಕೋಲು ನೀರೆ ಹೊಡಗೇರಿ ಬಂದು ನೆಲೆಸಿದ ನಮ್ಮ ಕೃಷ್ಣ, ಕೋಲು ಕೋಲು ನೀರೆ ತ್ರಣ ಮಧ್ವ ಮುನಿ ರಾಯ ಗೊಲಿದ ನೂರನ್ನದ, ಕೋಲು ಕೋಲು ನೀರೆ ಹೇರನ್ನದ, ಕೋಲು ಕೋಲು ನೀರೆ ಹೇರನ್ನದ, ಕೋಲು ಕೋಲು ನೀರೆ ಹೇರನ್ನದ, ಕೋಲು ಕೋಲು ನೀರೆ. ಕೋಲಾಟದ ಕಲ್ಪನೆ ನಂತರ ಒಂದು ಹಂತಕ್ಕೆ ಬಂದಿದ್ದೇವೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವುದಿಲ್ಲ, ಎಷ್ಟು ಹೊತ್ತಪ್ಪ ತಗೊಳ್ತಾರೆ ಅಂದ್ಕೊಳ್ಬೇಡಿ. ಇದರ ಉದ್ದೇಶ ಅಷ್ಟೇ, ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು. ಹೇಗೆ ಮಾಡೋದು ಹೇಳಿ? ಕೇವಲ ಕರ್ತವ್ಯಂ ದೈವಮಾನ್ಯಂ. ನಮ್ಮ ಹತ್ರ ಇರೋ ಒಂದೇ ಒಂದು ಅವಕಾಶ ಹೇಳಿದರೆ, ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುವುದು. ಯಾಕೆ ಕೇಳಿದರೆ,
ನನಗೆ ಎಲ್ಲ ಈ ಕೆಲಸಗಳು ದೇವರ ಮೂಲಕ ನಿಮ್ಮೆಲ್ಲರ ಮೂಲಕ ನಡೆದಿದೆ. ಹಾಗಾಗಿ ನಾವು ಈ ವೇದಿಕೆ ನನಗೆ ದೇವಸ್ಥಾನ. ಇದರಲ್ಲಿ ಯಾವ ರೀತಿಯಾಗಿ ದೃಷ್ಟಿಯಂತೆ ಸೃಷ್ಟಿ ಎಂಥ ನಾನು ನುಡಿ ನುಡಿ ನೀವು ಒಂದು ಸೃಷ್ಟಿ ಕಾರ್ಯ ಮಾಡಬೇಕಿದ್ರೆ ನಾವು ಇವತ್ತು ಏನು ಕೇಳ್ತೇವೆ, ಮೊತ್ತ ಮೊದಲಾಗಿ ಏನಪ್ಪ ಮಾಡಪ್ಪ ಅಂತ ಕೇಳಿದರೆ ಹಣ ಎಲ್ಲಿ ಕೇಳ್ತೇವೆ ಅಥವಾ ಇನ್ನೇನೋ ನೆವವನ್ನು ಹೇಳ್ತೇವೆ. ಆದರೆ ಈ ರಂಗಭೂಮಿಯಲ್ಲಿ ಒಳ್ಳೆಯ ದೃಷ್ಟಿಯನ್ನು ಇರಿಸ್ಕೊಂಡಿದ್ರೆ ಏನಾಗ್ಬೋದು, ಒಳ್ಳೆಯ ಸೃಷ್ಟಿ ಕಾರ್ಯ ಹೀಗೆ ನಡೀತಾ ಇದೆ. ಸೇವಂತಿಗೆ ಸೇವಂತಿಗೆ ಮುದ್ದುಕೋಳಿ ಸೇವಂತಿಗೆ ಚಂಡಿನಂತ ಮುದ್ದುಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದುಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದುಕೋಳಿ ಜಾಣಮರಿ ಮುದ್ದುಕೋಳಿ ಮಾತನಾಡದು ಜಾಣಮರಿ ಮುದ್ದುಕೋಳಿ ಮಾತನಾಡದು ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು ಸೇವಂತಿಗೆ ಚಂಡಿನಂತ ಮುದ್ದುಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದುಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದುಕೋಳಿ 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 ಪ್ರಾತ್ಯಕ್ಷಿಕೆಯ ಒಂದು ಘಟ್ಟವನ್ನು ತಲುಪಿದ್ದೇವೆ. ಎಂಥ ಗುರು ಶಿಷ್ಯ ಪರಂಪರೆ ನೋಡಿ, ಎಷ್ಟು ಮಾತು ಹೇಳಿದರೂ ಕಡಿಮೆ ಅನ್ನಿಸ್ತದೆ, ಯಾಕೆ ಹೇಳಿದ್ರೆ ನಿರಂತರ ಕುಣಿಯೋದು ಕಷ್ಟ. ಹಾಗಾಗಿ ಮಧ್ಯ ಒಂದಿಷ್ಟು ವಿರಾಮದಲ್ಲಿ ನಮ್ಮ ಅನುಭವವನ್ನು ಹಿರಿಯರಿಂದ ಕಲಿತಿದ್ದನ್ನು ಹಂಚಿಕೊಳ್ತಾ ಇದ್ದೇನೆ. ಮಾತು ಹೇಗಿರಬೇಕು ಅನ್ನೋದನ್ನು ನಾವು ಗೊಂದಲದಿದ್ದೇವೆ. ಎದುರಿಸುವವರ ಮುಂದೆ ಕತ್ತಿಯಂತಿರಬೇಕು, ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಆಲೋಚನೆಯನ್ನು ಮಾಡಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು. ಎಂಥ ಒಂದು ಸಂಸ್ಕೃತಿ ನೋಡಿ. ಹಾಗಾಗಿ ಇಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ ನಂತರ ನನಗನ್ನಿಸ್ತು ಎಲ್ಲ ಕಲೆಗಳನ್ನು ಬಳಸ್ಕೊಂಡು ಒಂದು ಗೊಂಬೆಯನ್ನು ಮಾಡಬೇಕು. ಇದು ಇಂಡಿಯನ್ ಪಪೆಟ್. ಎಂಥ ಹುಚ್ಚು ಕಲ್ಪನೆ ನೋಡಿ. ಇಂಡಿಯನ್ ಪಪೆಟ್ ಅಂತ ಯಾಕೆ ಕರಿತೇವೆ ಕೇಳಿದರೆ, ಎಲ್ಲ ತಂಡದಲ್ಲೂ ಎಲ್ಲ ಮನುಷ್ಯರಲ್ಲೂ ಒಳ್ಳೆಯ ವಿಚಾರ ಇದೆ. ಅವುಗಳನ್ನು ಸ್ವೀಕಾರ ಮಾಡಿ ನಾವು ಪ್ರಯತ್ನ ಪಟ್ಟರೆ ಏನು ಆಗ್ಬೋದು ನೋಡಿ. ಇದು ಭರತನಾಟ್ಯದ ಒಂದು ಅಂಶ. ಸೊಂಟದ ಕಲ್ಪನೆಯನ್ನು ರಾಜಸ್ಥಾನದಿಂದ ತಂದಿದ್ದೇನೆ, ಸಲಾಕೆಯನ್ನು ಕಲ್ಕತ್ತಾದಿಂದ ತಂದಿದ್ದೇನೆ, ಸೂತ್ರ ನನ್ನ ಸಂಪ್ರದಾಯ. ಏನಾಗ್ಬೋದು ನೋಡಿ. ಇದು ಇಂಡಿಯನ್ ಪಪೆಟ್ ಡ್ಯಾನ್ಸ್. ಒಬ್ಬನ ಕಟ್ಟಿದೆ ಒಬ್ಬನ ಬಿಟ್ಟಿದ್ದೆ ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ ಒಬ್ಬನ ಕರಕೊಂಡು ಒಳಗೋದೆ ಚೆಲುವ ಮಾತಾಡು ಮಾತಾಡು ಮಲ್ಲಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ ಹಾಲನ್ನು ಕರಕೊಂಡು ಒಳಗೋದೆ ಚೆಲುವಾಗ ಮಾತಾಡು ಮಾತಾಡು ಮಲ್ಲಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ
ಪ್ರಾತ್ಯಕ್ಷಿಕೆಯ ಸ್ಪೈಡರ್ ಡ್ಯಾನ್ಸ್. ಸ್ಪೈಡರ್ ಡ್ಯಾನ್ಸಲ್ಲಿ ಅನೇಕ ಸೂತ್ರಗಳನ್ನು ಅಳವಡಿಸಿದ್ದೇವೆ. ಇದರ ಮೂಮೆಂಟ್ ಹೇಗಿರ್ತದೆ ನೋಡಿ. ಬಾನೊಣವೇ 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 ಬಾನಮ್ಮ ಮನೆಗೆ ಬಾನೊಣವೇ ಬಾನೊಣವೇ ಬಾನಮ್ಮ ಮನೆಗೆ ಬಾನಿನೊಳು ಹಾರಿ ಬಲು ದಣಿವಾಯ್ದೆ ನಿನಗೆ ಬಾನಿನೊಳು ಹಾರಿ ಬಲು ದಣಿವಾಯ್ದೆ ನಿನಗೆ ನೀನೊಮ್ಮೆ ಬಂದನ್ನ ಹೊಸ ಮನೆಯ ನೋಡು ನೀನೊಮ್ಮೆ ಬಂದನ್ನ ಹೊಸ ಮನೆಯ ನೋಡು ಈ ನೂಲಿನ ಚಾಪೆ ನಿನಗೊಂದು ಗೂಡು ಈ ನೂಲಿನ ಚಾಪೆ ನಿನಗೊಂದು ಗೂಡು ನೀ ಬಂದು ನೋಡು ನಿನಗಿದುವೆ ಗೂಡು ನೀ ಬಂದು ನೋಡು ನಿನಗಿದುವೆ ಗೂಡು ಇದ ನಂತರ ಮೂರೇ ಮೂರು ಇದೆ. ಕೆಲವರು ಸಮಯ ನೋಡ್ತಾ ಇದ್ದಾರೆ ಯಾವಾಗ ಮುರಿಸ್ತಾರೆ ಅಂತ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಪೂರ್ಣ ಪ್ರಯತ್ನ ಮಾಡ್ತೇನೆ. ಯಾಕೆ ಹೇಳಿದ್ರೆ ಇನ್ನೂ ಊರಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಇದೆ. ಏನೇ ಇರಲಿ, ಇದು ಒಂದು ಹಂತವನ್ನು ನಾವು ಹೇಳ್ಕೊಂಡು ಬಂದಿದ್ದೇವೆ. ಒಂದು ಮಧ್ಯ 5 ನಿಮಿಷ ಲೀಸರ್ ಯಾಕೆ ಹೇಳಿದರೆ ಇಡೀ ದಿನ ಕುಣಿಯೋದು ನಿಮಗೂ ಗೊತ್ತಿದೆ. ಆದರೆ ನಮ್ಮ ಬರುವಾಗ ನಮ್ಮ ಭಾಗವತರು ಒಂದು ಘಟನೆ ನೆನಪು ಮಾಡಿದರು. ಯಾಕೆಂದರೆ ನಾವು ಗಮ್ಮತ್ತಿನಲ್ಲಿ ಬರ್ತೇವೆ, ನಮ್ಮದೇ ಆದ ಬಸ್ ಇದೆ, ಇನ್ಫೋಸಿಸ್ನವರು ಕೊಟ್ಟಿದ್ದಾರೆ, ಎಲ್ಲ ಆತಿಥ್ಯ ಗೌರವ ಸಿಕ್ಕಿದ ಕಲಾವಿದರು ಸ್ವಲ್ಪ ಆಲೋಚನೆಯನ್ನು ಹೇಗೆ ಬೆಳೆಸ್ಬೋದು, ಏನು ಮಾಡ್ಬೋದು, ಅದನ್ನು ಚಿಂತನೆ ಮಾಡ್ತೇವೆ. ನಮ್ಗೆ ಯಾವುದೇ ಡೈರೆಕ್ಟ್ರ್ ಇಲ್ಲ, ನಾವೇ ಡೈರೆಕ್ಟ್ರು. ಹಾಗಾಗಿ ಇಂಥ ಚಿಂತನೆ ಮಧ್ಯ ಯಾಕೆ ಹೀಗೆ ಸೊರಗುತ್ತಾ ಇದೆ ಚಿಂತನೆಯನ್ನು ಮಾಡಬೇಕಾದ ವಿಷಯ. ಸಂಸ್ಕೃತಿ ಹೀನರಾಗ್ತಾ ಇದ್ದೇವೆ, ಸಂಸ್ಕಾರದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಯಾಕೆ ಆಗ್ತದೆ ಕೇಳಿದರೆ ಸೂಕ್ಷ್ಮ ವಿಚಾರ ಒಂದಿದೆ. ಈ ಕಥೆಯನ್ನು ನೀವು ಕೇವಲ ಟೈಮ್ ಪಾಸ್ ಅಂದ್ಕೊಳ್ಬೇಡಿ, ಮನೆಗೆ ಹೋಗುವಾಗ ಆಲೋಚನೆಯನ್ನು ಮಾಡಿ. ಒಂದು ಊರಿನಲ್ಲಿ ಒಬ್ಬ ಭಟ್ರಿದ್ದರು, ಯಾಕಂದರೆ ದೇವಸ್ಥಾನದ ಪೂಜೆ ಮಾಡಿಕೊಂಡು ಅತ್ಯಂತ ನಿಷ್ಠೆವಂತ ಭಟ್ರು. ಅವರ ಹೇಗೆ ಕರ್ತವ್ಯ ಇದೆ ಅಂತ ಹೇಳಿದರೆ, ಅವನ ಪ್ರಯತ್ನದಿಂದ ಆ ದೇವಸ್ಥಾನ ಪ್ರಸಿದ್ಧಿಗೆ ಬಂತು. ಯಾವತ್ತೂ ಹಾಗೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಅಂತ ಹೇಳಿದ್ದೆ. ಅದಕ್ಕೆ ಆ ಭಟ್ರು ಎಷ್ಟು ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಆ ಕಲ್ಲು ಸಮೇತ ಮಾತಾಡ್ತಾ ಇತ್ತು, ಯಾಕಂದರೆ ಅಷ್ಟು ಜನರಿಗೆ ಅದರ ಮೇಲೆ ವಿಶ್ವಾಸ. ಸರಿ, ಈ ಪ್ರಸಿದ್ಧಿ ಎಲ್ಲಿ ಹೋಯಿತು ಅಂದರೆ ಆ ನಾಡಿನ ದೊರೆಗೆ ತಿಳಿಯಿತು. ಇದು ಇವತ್ತಿನ ಕಾಲಕ್ಕೆ ನೀವು ಮನೆಗೆ ಹೋಗುವಾಗ ಆಲೋಚನೆ ಮಾಡಬೇಕಾದ ಕತೆ, ಕೇವಲ ಟೈಮ್ ಪಾಸ್ ಅಲ್ಲ. ಆ ಪ್ರಸಿದ್ಧಿಯನ್ನು ಕೇಳಿ ರಾಜರಿಗೆ ಅನ್ನಿಸ್ತು, ಮಂತ್ರಿ ಕರೆದು ಹೇಳ್ತಾನೆ ಒಂದು ದಿನ ಅಲ್ಲಿ ಭೇಟಿ ಕೊಡಬೇಕು. ಸರಿ, ನಾಳೆನೇ ಭಟ್ರಲ್ಲಿಗೆ ರಾಜರು ಬಂದರು ಮಂತ್ರಿಯ ಒಟ್ಟಿಗೆ. ಯಾಕೆ ಕೇಳಿದರೆ ಕೇಳಬೇಕು, ಭಟ್ರಿಗೆ ಏನಾದರೂ ಸಹಾಯ ಮಾಡಬೇಕು. ಭಟ್ರು ಕೇಳ್ತಾರೆ, ರಾಜರ ಹತ್ರ ಭಟ್ರು ಕೇಳ್ತಾರೆ, ನಿಮ್ಮ ಈ ನಿಷ್ಠೆ ಶ್ರಮ ನೋಡಿ ನನಗೆ ತುಂಬ ಖುಷಿಯಾಗಿದೆ, ಏನು ಬೇಕು ಹೇಳಿ. ನಮ್ಮಂಥವ್ರು ಇದ್ದರೆ ದೊಡ್ಡ ಲೀಸ್ಟನ್ನು ಕೊಡ್ತಾಯಿದ್ರು, ಯಾಕಂದರೆ ಮಹಾರಾಜರೇ ಇದ್ದಾರೆ, ಏನೋ ಪಡೆಯುವ ಅಂತ ಸ್ವಾರ್ಥ ಇತ್ತು. ಆದರೆ ಆ ಭಟ್ರು ಹೇಗಿದ್ದಾರೆ ಅಂತ ಹೇಳಿದರೆ, ಅವ್ರಿಗೇನೂ ಬೇಡ. ಅವ್ರು ಹೇಳಿದರು, ನನಗೇನು ಕಡಿಮೆ ಇಲ್ಲ, ಎಂಥ ದೊಡ್ಡತನ ನೋಡಿ, ನನಗೆ ಬೇಕಾಗಿರುವುದು ನೀವು ಅಷ್ಟು ಒತ್ತಾಯ ಮಾಡಿದರೆ ಒಂದು ಡಬ್ಬಿ ಎಣ್ಣೆಯನ್ನು ಕೊಡಿ. ಎಂಥ ನಮಗೆ ನಗು ಬರ್ತದೆ. ಭಟ್ರತ್ತು ಕೇಳ್ತಾರೆ ಏನು ಬೇಕು, ಇಲ್ಲ ಅವ್ರು ಹೇಳ್ತಾರೆ ದೇವರಿಗೆ ನಂದಾದೀಪವನ್ನು ಉರಿಸ್ಲಿಕ್ಕೆ ಒಂದು ಡಬ್ಬಿ ಎಣ್ಣೆಯನ್ನು ಕೊಡಿ, ನನಗೂ ಖುಷಿ ಆಗ್ತದೆ. ಮಹಾರಾಜರು ನಗ್ತಾರೆ, ನಾನು ಮಹಾರಾಜ ಇದ್ದೇನೆ, ನಿನಗೇನು ಬೇಕು ಕೇಳಿದರೆ ನೀವು ಒಂದು ಡಬ್ಬಿ ಎಣ್ಣೆ ಕೊಡ್ತಾರೆ. ಏನು ಮಾಡಿದರು ಭಟ್ರು ಒಪ್ತಾ ಇಲ್ಲ. ಕೊನೆಗೆ ಮಹಾರಾಜರು ಹೇಳಿದರು, ಮಂತ್ರಿಯನ್ನು ಕರೆದು ಹೇಳಿದರು, ಸರಿ ಇವರಿಗೆ 12 ಡಬ್ಬಿ ಎಣ್ಣೆಯನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ. ಆಲೋಚನೆಯನ್ನು ಮಾಡಿ, ರಾಜರು ತಡ ಮಾಡಲಿಲ್ಲ, 12 ಡಬ್ಬಿ ಎಣ್ಣೆಯನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ. ಇವರಿಗೆ ಆಶ್ಚರ್ಯ ಅನ್ನಿಸ್ತು ಭಟ್ರಿಗೆ, ಇಲ್ಲ 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 ನನಗೆ ಬೇಕಾದ ಒಂದು ಅದರಲ್ಲೂ ನಿಯತ್ತು. ಮಹಾರಾಜರು ನಗಾಡ್ತಾರೆ, ಯಾಕೆಂದರೆ ಅವ್ರು ಮಹಾರಾಜರು ಆದದ್ದು ಅವರ ಅನುಭವದಿಂದ. ಅವರು ಹೇಳ್ತಾರೆ ಆಲೋಚನೆಯನ್ನು ಮಾಡಬೇಕಾದ ಈ ಸೆಂಟೆನ್ಸು, ಅಲ್ಲಿ 12 ಸ್ಯಾಂಕ್ಷನ್ ಮಾಡಿದರೆ ನಿನಗೆ ತಲುಪುವಾಗ ಒಂದೇ ಡಬ್ಬಿ ಆಗ್ತದೆ, ಇದು ನಿಮಗೆ ಖುಷಿಯಾದರೆ ಚಪ್ಪಾಳೆ ತಟ್ಟಿ. ಯಾಕೆ ಹೇಳಿದರೆ ಇವತ್ತು ನಾನು ನೋಡ್ತಾ ಇರುವ ವಿಷಯ ಈ ಕತೆ, ಭಾಗವತರು ಹೇಳಿದ್ದು ಟೈಮ್ ಪಾಸ್ ಸಿಗಲ್ಲ, ನನಗನ್ನಿಸ್ತು ಪ್ರತಿ ಕ್ಷಣ ಇದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಇವತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೇಳಿ, ವಿ ಸ್ಯಾಂಕ್ಷನ್ ಇನ್ ಕ್ರೋರ್ಸ್ ಆಫ್ ರುಪೀಸ್ ಫಾರ್ ಡೆವಲಪ್ಮೆಂಟ್. ಯಾವ ಡೆವಲಪ್ಮೆಂಟು ನನಗೆ ಗೊತ್ತಿಲ್ಲ. ಕಲೆಗಳು ಕಲಾವಿದರು ಸಾಯ್ತಾ ಇದ್ದಾರೆ.
ಈ ಪೇಪರಿನ ವರ್ಕಿನಿಂದ ಕಲೆಗಳು ಹಾಳಾಗ್ತಾ ಇದೆ. ಜಾನಪದ ವಿಶ್ವವಿದ್ಯಾಲಯದವರು ನಮ್ಮ ಊರಿಗೆ ಬಂದರೆ ನಾನು ಎಲ್ಲವನ್ನು ತೋರಿಸ್ತಿದ್ದೆ. ನನ್ನ ಹತ್ರ ಥಿಯೇಟ್ರ್ ಇದೆ, ಸುಧಾಮೃತರು ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ಪ್ರತಿ ತಿಂಗಳಲ್ಲಿ ಟ್ಯಾಲೆಂಟ್ ಈಸ್ ಯುವರ್ ಸ್ಟೇಜ್ ಇಸ್ ಅವರ್ಸ್, ಎಂಥ ಕಲ್ಪನೆ ನೋಡಿ. ಅದು ಎಲ್ಲಿಂದ ಕಲ್ತಿದ್ದು ಕೇಳಿದೆ, ಸುಧಾಮೂರ್ತಿಯವರಿಂದ. ಅವ್ರ ಹತ್ರ ಎಲ್ಲದೂ ಇದೆ. ಆ ಮೇಡಮನ್ನು ನೋಡಿದರೆ ನನಗಂತೂ ಎಂಥ ಸಿಂಪ್ಲಿಸಿಟಿ ಇಸ್ ಎ ಎಸೆನ್ಸ್ ಆಫ್ ಬ್ಯೂಟಿ. ನನಗನ್ಸು ನಾವು ಯಾಕೆ ಮಾಡಬಾರ್ದು ಅಂತ ಹುಚ್ಚು ಕಲ್ಪನೆಯಲ್ಲಿ ನಾನಲ್ಲಿ ಥಿಯೇಟ್ರ್ ಕಟ್ಟಿದೆ, ಅದು ಆಗಿದೆ. ತಿಂಗಳ ಕಾರ್ಯಕ್ರಮ 80th ಕಾರ್ಯಕ್ರಮ ನಡೀತಾ ಇದೆ. ಯಾವುದೇ ಹಣದ ಕಲೆಕ್ಷನ್ ಸೆಂಟ್ರ್ ಅಲ್ಲ, ಯಾರೋ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಆ ಥಿಯೇಟ್ರಿಗೆ ನಮ್ಮೂರಿನ ಗ್ರಾಮ ಪಂಚಾಯತ್ ಟ್ಯಾಕ್ಸ್ ಹಾಕ್ತದೆ, ಮಂತ್ರಿಗಳೆಲ್ಲರೂ ನೋಡ್ತಾ ಇದ್ದಾರೆ. ಎಂಥ ಪ್ರಪಂಚ ಇದು ಅನಿಸುವಾಗ ನನಗನ್ನಿಸ್ತು ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಧೈರ್ಯಗೊಂದು ಬೇಕಾದಿಲ್ಲ. ಕಲೆ ನಮಗೆ ಎಲ್ಲವನ್ನು ಕೊಡ್ತದೆ, ಯಾವಾಗ ನೀವು 3D ಹಾಕಿದರೆ. ಇದಕ್ಕಾಗಿ ನಾನು ಬಳಸ್ಕೊಂಡೆ. ಶಿಕ್ಷಣ ಆಯಿತು, ಮನೋರಂಜನೆ ಆಯಿತು, ಪ್ರಾಣಿಗಳ ಬಗ್ಗೆ ಬಂತು, ವಿಜ್ಞಾನಕ್ಕೆ ಅಥವಾ ಈಗ ಕ್ರೀಡೆ. ಕ್ರೀಡೆಯನ್ನು ಏನು ಮಾಡ್ಬೋದು ಹೇಳಿ, ಜಿಮ್ನಾಸ್ಟಿಕ್. ಯಾಕೆ ಹೇಳಿದರೆ ನಮ್ಮಲ್ಲಿ ಇವತ್ತು ಆರ್ಟ್ ಟೀಚರಿಗೆ ಬೇಕಾದಷ್ಟು ಸಂಬಳವನ್ನು ಕೊಡ್ತಾರೆ, ಶಾಲೆಯಲ್ಲಿ ಅವ್ರಿಗೆ ವ್ಯವಸ್ಥೆ ಇದೆ. ಇದೆಲ್ಲ ಬಳಸ್ಕೊಳ್ಬೋದಿತ್ತು ಏನೋ ಅನ್ನೋ ನನ್ನ ಕಲ್ಪನೆ. ಅವರು ನಮ್ಮನ್ನು ಕರಿತಾ ಇಲ್ಲ. ನಾನು ಯಾಕೆ ಮಾಡಬಾರದು ಅಂತ ಇಂಥ ಸ್ಟೇಜಿನಲ್ಲಿ ಒತ್ತಾಯದ ಪೂರ್ವಕ ತೋರಿಸ್ತಾ ಇದ್ದೇನೆ. ಇದು ಜಿಮ್ನಾಸ್ಟಿಕ್ ಕ್ರೀಡೆಯ ಬಗ್ಗೆ ಗೊಂಬೆ ಆಟದವರ ಒಂದು ಸಣ್ಣ ಪರಿಚಯ, ಹೇಗೆ ನಡೀತದೆ ನೋಡಿ. ಗೊಂಬೆ ಆಟದಲ್ಲಿ ತಾಳ ಲಯಕ್ಕೆ ಹೊರತಾಗಿಯೂ ಕೂಡ ಕ್ರೀಡೆಯನ್ನು ತರಬಹುದು ಅನ್ನುವುದನ್ನು ಹೀಗೆ ತೋರಿಸ್ತಾ ಇದ್ದೇನೆ. ಖುಷಿಯಾದರೆ ದಯವಿಟ್ಟು ನೀವೆಲ್ಲರೂ ಕೂಡ ಈ ಕಲಾವಿದರಿಗೆ ಸಹಾಯ ಮಾಡಿ, ಸಹಕಾರ ಮಾಡಿ, ಈ ಕಲೆಯನ್ನು ಹೆಚ್ಚಿನ ಜನರಿಗೆ ತೋರಿಸಿ. ಪ್ರಾತ್ಯಕ್ಷಿಗೆ ಇದು ನಂತರ ಒಂದು ಮಾತ್ರ, ಹಾಗಾಗಿ ಸಮಯ ಕಳೀತಾ ಇದೆ. ಇದು ನಂತರ ಮಾಡಿದರೆ ಹೆಚ್ಚಿನ ತಾಳ್ಮೆ ಕೇಳಬಹುದು. ಹಾಗಾಗಿ ಇದು ಪರಿಸರದ ಬಗ್ಗೆ, ಕ್ರೀಡೆ ಆಯಿತು, ಎಲ್ಲ ಆಯಿತು. ಇದೇ ರೀತಿ ನೀವು ಕೂತ್ಕೊಂಡ್ರೆ ಇನ್ನೂ ನಮ್ಮ ಕೈಲಿ ಎಲ್ಲವೂ ಕೂಡ ಕುಣಿಲಿಕ್ಕೆ ಪ್ರಾರಂಭ ಆಗ್ತದೆ. ಅವರು ನಾಗಪ್ರಸಾದ್ ಅವರು ಹೇಳಿದರು, ಟೈಮ್ ಇದೆ, ಎಲ್ಲರಿಗೂ ಊಟಕ್ಕೆ ಟೈಮ್. ಆದರೂ ನನಗೆ ಅನಿಸ್ತಾ ಇದೆ, ಇಷ್ಟು ಒಳ್ಳೆಯ ಶಾಂತ ಚಿತ್ರದಿಂದ ನೋಡುವ ಪ್ರೇಕ್ಷಕರು ಹುಬ್ಬಳ್ಳಿಯಲ್ಲಿದ್ದಾರಲ್ಲ, ನಾಳೆ ನಿಂತರ ಇಂತಹ ಒಂದು ಕಲೆಗಳ ಬಗ್ಗೆ ತಮ್ಮ ಮಕ್ಕಳಿಗೆ ತಮ್ಮ ಶಾಲೆಯಲ್ಲಿ ನೀರು ತೋರಿಸ್ಬೇಕು ಅನ್ನೋದ ಒಂದು ಕರ್ತವ್ಯವನ್ನು ನಾವು ನೆನ್ಪಿಟ್ಕೊಳ್ಳೋಣ ಅಂತ ಹೇಳ್ತಾ, ಇದು ಪರಿಸರದ ಬಗ್ಗೆ ಎಷ್ಟು ಹೇಳಿದರೂ ವ್ಯರ್ಥ. ಹೊಳೆಯಲ್ಲಿ ಹುಣಸೆ ಹಣ್ಣು ಇದು ಮಾಡಿದರೆ ಏನಾಗ್ಬೋದು ಹೇಳಿ, ಇದು ನಮ್ಮಲ್ಲಿ ಇರುವಂಥ ಗಾದೆ. ಇದು ಪರಿಸರದ ಬಗ್ಗೆ ಯಾಕೆ ಕೇಳಿದರೆ, ನಮ್ಮ ತಂಡಕ್ಕೆ ಒಂದು 10 ಹಿಂದೆ ಲಂಡನ್ನಿಗೆ ಅವಕಾಶ ಸಿಕ್ತು. ಮಾತೆತ್ತಿದ್ರೆ ನಾವು ವಿದೇಶದ ವಿಷಯವನ್ನು ಹೇಳ್ತೇವೆ. ಯಾಕೆ ಹೇಳಿದ್ರೆ ಅಲ್ಲಿ ನೋಡಿ ಕಲ್ತಿದ್ದು ನಾನು, ನನಗೆ ಯಾವುದೇ ಗ್ಯಾರಂಟಿ ಇಲ್ಲ. ಹೇಗೆ ನಾವು ಆ ಪರಿಸರದ ಬಗ್ಗೆ ಕಾಳಜಿ ತೋರಿಸ್ಬೋದು ಅನ್ನೋದನ್ನು ತಿಳ್ಕೊಂಡೆ. ಯಾವುದೇ ಗ್ರ್ಯಾಂಟ್ ಹಾಕಿದರೆ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಯಾಕೆ ಹೇಳಿದ್ರೆ ಅವ್ರು ನೋಡಿರುವುದಿಲ್ಲ, ನನಗೆ ಅಲ್ಲಿ ಸಾಬೀತುಪಡಿಸುವ ಇನ್ಫ್ಲುಯೆನ್ಸ್ ಇಲ್ಲ, ಮೆಜಾರಿಟಿ ಇಲ್ಲ. ಏನೇ ಇದ್ರೂ ಅಲ್ಲಿ ನೋಡಿದೆ, ಆವಾಗ ಒಂದು ಶಬ್ದ ನನ್ನ ಮನಸ್ಸಿಗೆ ನಾಡ್ತು, ಗ್ಲೋಬಲ್ ವಾರ್ಮಿಂಗ್. ಎಂಥ ಹುಚ್ಚು ಕಲ್ಪನೆ ನೋಡಿ, ಪ್ರಪಂಚದಲ್ಲಿ ಗ್ಲೋಬಲ್ ವಾರ್ಮಿಂಗ್ 10 ಹಿಂದೆ ನನಗೆ ಹೊಸ ವಿಷಯ ಆಗಿತ್ತು. ಏನಪ್ಪ ಇದು, ಈ ಶಬ್ದ ಏನು ಅನ್ನೋದನ್ನು ಕುತೂಹಲ ಇಟ್ಟುಕೊಂಡು ಸ್ವಲ್ಪ ಸ್ಟಡಿ ಮಾಡಿದೆ. ನನಗನ್ನಿಸ್ತು ಆವಾಗ ಥೈಲ್ಯಾಂಡಿನಲ್ಲಿ ಅಥವಾ ಯುರೋಪ್ ಕಂಟ್ರಿಯಲ್ಲಿ ಇದರ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಈಗ ನನಗೆ ನನ್ನ ಶಾಲಾ ಜೀವನದಲ್ಲಿ ಅಧ್ಯಾಪಕರು 3 ಹೇಳಿಕೊಟ್ಟಿದ್ದರು.
ನಿಮ್ಗೆ ಎಷ್ಟು ಕಾಲ ಹೇಳಿಕೊಟ್ಟಿದ್ರು ಗೊತ್ತಿಲ್ಲ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ. ಆದರೆ ಈಗ ಅಧ್ಯಾಪಕರು ಬದಲಾಗಿದ್ದಾರೆ, ಅವರು ಏನು ಮಾಡ್ತಾರೆ, ಒಂದೇ ದಿನ ಈ ಮೂರು ಕಾಲ ಅಂತ ಹೇಳ್ಕೊಟ್ಟಿದ್ದಾರೆ ಈಗ. ಯಾಕಂದರೆ ಆ ರೀತಿ ಪರಿಸ್ಥಿತಿ ಇದೆ, ಬೆಳಿಗ್ಗೆ ಚಳಿ, ಮಧ್ಯಾಹ್ನ ಅಸಾಧ್ಯ ಬೇಸಿಗೆ, ಸಂಜೆ ಮಳೆಗಾಲ. ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಆಲೋಚನೆ ಮಾಡಿದರೆ ನಾವು ದೇವರನ್ನು ದೂರಿಸ್ತೇವೆ. ಖಂಡಿತ ದೇವರ ಕೆಲಸ ಇದಲ್ಲ. ದೇವರು ಮನುಷ್ಯನಿಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಬೇರೆ ಯಾವ ಪ್ರಾಣಿಗೂ ಈ ಒಂದು ವ್ಯವಸ್ಥೆ ಇಲ್ಲ. ನೀವು ಆಲೋಚನೆಯನ್ನು ಮಾಡ್ಬೋದು, ಪಶು ಪಕ್ಷಿಗಳಲ್ಲಿ ಹೃದಯ ಅಥವಾ ಮೆದುಳು ಸಮಾನ ಆಗಿರ್ತದೆ. ಆಲೋಚನೆಯನ್ನು ಮಾಡಿ, ಇವತ್ತಿನ ನಂತರ ಆಲೋಚನೆ ಮಾಡಬೇಕು. ಒಂದು ಎಮ್ಮೆಯ ಆಕಾರವನ್ನು ನೋಡಿ, ಅದರ ಮಾನಸಿಕ ಸ್ಥಿತಿ ಹಾಗೂ ದೈಹಿಕ ಸ್ಥಿತಿ ಒಂದೇ ಲೆವೆಲ್ ಇರ್ತದೆ. ಆದರೆ ಮನುಷ್ಯನಲ್ಲಿ ಆಗಿಲ್ಲ, ಮೆದುಳನ್ನೇ ಮೇಲಿಟ್ಟಿದ್ದಾನೆ. ಅದನ್ನು ಯಾಕೆ ಉಪಯೋಗಿಸ್ಕೊಳ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಪರಿಸರದ ಬಗ್ಗೆ ಕಾಳಜಿಯನ್ನು ನಾವು ಗೊಂಬೆಗಳ ಮೂಲಕ ತೋರಿಸ್ಲಿಕ್ಕೆ ಕೊಟ್ಟಿದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ ದೇವರಲ್ಲ, ಮನುಷ್ಯ. 5 ಪೈಸ ಸಿಗ್ತದೆ ಅಂತ ಹೇಳಿದರೆ ಯಾವ ಹೀನ ಕೃತ್ಯಕ್ಕೂ ಹೇಸದ ಮನುಷ್ಯ ಎಲ್ಲವನ್ನು ಹಾಳು ಮಾಡಿದ್ದಾನೆ. ಈ ಆತ ಹಾಳದಲ್ಲದಲ್ಲದೆ ಇಡೀ ಸಮಾಜವನ್ನು ಹಾಳು ಮಾಡಿದ್ದಲ್ಲದೆ ಇಡೀ ಭೂಮಂಡಲವನ್ನು ಹಾಳು ಮಾಡಿದ್ದಾಗಿದೆ. ಅಷ್ಟಕ್ಕೆ ಸುಮ್ಮನಿದ್ದರೆ ಖುಷಿ ಪಡ್ಬೋದಿತ್ತು. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಆಕಾಶ ಕಾಯಗಳಲ್ಲೂ ಕೂಡ ತನ್ನ ಕರಾಳ ಹಸ್ತವನ್ನು ಚಾಚಿ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಈ ಕಲ್ಪನೆಯನ್ನು ಈ ಗೊಂಬೆಯಲ್ಲಿ ಹೀಗೆ ತೋರಿಸ್ತಾ ಇದ್ದೇವೆ. ಪ್ರಾಣಿಯಲ್ಲಿ ದುಷ್ಟ ಪ್ರಾಣಿ ಯಾವುದು ಕೇಳಿದರೆ ಮನುಷ್ಯ. ಆತ ತನ್ನ ಸ್ವಾರ್ಥಕ್ಕಾಗಿ ಎಲ್ಲವನ್ನ ಬಳಸ್ಕೊಂಡು ತನ್ನ ಕರಾಳ ಹಸ್ತವನ್ನು ಚಾಚಿ ಆಕಾಶ ಕಾಯಗಳಲ್ಲೂ ಕೂಡ ಎಲ್ಲ ಹಾಳು ಮಾಡಿದ್ದಾಗಿದೆ. ಯಾಕೆ ಈ ವಿವರಣೆ? ಉದ್ದೇಶ ಅಷ್ಟೇ. ಈತನ ದುಷ್ಕೃತ್ಯದಿಂದ ಇವತ್ತು ವಾಯುಮಾಲಿನ್ಯ, ಪರಿಸರ ಮಾಲಿನ್ಯ, ಜಲಮಾಲಿನ್ಯ, ವಾಟರ್ ಪಾಲ್ಯೂಷನ್, ಏರ್ ಪಾಲ್ಯೂಷನ್, ಎಲ್ಲವೂ ಪಾಲ್ಯೂಷನ್. ಈ ಮಾಲಿನ್ಯದ ಸರಪಳಿ ಹೀಗೆ ಮುಂದುವರೆದಿದೆ. ಆದರೆ ಮುಂದೆ ಉಳಿಯುವುದೇನು ಅನ್ನುವ ಸಂದೇಶವನ್ನು ನಿಮ್ಮೂರಿನ ಗೊಂಬೆ ಆಟ ತಂಡದವರು ಹೀಗೆ ನೋಡ್ತಾ ಇದ್ದಾರೆ. ಕೊನೆಗೆ ಉಳಿಯುವುದು ಇದು ಮಾತ್ರ. ಪ್ರಾತ್ಯಕ್ಷಿಕೆಯ ಕೊನೆಯ ಹಂತವನ್ನು ತಲುಪಿದ್ದೇವೆ. ಕೆಲವರಿಗೆ ನಿಟ್ಟುಸಿರು ಬಿಡ್ತಾರೆ, ಯಾಕೆ ಹೇಳಿದರೆ ಮುಗೀತು. ಆದರೆ ಎಲ್ಲ ವಿಷಯ ಆಯಿತು, ಎಲ್ಲ ಇಲಾಖೆಗಳ ಬಗ್ಗೆ ಹೇಳಿ ಆಯಿತು, ಒಂದು ಇಲಾಖೆ ತಪ್ಪಿದೆ, ಅದು ಶಿಕ್ಷಣ ಇಲಾಖೆ. ಅಧ್ಯಾಪಕರು ಬೇಸರ ಮಾಡಬೇಡಿ, ಶಿಕ್ಷಣ ಇಲಾಖೆಯಲ್ಲಿ ಈ ಗೊಂಬೆ ಆಟವನ್ನು, ಜಾನಪದವನ್ನು ಬಳಸ್ಕೊಳ್ಬೋದಿತ್ತು. ಇದು ಬಹು ಹಿಂದಿನ ಕೂವು, ಯಾಕೆ ಬಳಸ್ಕೊಳ್ಳಿಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಜಪಾನಿಗೆ ಹೋದಾಗ ಅಲ್ಲಿ ಸರ್ವಶಿಕ್ಷಾ ಅಭಿಯಾನ, ನಾನು ಮೆಚ್ಚಿದಂತಹ, ನಾನು ಒಪ್ಪಿದಂತಹ ಒಳ್ಳೆಯ ಒಂದು ಸ್ಕೀಮ್. ಅಲ್ಲಿ ಅವರು ಈ ಒಂದು ಗೊಂಬೆಗಳ ಮೂಲಕ ಶಿಕ್ಷಣವನ್ನು ಅರ್ಥವತ್ತಾಗಿ ಕೊಡ್ತಾ ಇದ್ದಾರೆ. ನನ್ನ ಊರಿನಲ್ಲಿ ಗೊಂಬೆ ಆಟವನ್ನು ಕೇಳಿದರೆ ಅವ್ರಿಗೆ ಗೊತ್ತೇ ಇಲ್ಲ ಬಿಡಿ. ಆದರೆ ಇಂಥ ಕಲೆಗಳನ್ನು ಬಳಸ್ಕೊಂಡು ಶಿಕ್ಷಣವನ್ನು ಕೊಡ್ಬೋದಿತ್ತು ಅನಿಸಿ ನಾನೊಂದು ಸಣ್ಣ ಪ್ರಯತ್ನ ಪಟ್ಟೆ. ನಿಮ್ಮೂರಿನ ಗೊಂಬೆ ಆಟದ ಗೊಂಬೆಗಳು ಕುಣಿಯುವುದು ಮಾತ್ರ ಅಲ್ಲ, ಸರ್ವಶಿಕ್ಷಾ ಅಭಿಯಾನಕ್ಕೆ ತನ್ನ ದೇಣಿಗೆಯನ್ನು ಹೇಗೆ ಕೊಡ್ತದೆ ನೋಡಿ. ನೀವೆಲ್ಲರೂ ಕೂಡ ದೇವರಲ್ಲಿ ಹಾರೈಕೆಯನ್ನು ಮಾಡಿ ಈ ಕಲಾವಿದರ ಸಂಖ್ಯೆ ಬೆಳೀಲಿ, ಈ ಸಂಸ್ಥೆಗಳ ಸಂಖ್ಯೆ ಬೆಳೀಲಿ. ಹಾಗಾಗಿ ನಿಮ್ಮೂರಿನ ಗೊಂಬೆ ಆಟದ ಗೊಂಬೆಗಳು ಹೇಗೆ ಬರೀತದೆ ನೋಡಿ. ಕಲಿಯೋಣ ಬನ್ನಿ, ಎಲ್ಲ ನಲಿಯೋಣ ಬನ್ನಿ. ಧೈರ್ಯ ಇದ್ರೆ ಧನ ಸಿಗ್ತದೆ, ಶೌರ್ಯ ಇದ್ರೆ ಜಯ ಸಿಗ್ತದೆ, ದಾನ ಮಾಡಿದರೆ ಕೀರ್ತಿ ಸಿಗ್ತದೆ, ವಿದ್ಯೆ ಇದ್ರೆ ಮಾತ್ರ ಮೋಕ್ಷ ಸಿಗ್ತದೆ. ನಾವು ನೀವೆಲ್ಲರೂ ಕೂಡ ವಿದ್ಯಾವಂತರಾಗೋಣ. ಕಲಿಯೋಣ ಬನ್ನಿ, ಎಲ್ಲ ನಲಿಯೋಣ ಬನ್ನಿ. ಇದು
50 ವರ್ಷದ ಒಂದು ಪರಂಪರೆ 6ನೇ ತಲಾಂತರದಲ್ಲಿ ನಡೀತಾ ಇದೆ. ಇಂಥ ಪರಂಪರೆಯ ಗೊಂಬೆ ಆಟದ ಗೊಂಬೆಗಳು ಕೂಡ ಸಂಪ್ರದಾಯದ ಮೊದಲ ಅಕ್ಷರವನ್ನ ಹೀಗೆ ಬರಿತಾ ಇದೆ. ಕಲಿಕ ನಿಯುತ ನಲಿ ನಲಿಯುತ ಮೆರೆಯೋಣ ಜಗವೆಲ್ಲ. ಓಂ ಅನ್ನುವ ಅಕ್ಷರವನ್ನ ಹೀಗೆ ಬರಿತಾ ಇದೆ. ಇವತ್ತು ಕನ್ನಡ ಉಳಿದಿದ್ದೆ ಆದರೆ ಯಕ್ಷಗಾನದ ಮೂಲಕ ಧೈರ್ಯವಾಗಿ ಹೇಳಬಹುದು. ಯಕ್ಷಗಾನದ ಇನ್ನೊಂದು ಪ್ರಕಾರವಾದಂತಹ ಗೊಂಬೆ ಆಟದ ಗೊಂಬೆಗಳು ಕೂಡ ಕನ್ನಡದ ಮೊದಲ ಅಕ್ಷರವನ್ನ ಹೀಗೆ ಬರಿತಾ ಇದೆ. ಅಕ್ಷರ ಕ್ರಾಂತಿ ಕಲಾ ಸಂಸ್ಕೃತಿ ಭಾರತ ದೇಶದ ಪ್ರಗತಿ. ಭಾರತ ದೇಶದ ಪ್ರಗತಿ. ನಿಮ್ಮೂರಿನ ಗೊಂಬೆ ಆಟದ ಗೊಂಬೆಗಳು ಕೂಡ ಆಂಗ್ಲ ಭಾಷೆಯ ಮೊದಲ ಅಕ್ಷರವನ್ನ ಹೀಗೆ ಬರಿತಾ ಇದೆ. ಅಕ್ಷರ ಕ್ರಾಂತಿ ಕಲಾ ಸಂಸ್ಕೃತಿ ಭಾರತ ದೇಶದ ಪ್ರಗತಿ. ಭಾರತ ದೇಶದ ಪ್ರಗತಿ. ವಿಶ್ವದ ಎಮ್ಮೆಯ ಸ್ಥಾನವ ಗಳಿಸಲು ಏಕಮೇವ ಶುಭ ಪ್ರಣತಿ. ಏಕಮೇವ ಶುಭ ಪ್ರಣತಿ. ಇದು ನಿಮ್ಮೂರಿನ ಗೊಂಬೆ ಆಟ ತಂಡದ ತೆರೆಯ ಹೊರಗಿನ ಪ್ರಾತ್ಯಕ್ಷಿಕೆಯ ಪ್ರಯತ್ನ. ಬಹುಶಃ ಸ್ವಲ್ಪ ಅತಿ ಅನಿಸ್ಬೋದು, ಆದರೆ ಅನಿವಾರ್ಯ. ಯಾಕೆ ಹೇಳಿದರೆ ಇಂಥ ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಂಥ ಹುಬ್ಬಳ್ಳಿಯ ಪ್ರಸಿದ್ಧ ಹಿನ್ನೆಲೆಯುಳ್ಳ ಜನಜನಿತವಾದಂಥ ಸಂಸ್ಥೆ ನಗರ್ಕಾರ್ ಲೈಬ್ರರಿ. ಇದರ 125ನೇ ವರ್ಷ ಅಂತ ಹೇಳಿದರೆ ಒಂದು ಹಿನ್ನೆಲೆ ಇರುವಂಥ 350 ವರ್ಷದ ಕಲೆಯನ್ನು ಆರಿಸಿದ್ರಲ್ಲ ಅವರಿಗೆ ನಾನು ತಲೆಬಾಗಿ ಶರಣನಂತೇನೆ. ನಿಮ್ಮೆಲ್ಲರ ಪರವಾಗಿ ನಮಗೆ ಒಳ್ಳೆಯ ಆತಿಥ್ಯವನ್ನು ನೀಡಿದಂಥ ನಾಗಪ್ರಸಾದ್ ಅವರು ಕೂಡ ನಮ್ಮ ಬಗ್ಗೆ ತುಂಬ ಕಾಳಜಿಯಿಂದ ಜಾನಪದ ಕಲೆಯ ಬಗ್ಗೆ ಗೌರವದಿಂದ ನೋಡಿದ್ದಾರೆ. ಅವರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಕೊನೆಯ ಹಂತದಲ್ಲಿ ಮಂಗಲವನ್ನು ಕೂಡ ನೋಡಿ ಹೋಗಬೇಕು ಅಂತ ದೇವರು ಹೇಳಿದ್ದಾನೆ. ಅಲ್ಲಿಯೂ ಕೂಡ ನಿಮಗೆ ಲಾಭ ಇದೆ. ಎಂಥ ಪರಂಪರೆಯಲ್ಲಿ ಒಂದು ವಿಷಯವನ್ನು ಕೊನೆಯವರೆಗೂ ನಾನು ಹೇಳ್ಕೊಂಡು ಹೋಗ್ತೇನೆ. ಗಣಪತಿ ಸ್ತುತಿಯಿಂದ ಯಾರೆಲ್ಲ ನೋಡಿದ್ದೀರಿ, ಮಂಗಲದವರೆಗೆ ನೋಡಿದರೆ ಏನು ಲಾಭ ಕೇಳಿದರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ, ನಿಮ್ಮ ಕನಸುಗಳು ನೆರವೇರುತ್ತದೆ, ನಿಮಗೆ ಒಳ್ಳೆಯ ಆರೋಗ್ಯ ಸಿಗ್ತದೆ. ಇದು ನಾನು ಹೇಳಿದ್ದಲ್ಲ, ನನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂಥ ನಂಬಿಕೆ. ಹಾಗಾಗಿ ಈ ನಂಬಿಕೆಯಲ್ಲಿ ನಾವು ನಾಡನ್ನು ಕಟ್ಟೋಣ, ಈ ಕಲೆಯನ್ನು ಬೆಳೆಸೋಣ. 45-50 ವರ್ಷ ಈ ಕಲೆಯ ಕಲಾವಿದರನ್ನು ನನಗನ್ನಿಸ್ತಾ ಇದೆ. ಕಾಮತರು ಏನು ಹೇಳ್ತಾರೆ ನೆಗೆಟಿವ್ ಅಂತ ಅಂದ್ಕೊಳ್ಬೇಡಿ. ನನಗೆ ಪದೇ ಪದೇ ಅನಿಸೋದು 40-50 ವರ್ಷದಲ್ಲಿ ನಾನೇನೋ ಅವ್ರಿಗೆ ಕೊಡಲಿಲ್ಲ, ಆದರೆ ನಮ್ಮ ಜಿಲ್ಲಾಡಳಿತ ಪ್ರತಿ ವರ್ಷ ಜಿಲ್ಲಾ ಪ್ರಶಸ್ತಿಗಳನ್ನು ಕೊಡ್ತಾ ಇದೆ. ಅವರು ಕೊಡುವುದು ಹಣ ಕೊಡ್ತಾ ಇಲ್ಲ, ಶಾಲು ಹಾಲು ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನವರೆಗೆ ಈ ಹಿರಿಯರು ಯಾಕೆ ಅವ್ರಿಗೆ ಕಣ್ಣಿಗೆ ಬೀಳಲಿಲ್ಲ? ನೀವು ಆಲೋಚನೆಯನ್ನು ಮಾಡಿ, ಕೊನೆಯದಾಗಿ ಮಂಗಳವನ್ನು ಹೇಳ್ತೇನೆ, ಆಲೋಚನೆಯನ್ನು ಮಾಡಿ. ಅವರ ತಪ್ಪೇನಿದೆ? ನನಗೆ ಬೇಡ ಆಗ್ಬೋದು, ಕಾಮತ್ರಿ ಕೊಡಬೇಡಿ, ಆದರೆ ಇಂಥ ಒಂದು ಹಿರಿಯ ವ್ಯಕ್ತಿಗಳಿಂದ ನಾನು ಕುಣಿತಾ ಇದ್ದೇನೆ ಅನ್ನೋದನ್ನು ನಂಬ್ಕೊಳ್ಬೇಕಾಗಿದೆ. ನೀವು ಇವತ್ತು ಹೋಗಿ ಮನೆ ಹೋಗುವಾಗ ಆಲೋಚನೆಯನ್ನು ಮಾಡಿ, ಎಲ್ಲಿ ಎಡವುತ್ತಾ ಇದ್ದೇವೆ? ಸಂಸ್ಕೃತಿಯನ್ನು ಇಟ್ಟುಕೊಳ್ಬೇಕಿದ್ರೆ ದೇವಸ್ಥಾನದಲ್ಲಿ ಒಳ್ಳೆಯ ಕೆಲಸ ಆಗಬೇಕಿತ್ತು. ಇವತ್ತು ದೇವಸ್ಥಾನದಲ್ಲಿ ಯಾವ ಕೆಲಸ ನಡೀತಾ ಇದೆ? ಕ್ಷಮತೆಯನ್ನು ಉಳಿಸಬೇಕಿದ್ರೆ ಒಳ್ಳೆಯ ಅಧ್ಯಾಪಕರು ಸಿಗಬೇಕಿತ್ತು. ನನಗೆ ಹಿಂದೆ ಒಳ್ಳೆಯ ಅಧ್ಯಾಪಕರು ಬಾಲವಾಡಿಯಲ್ಲಿ ಎಲಿಮೆಂಟ್ರಿಯಲ್ಲಿ ಸಿಕ್ಕಿದ್ರಿಂದ ಈ ಹುಚ್ಚನ್ನು ಹಚ್ಚಿಕೊಂಡೆ. ಈಗ ಏನು ಮಾಡಿದ್ದಾರೆ, ನಾನು ಮೊನ್ನೆ ಶಾಲೆಯಡೆಗೆ ಹೋದಾಗ ಅನಿಸ್ತು, ಒಂದು ಇಂಗ್ಲೀಷ್ ಮೀಡಿಯಂ ತಪ್ಪಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿನಲ್ಲಿ ಹೋದೆ, ಫ್ರೀ ಶೋ, ಹಣದ ಬಗ್ಗೆ ಅಲ್ಲ. ಅಲ್ಲಿ ಹೋದಾಗ ವಿಷಲ್ ಊದಿದ್ರು, ಅವರ ಕಾನ್ಸೆಪ್ಟ್ ಇಷ್ಟೇ ಇತ್ತು. ಎಲಿಮೆಂಟ್ರಿಯಿಂದ ಪ್ರಾರಂಭಗೊಂಡು 10ನೇ ತರಗತಿಯವರೆಗೆ ಎಲ್ಲ ಶಾಲೆಯಿಂದ ಹೊರಗೆ ಹೋಗಬೇಕು. ಯಾಕೆ ಹೇಳಿದರೆ ಅವರು ಡಿಸ್ಟರ್ಬ್ ಮಾಡ್ತಾರೆ. ಹಾಂ, 10ನೇ ತರಗತಿಯ ನಂತರದ ವ್ಯಕ್ತಿಗಳು ಎದುರಿರಬೇಕು, ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕಾಲದಲ್ಲಿ ನಾನು ಎಲಿಮೆಂಟ್ರಿ ಹೋಗುವಾಗ ಅಧ್ಯಾಪಕರು ಹೊಡಿತಾ ಇದ್ದರು, ಶಿಕ್ಷೆ ಶಿಕ್ಷಣದ ಅಂಗ ಆಗಿತ್ತು. ಈಗ ಶಿಕ್ಷೆ ಕೊಟ್ಟರೆ ಅಧ್ಯಾಪಕರ ಮೇಲೆ ಕೇಸ್ ಬೀಳ್ತದೆ. ಹಾಗಾಗಿ ನನಗನ್ನಿಸ್ತು, ಅಲ್ಲಿ ನಾವು ಯಾವ ಮಕ್ಕಳಿಗೆ ಇದನ್ನು ತೋರಿಸ್ಬೇಕಿತ್ತೋ ಅವರು ಮನೆಗೆ ಹೊರಡಲಿಕ್ಕೆ ನಾವು ಹೇಳಿದ್ದೇವೆ, ಕೂಡಲೇ ಹೋಗಬೇಕು. ಯಾಕೆಂದರೆ ಆ ಸಿಸ್ಟಮ್ ಇದೆ, ವಿಸಿಲು ಊದಿದ ನಂತರ ಅವರು ಬಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಬೇಕು. ಆದರೆ ಏನಾಯಿತು ಹೇಳಿದರೆ, 3 ಮಹಡಿಯ ದೊಡ್ಡ ಶಾಲೆ, ನಾವು ಹೀಗೆ ಪ್ರಾರಂಭ ಮಾಡಿದ್ದೇವೆ, ನಾನು ಈಗ ಇಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಆ ಮಕ್ಕಳು ಯಾರು ಕೂತು ನೋಡಬೇಕಾದ ಮಕ್ಕಳು ಮಹಡಿಯ ಮೇಲೆ ನಿಂತು ನೋಡ್ತಾ ಇದ್ದಾರೆ, ಯಾಕಂದರೆ ಟೀಚರ್ ಕಂಟ್ರೋಲಲ್ಲಿಲ್ಲ, ಅವ್ರು ಹೋಗ್ತಾ ಇಲ್ಲ. ಯಾರು ಇಲ್ಲಿ ಅವ್ರಿಗೆ ಬೇಡ ಆಗಿದ್ದವರು ಎದುರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ.
ಇದು ನಾವು ಆಲೋಚನೆ ಮಾಡಬೇಕಾದ ರೀತಿಯಲ್ಲಿ. ಯಾಕೆ ಹೇಳಿದರೆ ಅಂಥವರನ್ನು ತಲುಪಬೇಕಿದ್ರೆ ಒಳ್ಳೆಯ ಅಧ್ಯಾಪಕರು ಮನಸ್ಸು ಮಾಡಬೇಕು, ಆ ಶಾಲಾ ಕಮಿಟಿಯವರು ಮನಸ್ಸು ಮಾಡಬೇಕು. ವೆಬ್ಸೈಟನ್ನು ನಾನು 25 ವರ್ಷದಿಂದ ತಂದಿದ್ದೇನೆ. ಟೂರಿಸಂ ಡಿಪಾರ್ಟ್ಮೆಂಟವ್ರು ನನಗೆ ದುಡ್ಡು ಕೊಡಬೇಕಾದಿಲ್ಲ, ಯಕ್ಷಗಾನ ಅಕಾಡೆಮಿಯವರು ನನಗೆ ಹಣವನ್ನೇ ಕೊಡಬೇಕಾದಿಲ್ಲ. ಲಿಂಕನ್ನು ಕೊಡಲಿಕ್ಕೆ ಏನು ಕಷ್ಟ ಇದೆ ಹೇಳಿ? ನನ್ನಲ್ಲಿ ಒಳ್ಳೊಳ್ಳೆಯ ವಿಚಾರವಂತರು ಬೇರೆ ಕಂಟ್ರಿಯಿಂದ ಬರ್ತಾರೆ, ಯಾಕೆ ಲಿಂಕ್ ಕೊಡ್ತಾ ಇಲ್ಲ? ನಾನು ಹೇಳಿದೆ, ಯು ಆರ್ ಆಸ್ಕಿಂಗ್ ರಾಂಗ್ ಕ್ವಶನ್, ನನ್ನ ಹತ್ರ ಯಾಕೆ ಕೇಳ್ತೀರಿ? ಐ ಆಮ್ ನಾಟ್ ಅ ರೈಟ್ ಪರ್ಸನ್. ಇದು ಹೇಳಬೇಕಾದ ಅನಿವಾರ್ಯತೆ ಮುಜುಗರ ತರ್ತಾ ಇದೆ. ನಮ್ಮ ಹತ್ರ ವೆಬ್ಸೈಟ್ ಇದೆ, ಹಣ ಕೊಡಬೇಕಾದಿಲ್ಲ, ಲಿಂಕ್ ಕೊಡಲಿಕ್ಕೂ ಕೂಡ ಇನ್ಫ್ಲುಯೆನ್ಸ್ ಬೇಕು. ಹೀಗಾಗಿ ಇದೆಲ್ಲ ಬದಲಾಗಲಿಕ್ಕೆ ಒಂದೇ ಒಂದು ಕಾರಣ, ನಿಮಗೆ ಒಳ್ಳೆಯ ಆರೋಗ್ಯ ಸಿಗಬೇಕು, ಕಲೆಯನ್ನು ನೋಡಿ ಒಳ್ಳೆಯ ಮನಸ್ಸು ಸಿಗಬೇಕು, ಕಲಾವಿದರನ್ನು ಪ್ರೋತ್ಸಾಹ ಕೊಡಿ. ಹಾಗಾಗಿ ನಿಮಗೆಲ್ಲರಿಗೂ ಕಲಾ ಮಾತೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ನಮ್ಮ ತಂಡದ ಒಂದು ವಿಶೇಷ ಇದೆ. ಇದು ಏಕವ್ಯಕ್ತಿಯ ಪ್ರದರ್ಶನ ಅಲ್ಲ, ಇದರಲ್ಲಿ 15 ಮಂದಿ ಕಲಾವಿದರಿದ್ದಾರೆ. ಗೊಂಬೆ ಆಟಕ್ಕೆ ಯಾವ ರೀತಿಯಾದ ಸ್ವರಭಾರ ಬೇಕೋ ಆ ರೀತಿಯಾಗಿ ತನ್ನ ಸ್ವರಭಾರದಿಂದ, ಕಂಠ ಸಿರಿಯಿಂದ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿದಂಥ ಪ್ರತಿಭಾವಂತ ಭಾಗವತ ಉಮೇಶ್ ಸುವರ್ಣ, ದಯವಿಟ್ಟು ಕರತಾಡನವನ್ನು ಕೊಡಿ. ಅದ ನಂತರ ಯಕ್ಷಗಾನದ ಗುರುಸ್ಥಾನದಲ್ಲಿದ್ದವರನ್ನು ಪರಿಚಯ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಇದೆ. ಅವರಿಗೆ, ಇವರಿಬ್ಬರಿಗೂ 3-4 ಜನರಿದ್ದಾರೆ, ಅವರಿಗೆ ಪ್ರಶಸ್ತಿ ಸಿಗಲೇಬೇಕು. ಅವರಿಗೋಸ್ಕರ ಅಲ್ಲ, ಅವ್ರಿಗೇನೂ ಅಲ್ಲ, ಆದರೆ ಆ ಸ್ಥಾನದಲ್ಲಿ ನನಗೆ ಮಾರ್ಗದರ್ಶಕರಾಗಿ ಯಕ್ಷಗಾನದ ಅನೇಕ ಶಿಷ್ಯರನ್ನು ತಯಾರು ಮಾಡ್ತಾ ಇರುವಂಥ ಧೀಮಂತ ಶಕ್ತಿ ದೇವದಾಸ್ ಕೂಡ್ಲಿ ಅವರಿದ್ದಾರೆ, ಅವರಿಗೆ ಚಪ್ಪಾಳೆಯನ್ನು ಕೊಡಿ. ಅವರ ಮಾರ್ಗದರ್ಶನ ನಮಗಿದೆ. ಹಾಗೆ ಚಂಡೆಯ ಮೂಲಕ ತನ್ನ ಕೈಚಳಕವನ್ನು ತೋರಿಸಿದಂಥ ಪ್ರತಿಭಾವಂತ ಚಂಡೆಗಾರ ಕುಮಾರ್ ಮೊಗವೀರರ ಶ್ರಮ ಇದೆ. ನಿಮ್ಗೆ ಅನಿಸ್ತಾ ಇದೆ ಗೊಂಬೆ ಆಟದಲ್ಲಿ ಏನು ಮಾಡ್ಬೋದು? ಇವತ್ತಿನ ನಂತರ ಸ್ವಲ್ಪ ಬದಲಾವಣೆಯನ್ನು, ಚಿಂತನೆಯನ್ನು ಮಾಡಿ. ನಾವು ಗೊಂಬೆಗಳು ಮಾತಾಡುವುದಿಲ್ಲ, ನಾವು ಮಾತಾಡಿಸುವುದನ್ನು ಬಿಡುವುದಿಲ್ಲ ಅನ್ನೋ ಹಾಗೆ ಯಾವ ಭಾಷೆಯಲ್ಲಿ ಬೇಕು ಹೇಳಿ, ಹಿಂದಿ, ಕೊಂಕಣಿ, ಕನ್ನಡ, ಇಂಗ್ಲೀಷ್, ಎಲ್ಲ ಭಾಷೆಯಲ್ಲಿ ಮಾಡಿದ್ದೇವೆ. ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ. ಅಂಥ ವಿಶೇಷ ಸ್ವರಭಾರವನ್ನು ಕೊಟ್ಟಂಥ ವಿಶೇಷ ಅರ್ಥಧಾರಿ ನಾರಾಯಣ ಬಿಲ್ಲವರಿದ್ದಾರೆ. ಒಬ್ಬರಲ್ಲ, ಕಾಮತರ ತಂಡ ಅಂತ ಹೇಳಿದರೆ ಸಣ್ಣ ದಿಬ್ಬಣದ ಹಾಗೆ. ಇವತ್ತು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಬೇಕು. ಹಾರ್ಮೋನಿಯಂಲ್ಲಿ ಕೂತಂಥ ವ್ಯಕ್ತಿ ಸಾಧಾರಣ ವ್ಯಕ್ತಿಯಲ್ಲ, ವಿಶಿಷ್ಟ ಸ್ವರಭಾರವನ್ನು ಹೊಂದಿದಂಥ ವಿಶೇಷ ಅರ್ಥಧಾರಿ ರಾಮ ಬಳಗಾರ್. ಹಾಗೆ ಸೂತ್ರಧಾರಿಯಾಗಿ ಮಂಜುನಾಥ್ ಮೈಪಾಡಿ, ವಿಶ್ವನಾಥ್ ಶಾನಬಾಗ್, ರಾಜೇಂದ್ರ ಪೈ, ಪ್ರಭಾಕರ ಆಚಾರಿ, ವೆಂಕಟರಮಣ್ ಬಿಡುವಾಳ್. ಹಾಗೆ ನಮ್ಮ ಐರಾವತದ ಸಾರಥಿಯಾಗಿ ರಾಘವೇಂದ್ರ ನೆಂಪವರ ಪ್ರಯತ್ನ ಇದೆ. ಭರತ್ ಮೈಪಾಡಿಯವರು ನಮ್ಮೊಂದಿಗಿದ್ದಾರೆ. ಹೀಗೆ 10-15 ಮಂದಿ ಕಲಾವಿದರ ಶ್ರಮ ಇದ್ದಾಗ ಮಾತ್ರ ಈ ಕಲೆ ಅರಳಲಿಕ್ಕೆ ಸಾಧ್ಯ ಇದೆ. ಇಷ್ಟರವರೆಗೆ ಶಾಂತ ಚಿತ್ತದಿಂದ ನಮ್ಮೊಂದಿಗೆ ಸಹಕಾರ ನೀಡಿದ ತಮಗೆಲ್ಲರಿಗೂ, ನನಗೆ ಅವಕಾಶ ನೀಡಿದ ನಗರ್ಕಾರ್ ಲೈಬ್ರರಿಯ ಸಮಸ್ತ ಗಣ್ಯರನ್ನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಹೇಳ್ತಾ, ನಾವು ನೀವೆಲ್ಲರೂ ಕೂಡ ಎಲ್ಲ ಕಲೆಯನ್ನು ಕಲಾವಿದರನ್ನು ಬೆಳೆಸೋಣ ಅನ್ನುವ ಮಾತನ್ನು ಹೇಳ್ತಾ, ನನ್ನ ಪ್ರಯತ್ನಕ್ಕೆ ಮಂಗಲವನ್ನು ಹೇಳಲಿಕ್ಕೆ ತಮ್ಮೆಲ್ಲರಲ್ಲೂ ಅಪ್ಪಣೆ ಕೇಳ್ತೇನೆ. ಮಾರನಯ್ಯನ ಮಾತ ಮೀರದೇ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದೊಡು ಗೋಕುಲ ಭೂವರೆಣ್ಯನ ಉದರದೊಡು ಘೋರ ರೂಪವ ತೋರಿ ಹಾರಿದೆ ಗಗನಗೆ ಸೇರಿದೆ ಧರೆಗೆ ಧೀರಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಗೆ ಸೇರಿದೆ ಧರೆಗೆ ಹಾರಿದೆ ಗಗನಗೆ ಸೇರಿದೆ ಧರೆಗೆ ಆ
ಶಿವಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಬಗೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹಲೋ, ಈಗ ಈ ಪ್ರದರ್ಶನವನ್ನು ನೋಡಿ ನೀವೆಲ್ಲರೂ ಮಂತ್ರಮುಗ್ಧರಾಗಿದ್ದೀರಿ ಅಂತ ನನಗೆ ಗೊತ್ತು. ಆದರೆ ನೀವೆಲ್ಲ ಎಣಿಸ್ಬೋದು ಇವತ್ತು ಒಂದಿನ ಉಪವಾಸ ಮಾಡಿದರೆ ಏನಾಗುತ್ತೆ, ಇವತ್ತು ಸಾಯಂಕಾಲದ ತನಕ ನಮಗೆ ಭಾಸ್ಕರ್ ಕಾಮತ್ರವರು ಪ್ರದರ್ಶನ ನೀಡ್ಬೋದಲ್ಲ ಅಂತ. ಆದರೆ ಯಾವುದಕ್ಕಾದರೂ ಒಂದು ಸಮಯ ಅಂತ ಇರುತ್ತೆ. ಈಗ ಸಮಾಧಾನ ಚಿತ್ತದಿಂದ ನೀವೆಲ್ಲ ಕೂತಿದ್ದೀರಿ, ಇನ್ನೊಂದು 10 ನಿಮಿಷ ಕೂಡ್ತೀರಿ ಅಂತ ನಾನು ಭಾವಿಸ್ತೇನೆ. ಅನೇಕ ಧನ್ಯವಾದಗಳು ಶ್ರೀ ಭಾಸ್ಕರ್ ಕಾಮತ್ ಮತ್ತು ಬಳಗದವರಿಗೆ. ತಮ್ಮ ಈ ಕಲೆಯ ಮೋಡಿಯಿಂದ ಎಲ್ಲರೂ ಅದರ ಸವಿಯನ್ನು ಉಂಡು ಧನ್ಯರಾದೆವರು ಸರ್. ಕಾಮತ್ ಮತ್ತು ಬಳಗದವರು ಎಲ್ಲರೂ ಎದುರುಗಡೆ ಸ್ಟೇಜ್ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಕಾಮತ್ ಮತ್ತು ಬಳಗದವರನ್ನು ಗೌರವಿಸಲು ನಗರ್ಕರ್ ಲೈಬ್ರರಿಯ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಶ್ರೀ ನಾಗಪ್ರಸಾದ್ ಕುಂದಾಪುರ್ ಅವರು ಸ್ಟೇಜ್ ಮೇಲೆ ಬರಬೇಕು. ಜ
ಜಟಾಕಲಾಪ ಶೋಭಿತಂ ಸಮಸ್ತ ಪಾಪ ನಾಶಕಂ ಸ್ವಭಕ್ತ ಭೀತಿ ಭಂಜನಂ ಭಜೇಹ ರಾಮ ಮಧ್ವಯಂ ರಾಮ 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 ರಾಮ. ನಾವು ಈ ನಗರ್ಕರ್ ಲೈಬ್ರರಿಯ 125ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸ್ವಲ್ಪ ಗೇಮ್ಸನ್ನು ಆಡಿಸಿದ್ವಿ, ಅದರ ಬಹುಮಾನಗಳನ್ನು ಈಗ ವಿತರಿಸುತ್ತೇವೆ. ಅದನ್ನು ಶ್ರೀ ಕೊಗ್ಗ ಕಾಮತ್ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಬಹುಮಾನ ಯಾರು ಪಡೆಯುತ್ತಾರೆ ಅವರು ಸ್ಟೇಜ್ ಹತ್ತಿರ ಬರಬೇಕಾಗಿ ಕೇಳಿಕೊಳ್ತೇನೆ. ಅವ್ರ ಹೆಸರನ್ನು ನಾನು ಕರೀತೇನೆ. ಪ್ರಥಮ್ ಶಿರೂರ್, ತನ್ಮಯಿ ಕೊಪ್ಪಿಕರ್, ನೈಷಾ ಬಳವಳ್ಳಿ, ಅನನ್ಯ ಭಟ್, ರಾಬ್ ರಾಬ್ ದಿತ್ತ, ಪಾವನಿ ಮಿರ್ಜಾನ್ಕರ್, ಲಕ್ಷ್ಮಿ. ಲೆಮನ್ ಆ್ಯಂಡ್ ಸ್ಪೂನ್ ಫಸ್ಟ್ ಪ್ರೈಸ್ ಪ್ರಥಮ್ ಶಿರೂರ್. ಸೆಕೆಂಡ್ ತನ್ಮಯಿ ಕೊಪ್ಪಿಕರ್. ಬ್ಯಾಕ್ ವಾಕ್ ಕಾಂಪಿಟಿಷನ್ ಫಸ್ಟ್ ಪ್ರೈಸ್ ಪ್ರಥಮ್ ಶಿರೂರ್. ಸೆಕೆಂಡ್ ಪ್ರೈಸ್ ನೈಷಾ ಬಳವಳ್ಳಿ. ಬುಕ್ ಬ್ಯಾಲೆನ್ಸಿಂಗ್ ಫಸ್ಟ್ ಪ್ರೈಸ್ ತನ್ಮಯಿ ಕೊಪ್ಪಿಕರ್. ಸೆಕೆಂಡ್ ಪ್ರೈಸ್ ಅನನ್ಯ ಭಟ್. ತ್ರೀ ಬಲೂನ್ ಗೇಮ್ ಫಸ್ಟ್ ಪ್ರೈಸ್ ಪ್ರಥಮ್ ಶಿರೂರ್. ಸೆಕೆಂಡ್ ತನ್ಮಯಿ ಕೊಪ್ಪಿಕರ್. ಫೈರ್ಲೆಸ್ ಕುಕ್ಕಿಂಗ್ ನೈಷಾ ಬಳವಳ್ಳಿ, ಸೆಕೆಂಡ್ ಪ್ರೈಸ್ ಪಾವನಿ ಮಿರ್ಜಾನ್ಕರ್. ಡ್ರಾಯಿಂಗ್ ಕಾಂಪಿಟಿಷನ್ ಫಸ್ಟ್ ಪ್ರೈಸ್ ತನ್ಮಯಿ ಕೊಪ್ಪಿಕರ್, ಸೆಕೆಂಡ್ ಪ್ರೈಸ್ ಪ್ರಥಮ್ ಶಿರೂರ್. ಪಿಂಗ್ ಪಾಂಗ್ ಬಾಲ್ ಗೇಮ್ ಫಸ್ಟ್ ಪ್ರೈಸ್ ಲಕ್ಷ್ಮಿ, ಸೆಕೆಂಡ್ ಪ್ರೈಸ್ ತನ್ಮಯಿ ಕೊಪ್ಪಿಕರ್. ಹಿರಿಯರ ವಿಭಾಗ ಲೆಮನ್ ಆ್ಯಂಡ್ ಸ್ಪೂನ್ ಫಸ್ಟ್ ಪ್ರೈಸ್ ಲಲಿತಾ ನಾಲ್ಕೂರ್. ವೈ ಸೆಕೆಂಡ್ ಪ್ರೈಸ್ ಅನುಶ್ರೀ. ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ರೈಸ್ ಅನುಶ್ರೀ, ಸೆಕೆಂಡ್ ಪ್ರೈಸ್ ಲಲಿತಾ. ಲಲಿತಾ ನಾಲ್ಕು. ಪಾಸಿಂಗ್ ದ ಪಾರ್ಸೆಲ್ ಫಸ್ಟ್ ಪ್ರೈಸ್ ಅನುಶ್ರೀ, ಸೆಕೆಂಡ್ ಪ್ರೈಸ್ ಅನಘಾ ಭಟ್. ಪಿಂಗ್ ಪಾಂಗ್ ಬಾಲ್ ಫಸ್ಟ್ ಪ್ರೈಸ್ ನಿತಿನ್ ಶಿರೂರ್. ಸೆಕೆಂಡ್ ಪ್ರೈಸ್ ಅನುಶ್ರೀ. ಸಿಂಗಿಂಗ್ ಕಾಂಪಿಟಿಷನ್ ಮೈಥಿಲಿ ಶಿರೂರ್. ಸೆಕೆಂಡ್ ಪ್ರೈಸ್ ನಿತಿನ್ ಶಿರೂರ್. ಸವಿತಾ ನಾಡ್ಕನ್ನಿ. ಲತಾ ಮಲ್ಲಾಪುರ್. ಅನೇಕ ಧನ್ಯವಾದಗಳು ಶ್ರೀ ಭಾಸ್ಕರ್ ಕಾಮತ್ ಮತ್ತು ಬಳಗದವರಿಗೆ.